ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಐತರಿ ಉಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಐತರಿ ಉಪನಿಷತ್ತಿನ ಕೊನೆಯ ಭಾಗಗಳಿಗೆ ಬರ್ತಾ ಇದ್ದೇವೆ. ಆ ಮಂತ್ರವನ್ನು ಹೇಳ್ಬಿಟ್ಟು ಆಮೇಲೆ ಎರಡನೇ ಅಧ್ಯಾಯ ಎರಡನೇ ಮಂತ್ರ. ಅರಿಯುವಾಗ ಮಾರ್ಪಡುವ ಕರ್ಣ. ಮಂತ್ರ ಮರ್ತೋಗಿರುತ್ತೆ ಅಂತ ಹೇಳಿದ್ ಅವತ್ತು ಹೇಳಿದ್ದೀವಿ. ಒಂದು ಶೀಟು ಮಾತ್ರ ಓದಿದ್ರು, ಮಂತ್ರ ಮಾತ್ರ ಹೇಳ್ಬಿಟ್ಟು ಮುಂದಿನ ಭಾಗ ಕೊಟ್ಟೋಣ. ಹೃದಯ ಮನಶ್ಚೈತತ್ ಸಂಜ್ಞಾನಮಾಜ್ಞಾನಂ ವಿಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಪ್ರಜ್ಞಾನಂ ಮೇಧಾ ಮೇಧಾ ದೃಷ್ಟಿ ದೃಷ್ಟಿ ಧೃತಿ ಧೃತಿ ಮತಿ ಮತಿ ಮನೀಷಾ ಮನೀಷಾ ಜ್ಯೋತಿಃ ಜ್ಯೋತಿಃ ಸ್ಮೃತಿಃ ಸ್ಮೃತಿಃ ಸಂಕಲ್ಪಃ ಸಂಕಲ್ಪಃ ಕ್ರತುರಸುಃ ಕ್ರತುರಸುಃ ಕಾಮೋ ವಶ ಇತಿ ಕಾಮೋ ವಶ ಇತಿ ಸರ್ವಾಣ್ಯೇವ ಇತಾನಿ ಸರ್ವಾಣ್ಯೇವ ಇತಾನಿ ಪ್ರಜ್ಞಾನಸ್ಯ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ ನಾಮಧೇಯಾನಿ ಭವಂತಿ. ಅದೇ ಈ ಹೃದಯವು ಮತ್ತು ಈ ಮನಸ್ಸು ಸಂಜ್ಞಾನ ಅಜ್ಞಾನ ವಿಜ್ಞಾನ ಪ್ರಜ್ಞಾನ ಮೇಧ ದೃಷ್ಟಿ ಧೃತಿ ಮತಿ ಮನೀಷಾ ಜ್ಯೋತಿ ಸ್ಮೃತಿ ಸಂಕಲ್ಪ ಕ್ರತು ಅಸು ಕಾಮ ವಶ, ಈ ಪ್ರಕಾರದ ಇವೆಲ್ಲವೂ ಪ್ರಜ್ಞಾನದ ಹೆಸರುಗಳಾಗಿರುತ್ತವೆ. ಚೆನ್ನಾಗಿ ನಂಬಿಕೆ ಇಟ್ಕೊಳ್ಳಿ. ಅಂದರೆ ದಿ ಟೋಟಾಲಿಟಿ ಆಫ್ ಒನ್ನೆಸ್. ಅಂದರೆ ನಮಗೇನಂದರೆ ಒಂದು ನೆನೆ ಇದನ್ನು ಯಾವುದಕ್ಕೆ ಹೋಗಲಿ ನಾವು ಜ್ಞಾಪಕ ಇಟ್ಕೋಬೋದು ಅಂದರೆ ಹೃದಯದ ಮಿಡಿತ. ಮಿಡಿತ ಇರುವುದರಿಂದ ಹೃದಯದ ಗುರುತು ಅದಲ್ವ. ಮಿಡಿತ ಇರುವುದರಿಂದ ಒಂದು ಶರೀರದಲ್ಲಿ ಅರಿವಿರುತ್ತದೆ. ಆದರೆ ಅರಿವಿಗೆ ಮೂಲ ಯಾವುದು? ಮಿಡಿತ. ಕಣ್ಣು ನೋಡುತ್ತದೆ, ನೋಟ ಇದೆ. ಅದಕ್ಕೇನು? ಹೃದಯ ಮಿಡಿಯುವುದರಿಂದ ಕಣ್ಣು ನೋಡುತ್ತದೆ. ಅಂದರೆ ಅರ್ಥ ಏನು ಅಂದರೆ ಒಂದು ಮೂಲ ಇದೆ, ಆ ಮೂಲದ ಕಾರಣದಿಂದ ಭಿನ್ನ ಭಿನ್ನ ಭಿನ್ನವಾದ ಈ ದೇಹದ ಕಲಾಪವು ಅಂದರೆ ಪಿಂಡಾಂಡದ ಕಲಾಪವು ಬ್ರಹ್ಮಾಂಡದ ಕಲಾಪವು ನಡೆಯುತ್ತದೆ. ಅದರಿಂದ ಆ ಕಲಾಪವೆಲ್ಲವೂ ಯಾವುದೋ ಒಂದು ಪ್ರತ್ಯೇಕವಾದ ಅಂಗಗಳಿಂದ ಇದರಿಂದ ನಡೆಯುತ್ತಿದೆ ಎಂದು ನಮಗನಿಸಿದರೂ ಮೂಲ ಒಂದಿದೆ, ಅದರಿಂದಲೇ ಇದೆಲ್ಲವೂ ಕಾರ್ಯವಹಿಸುತ್ತಿದೆ ಅಂದಾಗ ಪ್ರಜ್ಞಾನಂ ಬ್ರಹ್ಮ ಅಂತ ಏನು ಮೂಲವಾಕ್ಯ ಇದೆ, ಆ ಪ್ರಜ್ಞೆಯೇ ಅವೇರ್ನೆಸ್ ಅಂತ ಏನಿದೆ ಅದು ಎಲ್ಲದಕ್ಕೂ ಬೇರೆ ಬೇರೆ ಹೆಸರುಗಳಾಗಿ ಮಾರ್ಪಟ್ಟು ತಾನೇ ತನ್ನನ್ನು ತೊಡಗಿಸಿಕೊಂಡಿದೆ. ಯಾಕೆ? ಪ್ರಜ್ಞಾ ಎಂಬುದು ಪರಬ್ರಹ್ಮನ ಇನ್ನೊಂದು ಹೆಸರು, ಆತ್ಮದ ಇನ್ನೊಂದು ಹೆಸರು, ಭಗವಂತನ ಪರಮಾತ್ಮದ ಇನ್ನೊಂದು ಹೆಸರು. ಪ್ರಜ್ಞಾದಿ ಅವೇರ್ನೆಸ್ ಅಂದರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲವೂ ಕೂಡ ಇದೆಲ್ಲದಕ್ಕೂ ಮೂಲವಾಗಿರುವುದು ಯಾವುದು? ಪ್ರಜ್ಞಾ. ಅಂದರೆ ಇದೆಲ್ಲ ವಿಸ್ತಾರವೂ ಕೂಡ ಪ್ರಜ್ಞೆಯಾಗಿದೆ. ಬೇರೆ ಬೇರೆ ನಾಮರೂಪಗಳಿಂದ ನಾವು ಕಾಣುತ್ತಿರುವುದೆಲ್ಲವೂ ಮೂಲದಲ್ಲಿ ಏಕವಾಗಿರುತ್ತದೆ, ಒಂದೇ ಆಗಿರುತ್ತದೆ. ಪ್ರಜ್ಞಾನಂ ಬ್ರಹ್ಮ ಅನ್ನೋದನ್ನು ತುಂಬ ತಲೆಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಅಂದರೆ ಅರ್ಥ ಏನು ಅಂದರೆ ಇವಾಗ ನಮಗೆ ಇವಾಗ ತುಪ್ಪ ಇದೆ ಅಂತಂದರೆ ನಮ್ಗೆ ಅರ್ಥ ಏನು ಅಂದರೆ ತುಪ್ಪನ ಎಕ್ಸ್ಪ್ಲೈನ್ ಮಾಡಿ ಅಂದ ತಕ್ಷಣ ನಮಗೆ ಮೂಲ ಕೊಟ್ಟೋಗ್ತೀವಿ. ಹಾಲಿನಲ್ಲಿ ತುಪ್ಪ ಇದೆ ಅದಲ್ವ, ಹೇಗಿದೆ ಅಂದಾಗ ಇದೆಲ್ಲ ಎಕ್ಸ್ಪ್ಲನೇಷನ್ನು. ನೀವು ಒಂದು ಮೂಲದಲ್ಲಿ ನೋಡಿದಾಗ ಹಾಲಿನಿಂದ, ಹಾಲು ಎಲ್ಲಿಂದ ಬಂತು? ಹಸುವಿನಿಂದ. ಹಾಗಾದರೆ ತುಪ್ಪ ಎಲ್ಲಿಂದ ಬಂದಿರುತ್ತೆ? ಹಾಲು ಅಂತ ಹೇಳಬೇಕಾಗಿಲ್ಲ, ತುಪ್ಪ ಹೌದಲ್ವ. ಸೂರ್ಯನಿಂದ ಬೆಳಕಿನ ಬೆಳಕು ಮತ್ತು ಶಾಖ ಇದೆ ಅನ್ನುವಾಗ ಇಲ್ಲಿ ಅಗ್ನಿಗಿಗ್ನಿ ಎಲ್ಲವೂ ಕೂಡ ಏನಾಯಿತು? ಸಬ್ಬಾಗೋಯ್ತು, ತೆಳಗಡೆ ಆಗೋಯ್ತು. ಅದರಿಂದ ಮೂಲ ಅನ್ನತಕ್ಕಂಥ ಇದೇನಿದೆ ಅದನ್ನು ನೋಡಬೇಕು. ಇವಾಗ ನಾವು ಎಷ್ಟೊಂದು ದಿನನಿತ್ಯ ಪುಸ್ತಕಗಳಲ್ಲಿ ಅಥವಾ ಮಾತುಗಳಲ್ಲಿ ವಾಕ್ಯಗಳನ್ನು ಬಳಸ್ತಾನೇ ಇದ್ದೀವಿ. ಈ ವಾಕ್ಯಗಳು, ಅದರ ಅರ್ಥಗಳು, ಅದರ ಭಾವಗಳು ಎಲ್ಲಿಂದ ಬಂದದ್ದು? ಕರೆಕ್ಟು, ಇವತ್ತು ಸಾರ್ಥಕ ಆಯ್ತು ಸ್ವಲ್ಪ. ಅಂದರೆ ಅಕ್ಷರವೇ ಇದೆಲ್ಲದಕ್ಕೂ ಮೂಲ. ಅಂದರೆ ಪದವಾಗಲಿ, ಅದರ ವಾಕ್ಯವಾಗಲಿ, ಅದರ ಅರ್ಥವಾಗಲಿ, ಭಾವವಾಗಲಿ, ಮೂಲ ಇರುವುದು ಅಕ್ಷರದಲ್ಲಿ. ಆದರೆ ಒಂದೊಂದು ವಾಕ್ಯಕ್ಕೆ ನಾವು ಬೇರೆ ಬೇರೆ ಅರ್ಥ ಮಾಡ್ತೀವಿ, ಒಂದೊಂದು ಪದಗಳಿಗೆ ಬೇರೆ ಬೇರೆ ಅರ್ಥ ಮಾಡ್ತೀವಿ, ಭಾವ ಮಾಡ್ತೀವಿ. ಇದೆಲ್ಲವೂ ಲೋಕದ ವ್ಯಾಪಾರ, ಲೋಕ ವ್ಯಾಪಾರ, ಈ ಜೀವನ ವ್ಯಾಪಾರ. ಆದರೆ ಮೂಲ ಇರುವುದು ಅಲ್ಲಿರತಕ್ಕಂಥ ಪ್ರಜ್ಞೆ. ಅದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇದ್ದಾರೆ. ಈ ಪ್ರಜ್ಞೆ ಅನ್ನುವುದರ ಬೇರೆ 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 ನಾಮಕರಣಗಳು ಇವೆಲ್ಲ ಏನದು? ಧೃತಿ, ಕರ್ಣ, ಪ್ರಾಣ, ಅದೆಲ್ಲ ಕರಣಗಳು, ಅದೆಲ್ಲವೂ ಅದರಿಂದಲೇ ಬಂದಿದೆ. ಅದರಿಂದ ನೀವು ಯಾವುದನ್ನು ಹೇಳಿದ್ರು ಕೂಡ ಮೂಲ ಎಲ್ಲಿಂದ ಬಂದಿರ್ತದೋ? ಪ್ರಜ್ಞಾ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿನ್.
ಅಂತ ಏನಿದೆ ಆ ನಾಲ್ಕು ಮಹಾವಾಕ್ಯಗಳನ್ನು ಇಲ್ಲಿ ಇಂದಿನ ನೀವು ಚಂದದಲ್ಲಿ ಗಮನ ಇಟ್ಕೊಂಡು ಈ ಮುಂದಿನ ಪದಗಳನ್ನು ನೋಡಬೇಕು. ಏನಿದೆ ನೋಡೋಣ. ಕರ್ಣರೂಪನಾದ ಪ್ರಾಣನು ಆತ್ಮನಲ್ಲ, ಅರಿಯುವವನೇ ಆತ್ಮನು. ಹಿಂದಿಂದ ಓದಾಗಿದೆ, ಹಿಂದಿಂದ ಓದಾಗಿದೆ. ಬೇಕಾ ಏನಿಸ್ತು ಓದ್ಬೇಕಾ? ನಪ್ಪ ಇದೆ ಅಲ್ವಲ್ಲ, ಇದೆಯಲ್ಲ ಪ್ರಜ್ಞೆನೆ ಮುಂದಿಂದಲ್ಲ. ಮೇಧಸ್ಸು, ಮನಸ್ಸು, ಚಂದ್ರ ಇದೆಲ್ಲ ಕರಿತೀವಲ್ಲ, ಅದು ಬೇರೆ ಬೇರೆ ಹೆಸರು, ಒಂದಿಂದ ಒಂದಕ್ಕೆ ಬಂದಾಗೆ ಅದಲ್ವ. ಹೃದಯದಿಂದ ಮಿಡಿಯುವಾಗ ನಮಗೆ ಈ ದೇಹಕ್ಕೆ ಬೇಕಾದ ಆಕ್ಸಿಜನ್ ಆಗಲಿ ಅಥವಾ ಯಾವ್ದಾದ್ರು ಒಂದು ರಕ್ತ ಸಂಚಲನ ಆಗಲಿ, ಡೈಜೆಸ್ಟಿವ್ ಟ್ರ್ಯಾಕ್ ಅಂತ ಏನು ಕರಿತೀವಿ, ಇದೆಲ್ಲವೂ ಕೂಡ ಮೂಲ ಏನದೋ ಹೃದಯ ಮಿಡಿಯುತ್ತಿರಬೇಕು. ಹಾಗಾದರೆ ಈ ಮಿಡಿಯುವ ಈ ಹೃದಯದ ಈ ಮಿಡಿತ ಇದೆಯಲ್ಲ, ಈ ಮಿಡಿತ ಅನ್ನುವುದಕ್ಕೆ ಪರಿಪೂರ್ಣವಾಗಿ ನಮ್ಮಲ್ಲಿ ಅರಿಯುವಿಕೆ ನೋಡಿ. ಇರುವುದು ಬೇರೆ, ಇರುವುದನ್ನು ಅರಿಯುವುದು ಯಾವುದಿದೆಯೋ ಅದನ್ನು ಪ್ರಾಜ್ಞಾ ಪ್ರಜ್ಞೆ ಅಂತ ಕರೀತಾರೆ. ಅದರಿಂದ ಪ್ರಜ್ಞಾನಂ ಬ್ರಹ್ಮ ಇದು ಮೂಲ. ಸೊ ಮಹಾವಾಕ್ಯಗಳಲ್ಲಿ ಪ್ರಜ್ಞಾನಂ ಬ್ರಹ್ಮ ಅನ್ನೋದು ಈ ಉಪನಿಷತ್ತಿನ ಮಹಾವಾಕ್ಯ, ಕರೆಕ್ಟ್ ಆಯ್ತಾ? ಅದನ್ನು ಪ್ರೂವ್ ಮಾಡಬೇಕಾಗಿದೆ ಅವರು, ಅದಕ್ಕೋಸ್ಕರ ಜಸ್ಟಿಫಿಕೇಶನ್ ಹೇಳ್ತಾ ಇದ್ದಾರೆ. ಎರಡನೇದು ನೋಡಿ, ಪ್ರಾಣನೇ ಇರುವುದಲ್ಲ, ಪ್ರಾಣನೇ ಪರಬ್ರಹ್ಮ ಆಗ್ಬೋದಲ್ಲ ಅಂತ ಯಾರನ್ನು ಅಂದ್ಕೊಂಡ್ರೆ ಅದಕ್ಕೆ ಒಂದು ಉತ್ತರ ಕೊಡುತ್ತೆ ಉಪನಿಷತ್ತು. ಸೊ ಪ್ರಾಣನು ಕರ್ಣ ಮಾತ್ರ, ಅದು ಬ್ರಹ್ಮವಾಗಲಾರದು ಅಂತ ಹೇಳುತ್ತಿವಾಗ ನೋಡೋಣ ಏನು ಹೇಳ್ತಾರೆ. ಪ್ರಾಣನು ಈ ಅಂತಃಕರಣದ ಸ್ವರೂಪನಾಗಿರುತ್ತಾನೆ. ಯಾವುದು ಪ್ರಾಣವೆಂದು ಪ್ರಸಿದ್ಧವಾಗಿರುವುದೋ ಅದೇ ಪ್ರಜ್ಞೆ, ಯಾವುದು ಪ್ರಜ್ಞೆ ಎಂದು ಪ್ರಸಿದ್ಧವಾಗಿರುವುದೋ ಅದೇ ಪ್ರಾಣವು ಎಂದಲ್ಲವೇ ಬ್ರಾಹ್ಮಣದಲ್ಲಿದೆ. ಪ್ರಾಣ ಎಂದರೆ ಕರ್ಣಗಳು ಒಂದುಗೂಡಿದ ಗುಂಪೆ ಎಂದು ಪ್ರಾಣ ಸಂವಾದದ ಮೊದಲಿನಲ್ಲಿ ಹೇಳಿರುತ್ತೇವೆ. ಆದ್ದರಿಂದ ಯಾವುದು ಮುಂಗಾಲುಗಳಿಂದ ಹೊಕ್ಕಿರುವುದೋ ಆ ಬ್ರಹ್ಮವು ತನ್ನ ಜ್ಞಾತೃವಿಗೆ ಅರಿಯುವ ಕರ್ಣವಾಗಿರುವುದರಿಂದ ಅದಕ್ಕೆ ಅಧೀನವಾಗಿರುತ್ತದೆಯಾಗಿ ಅದು ನಿಜವಾದ ಬ್ರಹ್ಮ ಅಲ್ಲವೇ ಅಲ್ಲ, ಆತ್ಮನೆಂದು ಅರಿಯುವುದಕ್ಕೆ ತಕ್ಕದ್ದಲ್ಲ. ಪರಿಶೇಷ ನ್ಯಾಯದಿಂದ ಯಾವ ಜ್ಞಾತೃವಿಗೆ ಅರಿಯುವುದಕ್ಕೆ ಸಾಧನವಾಗಿ ಈ ಹೃದಯ ಮನೋರೂಪವಾದ ಕರ್ಣದ ಮುಂದೆ ಹೇಳುವ ವೃತ್ತಿಗಳು ಉಂಟಾಗುವುದೋ ಆ ಜ್ಞಾತೃವೇ ನಮ್ಮ ಆತ್ಮನೆಂದು ಅರಿಯುವುದಕ್ಕೆ ತಕ್ಕವನಾಗಿರಬೇಕು ಎಂದು ನಿಶ್ಚಯ ಮಾಡಿದರು. ಆದ್ದರಿಂದ ಪ್ರಾಣವು ಜ್ಞಾತೃವಾಗಲಾರದು. ಯಾಕಂದ್ರೆ ಇವಾಗ ಒಬ್ಬ ಪ್ರಾಣ ಇದೆ ಅಂತ ಇಟ್ಕೊಳ್ಳಿ, ಆದ್ರೆ ಅರಿವಿಲ್ಲದೆ ಇದ್ರೆ ಪ್ರಾಣ ಇದೆ ಅನ್ನೋದು ಹೆಂಗ್ ಗೊತ್ತಾಗೋದಿಲ್ಲ. ಎಷ್ಟೋ ಸತಿ ಉಸಾಡ್ತಾ ಇದ್ದಾರೆ, ಏನು ಮಾತಾಡ್ಸಿದ್ರು ಮಾತಾಡಲ್ಲ, ನಾವು ಮಾತಾಡ್ಸೋ ಅವ್ರಿಗೆ ಗೊತ್ತಾಗಲ್ಲ, ಅಂದ್ರೆ ಅರಿವಿಲ್ಲ ಅಂತ ಅರ್ಥ. ಹಾಗಾದ್ರೆ ಅರಿವು ಪ್ರಧಾನವೋ ಪ್ರಾಣ ಪ್ರಧಾನವೋ? ಪ್ರಾಣ ಇರುವುದು ಮುಖ್ಯವೆಂದು ನಮಗೆ ಅನಿಸಿದರೂ ವ್ಯಾಪಾರಕ್ಕೆ ಬೇಕಾಗಿದ್ದರೂ ಕೂಡ ಪ್ರಾಣಕ್ಕೂ ಮಿಗಿಲಾದದ್ದು, ಪ್ರಾಣಕ್ಕೂ ಪ್ರಾಣವಾಗುವ ಯಾವುದು ಅರಿವಿದೆಯೋ, ಅಸ್ತಿತ್ವ ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಠತೆ ಇದೆಯೋ ಅದು ಪರಬ್ರಹ್ಮ ಅನ್ನೋದು ಇವಾಗ ಮೂಲದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಅರಿವು ಅನ್ನತಕ್ಕಂಥದ್ದು ಬ್ರಹ್ಮವಾಗುತ್ತದೆ ಹೊರತು ಪ್ರಾಣವು ಕರ್ಣವಾಗುತ್ತದೆ. ಯಾವುದು ಕರ್ಣ ಅಂದರೆ, ಯಾವುದು ಇರುವುದಕ್ಕೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಅದು ಕರ್ಣ. ಉಪಕರಣ, ಸಲಕರಣ ಯಾವುದಿದ್ರೂ ಕೂಡ ಪ್ರಾಣ ಇದೆ, ಹೋಗಿದೆ, ಹೋಗುತ್ತಾ ಬರುತ್ತಾ ಇರುತ್ತದೆ ಅದು. ಆದರೆ ಪ್ರಾಣವು ಹೋಗುತ್ತಾ ಬರುತ್ತಾ ಇರುವುದಕ್ಕೂ ಮೂಲವಾಗಿ ಯಾವುದಿದೆಯೋ ಆ ಮಿಡಿತಾ ಇದೆಯಲ್ಲ ಅದು ಜ್ಞಾತೃ, ತಿಳಿಯಬಲ್ಲವನು, ಅರಿಯಬಲ್ಲವನು. ಸೊ ಅರಿಯುವಿಕೆ ಅನ್ನುವುದು ಇರುವಿಕೆ ಅನ್ನುವುದರ ಮೇಲೆ ಇರುವುದರಿಂದ ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಠತೆ ಅಹಂ ಪ್ರತ್ಯಯ ಲಂಬನ ಅಂತ ಶಂಕರ ಭಗವತ್ಪಾದರು ಬರೆದಿದ್ದಾರೆ. ಆದರೆ ಅಸ್ಥಿ ಅನ್ನೋದು ಇದೆ, ನಾನು ಇದ್ದೀನಿ ಅಂತ ಕೂಡ ಗೊತ್ತಾಗಬೇಕಾದ್ರೆ ನಾನಿರ್ಬೇಕಲ್ಲ. ಆ ಇರುವ ನಾನು ಅರಿವಿನ ಸ್ವರೂಪವೋ ಪ್ರಾಣದ ಸ್ವರೂಪವೋ? ನಾನಿದ್ದರೆ ಪ್ರಾಣ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತದೆ, ಅರಿವಾಗುತ್ತದೆ, ಹೌದಲ್ವಾ? ಹಾಗಾದ್ರೆ ಅರಿವು ಪ್ರಾಣಕ್ಕಿಂತ ಮೇಲಿನದು, ಹೌದಲ್ವಾ? ಅದರಿಂದ ಪ್ರಾಣವು ನಾನು ಅನ್ನುವುದಕ್ಕೆ ಉಪಾಧಿಯಾಗಿದೆ. ಉಪಾಧಿ ಅಂದರೆ ಕರಣವಾಗಿದೆ. ಅರ್ಥ ಆಯ್ತಲ್ಲ, ಇದು ಸ್ಪಷ್ಟ ಆಯ್ತು ತಾನೆ? ಮುಂದಕ್ಕೆ ಹೋಗ್ಬೋದಾ? ಅದರಿಂದ ಇಲ್ಲಿ ಪ್ರಾಣವು ಕರ್ಣವರ್ತು ಅಂತಃಕರಣದಲ್ಲಿ ಇರತಕ್ಕಂಥದ್ದೆಲ್ಲ ನಮಗೆ ಪಂಚಪ್ರಾಣಗಳು ಅದೆಲ್ಲ ಇದೆ ಅಲ್ಲ. ಆದರೆ ಆತ್ಮದಲ್ಲಿ ಪಂಚ ಆತ್ಮ ಅಂತಿಲ್ಲ, ಆತ್ಮವು ಒಂದೇ. ಆದರೆ ಪ್ರಾಣವು ಅಂತಃಕರಣದಲ್ಲಿ ಅದು ಯಾವಾಗ ಯಾವಾಗ ಓಡಾಡ್ತದೋ ಪ್ರಾಣ ವೃತ್ತಿಯಿಂದ ಭೇದವನ್ನು ಉಂಟು ಮಾಡುತ್ತದೆ. ಪ್ರಾಣವು ವೃತ್ತಿ ಕಾರಣದಿಂದ ಭೇದವನ್ನು ನಾವು ಕಾಣುತ್ತೇವೆ ಅಲ್ಲಿ, ಹೌದಲ್ವಾ? ಪಂಚಪ್ರಾಣ ಅನ್ನೋದು ಪ್ರಾಣದ ವೃತ್ತಿಯ ಭೇದಗಳು. ಪ್ರಾಣ ಒಂದೇ, ಆದರೆ ವೃತ್ತಿ ಬೇರೆ ಬೇರೆ ಇರುವುದರಿಂದ ಅದಕ್ಕೆ. ಆದರೆ ಆತ್ಮಕ್ಕೆ ಹಾಗಿಲ್ಲ. ಆತ್ಮವು ಜೀವಭಾವದಲ್ಲಿದ್ದರೂ ಪರಭಾವದಲ್ಲಿದ್ದರೂ ಆತ್ಮವು ಏಕವೇ ಆಗಿದೆ. ಆದ್ದರಿಂದ ಅದು ಅಖಂಡವಾಗಿದೆ, ಜ್ಞಾನವಾಗಿದೆ, ಸತ್ಯವಾಗಿದೆ. ಆದ್ದರಿಂದ ಅದು ಬ್ರಹ್ಮವಾಗಿದೆ. ಇದನ್ನು ಇಲ್ಲಿ ಪಾಠ, ಇಲ್ಲಿ ನಿಮ್ಗೆ ಅರ್ಥ ಆಗಬೇಕಾದ್ದು. ಮುಂದಕ್ಕೆ ಏನು ಭಾಷೆ ಹೇಳುತ್ತೆ ನೋಡಿ. ಅಂತಃಕರಣದ ವೃತ್ತಿಗಳು. ಈ ಅಂತಃಕರಣ ಎಂಬ ಉಪಾಧಿಯಲ್ಲಿರುವ ಜ್ಞಾತೃವಿನ ಪ್ರಜ್ಞಾನ ರೂಪವಾದ ಬ್ರಹ್ಮಕ್ಕೆ ಹೊರಗೂ ಒಳಗೂ ಇರುವ ವಿಷಯಗಳನ್ನು ಅರಿಯುವ ಪ್ರಯೋಜನಕ್ಕಾಗಿ ಯಾವ ಅಂತಃಕರಣ ವೃತ್ತಿಗಳುಂಟೋ ಅಂಥ ಈ ವೃತ್ತಿಗಳನ್ನು ಈಗ ಹೇಳಲಾಗುತ್ತದೆ. ಅಂತಃಕರಣ ವೃತ್ತಿಗಳು, ಹೌದಲ್ವಾ?
ಅಂತಃಕರಣದಲ್ಲಿ ಎಷ್ಟು ವೃತ್ತಿ? ನಾಲ್ಕು ವೃತ್ತಿ ಇದೆ. ವೃತ್ತಿಯಿಂದ ಭೇದ ಕಾಣುತ್ತದೆ, ಆದರೆ ವೃತ್ತಿಯಲ್ಲಿ ಭೇದ ಇಲ್ಲ. ಅದು ಒಂದೊಂದೇ ಒಂದೊಂದು ಜಾಗದಲ್ಲಿ. ಹೇಗೆ ನಾವು ಇಲ್ಲಿದ್ದಾಗ ಇಲ್ಲಿ ಕೂತಿದ್ದೀವಿ, ಇದನ್ನೇನಂತ ಕರಿತೀವಿ? ಹಾಲು. ಅಲ್ಲಿಗೋದ್ರೆ ರೂಮು, ಅದೆಲ್ಲ ಇನ್ನೊಂದು ಹೋದ್ರೆ ಬಚ್ಚಲು ಮನೆ, ಅಡುಗೆ ಮನೆ ಬೇರೆ ಬೇರೆ ಕಾಣಿತೀವಿ. ಆದರೆ ಟೋಟಲ್ ಇಟ್ಟಿರೋದು ಮನೆ ಅಂತಂದಾಗ ಒಂದೇನೆ. ಹಾಗೆ ಇಲ್ಲಿ ನಾವು ಏನನ್ನು ನೋಡಬೇಕು ಅಂದರೆ ವೃತ್ತಿಯ ಕಾರಣದಿಂದ ಅದು ಆಫೀಸ್ಗೆ ಹೋದಾಗ ಅವರು ಆಫೀಸರು, ಮನೇಲಿದ್ದಾಗ ಅಪ್ಪ ಗಂಡ ಹೆಂಡತಿ ಬೇರೆ 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 ನಾಮರೂಪಗಳು. ಆದರೆ ವ್ಯಕ್ತಿ ಮಾತ್ರ ಒಂದೇ ಇದೆ. ವ್ಯಕ್ತಿತ್ವದ ಕಾರಣದಿಂದ, ವೃತ್ತಿಯ ಕಾರಣದಿಂದ ಬೇರೆ ಬೇರೆಯಾಗಿ ಹೇಗೆ ನಾವು ಈ ಜಗತ್ತಲ್ಲಿ ನೋಡ್ತೀವೋ ಹಾಗೆಯೇ ಇದು ಕೂಡ ವೃತ್ತಿಯ ಭೇದದಿಂದ ಪ್ರಾಣವು ಕೂಡ ಅಂತಃಕರಣವು ಕೂಡದಲ್ಲಿ ಈ ಪ್ರಾಣವು ಸಂಚಾರದಲ್ಲಿ ಕಾಣುತ್ತದೆ. ಅದಕ್ಕೋಸ್ಕರ ಊಟಕ್ಕೆ ಬೇಕಾದ ಪ್ರಾಣ ಅಲ್ಲೋ ಅಲ್ವಾ, ಸಂತಾನಕ್ಕೆ ಬೇಕಾದ ಪ್ರಾಣ, ಬುದ್ಧಿಗೆ ಬೇಕಾದ ಪ್ರಾಣ, ಇದೆಲ್ಲವೂ ಪ್ರಾಣ ಐದು ವಿಧಗಳಲ್ಲಿ, ಮತ್ತು ಉಪ ಪಂಚಪ್ರಾಣಗಳನ್ನು ಕೂಡ ನಾವು ನೋಡ್ತೀವಿ ಇದರೊಳಗಡೆ. ಇದೆಲ್ಲ ವೃತ್ತಿಯ ಕಾರಣದಿಂದ ಬೇರೆ ಬೇರೆ ಮಾಡಿ, ಅಂದರೆ ಬೋಧನೆಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟಿದ್ದಾರೆ ಹೊರತು ಆ ಪ್ರಾಣದಲ್ಲಿ, ಆ ವೃತ್ತಿಯಲ್ಲಿ ಯಾವುದೇ ಬೇರೆ ಬೇರೆ ಇರುವುದಿಲ್ಲ. ಕಾರಣ ಒಂದೇ ಇರುತ್ತೆ. ಇಂತಹ ಪ್ರಾಣವು ಇದೆ ಎಂದು ಗೊತ್ತಾಗಬೇಕಾದರೆ ನಾನಿರಬೇಕು. ಆ ನಾನು ಅನ್ನುವುದು ಪ್ರಾಣವಾಗಿರುವುದಿಲ್ಲ, ಪ್ರಾಣ ಇದೆ ಎಂಬ ಅರಿವಿನಲ್ಲಿರುತ್ತದೆ. ಆದ್ದರಿಂದ ಅರಿವು ಅನ್ನೋದು ಯಾವಾಗಲೂ ಮೂಲದಲ್ಲಿರೋದು ಅರಿವು ಅಲ್ವಾ. ಅರಿವೇನೇ ಪರಬ್ರಹ್ಮ ವಸ್ತು. ಸೊ ಜ್ಞಾನ ಸ್ವರೂಪ ಭಗವಂತ ಅಂದರೆ ಜ್ಞಾನ ಸ್ವರೂಪ. ಪರಮಾತ್ಮ ಆತ್ಮ ಅನ್ನೋದೆಲ್ಲವೂ ಜ್ಞಾನ ಸ್ವರೂಪ. ಆ ಜ್ಞಾನವನ್ನು ಘನ ಮಾಡಿಬಿಟ್ಟರೆ ಜ್ಞಾನ ಅನ್ನೋ ಜಗತ್ತಲ್ಲೆಲ್ಲ ಹರಿತಾ ಇರುವಂಥದ್ದು. ಸೊ ಬ್ರಾಂಚಸ್ ಜಾಸ್ತಿ ಇರುತ್ತಲ್ಲ, ಅದೇ ಜ್ಞಾನ. ಅದೆಲ್ಲದಕ್ಕೂ ಮೂಲವಾಗಿರುವುದು ಪ್ರಜ್ಞೆ, ದಿ ಅವೇರ್ನೆಸ್. ದಿ ಅವೇರ್ನೆಸ್ ಆಫ್ ದಟ್ ನಾಲೆಡ್ ಈಸ್ ಕಾಲ್ಡ್ ವಿಸ್ಡಮ್ ಅಂತ ಮಾಡಿಟ್ಕೊಳ್ಳಿ. ನಿಧಾನಕ್ಕೆ ಅರ್ಥ ಆಗತ್ತೆ ಹೋಗುತ್ತೆ. ಸಂಜ್ಞಾನ ಎಂದರೆ ಎಚ್ಚರವು, ಚೇತನ ಎನಿಸಿರುವುದು. ಕಲ್ಲು ಮಣ್ಣು ಮುಂತಾದವಕ್ಕೆ ಇಲ್ಲದ ಚೇತನ ಎಂಬ ಹೆಸರು ಸಲ್ಲುವುದಕ್ಕೆ ಬೇಕಾದ ಅರಿವು. ಹೌದ್ರಿ, ಸಮ್ಯಕ್ ಜ್ಞಾನ. ಅದು ಅರ್ಥ ಏನು? ಯಾವ್ಯಾವುದನ್ನು ಹೇಗೇಗೆ ಯಾವಾಗ ಏನು ಅರ್ಥ ಮಾಡ್ಕೋಬೇಕೋ ಅದನ್ನು ಅದಂದೇ ತಿಳಿಯುವುದು ಸಮ್ಯಕ್ ಜ್ಞಾನ. ಅದಕ್ಕೋಸ್ಕರ ದರ್ಶನದಲ್ಲೂ ಕೂಡ ಸಮ್ಯಕ್ ದರ್ಶನ ಅಂತಿದೆ. ಸಮ್ಯಕ್ ದರ್ಶನದಲ್ಲಿ ನಮಗೆ ಬೇರೆ ಬೇರೆ ಕಾಣ್ತಾ ಇರ್ತೀವಿ. ಇದು ಮಗು, ಇದು ವೃದ್ಧಾಪದರು, ಇದು ಹೆಣ್ಣು, ಇದು ಗಂಡು ಅಂತ ಭೇದಗಳೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಸಮ್ಯಕ್ ಜ್ಞಾನ ಅಲ್ಲ. ಅದು ಅದಲ್ಲ, ಅದು ಪರಿಜ್ಞಾನ ಮಾತ್ರ. ಒಂದೊಂದರಲ್ಲಿರ್ತಕ್ಕಂಥ ಪರಿ ಬಗೆ ಬಗೆಯನ್ನು ಅರ್ಥ ಮಾಡಿಕೊಳ್ಳುವ ಪರಿಜ್ಞಾನ. ಆದರೆ ಈ ವೇದಾಂತದಲ್ಲಿ ನೀವು ಕೂತಿದ್ದೀರಿ, ಅಧ್ಯಯನ ಮಾಡಿಕೊಟ್ಟಿದ್ದೀರಿ, ಅದರಿಂದ ಇದು ಸಂಜ್ಞಾನ ಅಂತಂದರೆ ಸಮ್ಯಕ್ ಜ್ಞಾನ. ಅದೇ ಸಮ್ಯಕ್ ಜ್ಞಾನವನ್ನು ಹಾಗೆ ತಿಳ್ಕೊಂಡ್ರೆ ಸಮ್ಯಕ್ ದರ್ಶನ. ಏನದು, ಯಾಕೆ ತಿಳ್ಕೊಳ್ಳೋದು? ಹುಟ್ಟಿದಾಗ ಫಸ್ಟು ನಮಗೆ ಮಗು ಪುಟ್ಟದಾಗ ಕಾಣುತ್ತೆ, ಮಗು ಥರ ಕಾಣುತ್ತೆ, ಅದಲ್ವ? ಆದರೆ ನಿಮಗೆ ಅಂದರೆ ಇದನ್ನು ಅಧ್ಯಯನ ಮಾಡುವ ನಿಮ್ಗೆ ಏನನ್ಸುತ್ತೆ, ಈ ಮಗು ಬೆಳೆದು ಹುಡುಗ ಆಗ್ಬೋದು, ಯುವಕ ಆಗ್ಬೋದು, ವೃದ್ಧಾಪ್ಯ ಆಗ್ಬೋದು, ಅಥವಾ ಬೆಳೆಯದೇ ಇರಬಹುದು. ನೋಡಿ, ಅಂದ್ರೆ ಹೇಗೆ ತಿಳ್ಕೊಬೇಕು? ವಿದಿತ ಎರಡೂ ಇರಬೇಕು ತಿಳ್ಕೊಳ್ಳುವಾಗ. ಇದ್ರೊಳಗೆ ಮಗು ತಕ್ಷಣ ಸತ್ತೋಗ್ಬಿಡ್ಬೋದು, ಮಗು ಹೊಟ್ಟೆಲೆ ಸತ್ತೋಗ್ಬಿಡ್ಬೋದು. ಎನಿಥಿಂಗ್ ಈಸ್ ಪಾಸಿಬಲ್, ಹೌದಲ್ವಾ? ಸೊ ಎನಿಥಿಂಗ್ ಈಸ್ ಪಾಸಿಬಲ್ ಅವಾಗ ಇಂಪಾಸಿಬಲ್ ಅಂದ್ರೆ ಇಲ್ಲವೇ ಇಲ್ಲ ಅಂತ ಅರ್ಥ. ಸೊ ಇಂಪಾಸಿಬಲ್ ಅನ್ನೋದು ನೀವು ಜಗತ್ತಲ್ಲಿ ನೋಡುವಾಗ ನಾವು ಮಾತಾಡ್ತಿರ್ತೀವಲ್ಲ, ಮನುಷ್ಯಂಗೆ ಸಾಧ್ಯ ಇಲ್ದಿರೋದು ಯಾವ್ದು ಇದೆ ಅಂತ ಮಾತಾಡ್ತಾ ಇದೀವಲ್ವ. ಮನುಷ್ಯಂಗೆ ಸಾಧ್ಯ ಇಲ್ದಿರೋ ಇನ್ಯಾವುದ್ರೂ ಇದೆ ಅಂತ ಹೇಳೋದು ಕೂಡ ಪಾಸಿಬಲ್ ಕುರಿತೇ ಹೇಳ್ತಾ ಇರೋದು. ತುಂಬ ಕಷ್ಟ ಇದೆ ಅರ್ಥ ಆಗೋದು. ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ಮ್ಯಾನ್ ಅಂದರೆ ಅರ್ಥ ಏನು? ಇಟ್ ಈಸ್ ಪಾಸಿಬಲ್ ಅಂತ ತಾನೆ. ಸೊ ಪಾಸಿಟಿವ್ ಆಗಿ ಎಲ್ಲವೂ ಇರೋದು. ದೇರ್ ಇಸ್ ನೋ ನೆಗೆಟಿವಿಟಿ ಇನ್ ದಿಸ್ ವರ್ಲ್ಡ್. ನೆಗೆಟಿವ್ ಇರೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಅದನ್ನು ಪಾಸಿಟಿವನ್ನು ಎಲ್ಲವೂ ಪಾಸಿಟಿವ್ ನೋಡೋದಕ್ಕೆ ಆಗದೇ ಇರೋದ್ರಿಂದ, ನಮಗೆ ದೃಷ್ಟಿಮಾಂದ್ಯ ಇರೋದ್ರಿಂದ, ಅಂದರೆ ಜ್ಞಾನದಲ್ಲಿ ಪರಿಪಕ್ವತೆ ಇಲ್ಲದೇ ಇರೋದ್ರಿಂದ, ಜ್ಞಾನ ಸಂಕೋಚವಿರುವುದರಿಂದ ನಾವು ಅದನ್ನು ಹಾಗಾಗಿ ನೋಡ್ತೀವಿ. ಅದಕ್ಕೋಸ್ಕರ ಈ ಜಗತ್ತಿನಲ್ಲಿ ಚಿಕ್ಕದಾಗುವ, ದೊಡ್ಡದಾಗುವ, ಬದಲಾಗುವ ಯಾವುದೂ ಇರುವುದೇ ಇಲ್ಲ, ಎಲ್ಲವೋ ಏಕವಾಗಿ ಇರುತ್ತದೆ. ಸೊ ದೃಶ್ಯ ಮಾಧ್ಯಮದಲ್ಲಿ ಈಗ ಬದಲಾದಂತೆ ಬದಲಾದಂತೆ ಕಾಣುತ್ತಿರುತ್ತದೆ, ಇಲ್ಲಿ ಯಾವುದು ಬದಲಾಗುವುದಕ್ಕೆ ಇರುವುದೇ ಇಲ್ಲ. ಅದು ತುಂಬ ಕಷ್ಟ ಅರ್ಥ ಆಗೋದು ನಿಮಗೆ. ಬೇರೆ ಬೇರೆ ಉಪನಿಷತ್ತು ಹೋದಾಗ ಬೇರೆ ಬೇರೆ ಪ್ರಾಕಗಳಿಂದ ನಿಮಗೆ ಅದಕ್ಕೆ ನಿಮಗೆ ಪ್ರಮಾಣಗಳು ಸಿಗುತ್ತೆ. ಆದ್ದರಿಂದ ಒಂದು ಮಗು ಇಲ್ಲಿ ಅಂದರೆ ಶರೀರ ತಳೆದಿದೆ, ಜೀವ ಶರೀರ ತಳೆದಿದೆ ಅಂದರೆ ಈ ಜೀವವು ಈ ಶರೀರವನ್ನು ಒಂದಲ್ಲ ಒಂದು ದಿನ ಬಿಡುತ್ತದೆ ಅಲ್ಲ. ಅಂದರೆ ಅರ್ಥ ಏನಾಯಿತು? ಈ ಜೀವವು ಈ ಶರೀರವನ್ನು ಕಟ್ಟಿಕೊಳ್ಳುವ ಬಿಡುವ ಯಾವುದೇ ವಿಚಾರ ಇದೆ, ಇದನ್ನೇ ನಿಮಗೆಲ್ಲ ಕನ್ಫ್ಯೂಷನ್ ಆಗಿರುವ ಕರ್ಮಭಾಗ. ಕರ್ಮಾನುಸಾರಿನ ಬುದ್ಧಿ ಹಿ ಜನ್ಮ ಅಂತ ಬೇಕಾಸ್ತಿ ಹೇಳಿದ್ರು ಕೂಡ ಈ ಕರ್ಮತ್ವ ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಅಂತಂದ್ರೆ ಕರ್ಮವು ಕೂಡ ಆಭಾಸ ಮಾತ್ರ. ಜನ್ಮವು ಆಭಾಸ, ಮರಣವೂ ಆಭಾಸ, ಮಧ್ಯದಲ್ಲಿ ಬರುವ ಕರ್ಮವು ಆಭಾಸ. ಕರ್ಮದಿಂದ ಬಂದಿರುವ ಕರ್ತೃತ್ವ ಭೋಕ್ತೃತ್ವವು ಆಭಾಸ ಮಾತ್ರ. ಏಕೆ? ಏಕೆಂದರೆ ಶರೀರವು ಜಡ, ಶರೀರಕ್ಕೆ ಸಂಬಂಧಪಟ್ಟ ಕರ್ಮವು ಜಡ, ಕರ್ತೃತ್ವವು ಅದು
ಇದನ್ನು ಚೈತನ್ಯ ನೀವು ತಿಳ್ಕೊಂಡಾಗ ಏನಂದ್ರೆ ಈ ಶರೀರದಿಂದ ಏನೇನೋ ಆಗುತ್ತದೆ ಆಗಲ್ಪಡುತ್ತದೆ ಅನ್ನೋದೆಲ್ಲವೂ ಕೂಡ ಗತಿಯಿಂದ ಹೋಗುತ್ತದೆ ಹೊರತು ಇಲ್ಲಿ ಮತಿಭ್ರಮಣೆ ಉಂಟಾಗುತ್ತದೆ. ಅದು ಕಾರಣದಿಂದ ಇದು ಯಾವಾಗಲೂ ನಿಜವೆಂದು ಸತ್ಯವೆಂದು ಅಂದುಕೊಳ್ಳುವ ಹಾಗೆ ಆಗುತ್ತದೆ. ಈ ದೃಶ್ಯ ಮಾಧ್ಯಮದೆಲ್ಲವೂ ಕೂಡ ನಮಗೆ ಭ್ರಮೆ ಉಂಟಾಗುತ್ತದೆ. ಒಂದು ನಿಮಿಷ ಹಾಸತೆ ಹೋ ಹೊನ್ಸೆ ಇಲ್ಲವಲ್ಲ ಅನ್ಸುತ್ತೆ, ದುಃಖ ಆಗುತ್ತೆ, ಇದೆಲ್ಲವೂ ಅತ್ಯಂತ. ಆದರೆ ಅದು ಮಾತ್ರ ಪಠ್ಯವಾಗಿ ಇಟ್ಕೋಬೇಕು. ಈ ಜಗತ್ತೆಲ್ಲವೂ ಕೂಡ ಮಿಥ್ಯಾ, ಇದು ಬ್ರಹ್ಮ ಒಂದೇ ಸತ್ಯ. ಇದು ಮಿಥ್ಯ ಅನ್ನೋದು ನಮಗೆ ಯಾವಾಗ ಗೊತ್ತಾಗುತ್ತದೋ, ಆ ಮಿಥ್ಯ ಎಂಬ ಯಾವ ಇದರ ಬಗ್ಗೆ ಇರುವ ಮಿಥ್ಯ ಇದು ಎಂದು ಖಚಿತವಾಗುತ್ತದೋ ಆಗ ಅದು ಜ್ಞಾನವು ಪಕ್ವವಾಗುತ್ತದೆ. ಇತ್ಯೇವಂ ರೂಪೋ ವಿನಿಶ್ಚಯ. ಅದರಿಂದ ಇಲ್ಲಿ ಹೇಳಿರತಕ್ಕಂಥ ಮಾತನ್ನು ನಾವು ಘನವಾಗಿ ಹೋಗೋದಕ್ಕೆ ಮುಂಚೆ ಇರತಕ್ಕಂಥ ವಿಡಂಬನಾತ್ಮಕವಾಗಿರೋದು ಬೋಧನೆಗಿರತಕ್ಕಂಥ ಮಾತುಗಳು ಮಾತ್ರ. ಅದರಿಂದ ಇದೆಲ್ಲವೂ ಕೂಡ ಇದು ಹೀಗೆ ಇದು ಹೀಗೆ ಅಂತ ತೋರಿಸಿಕೊಡ್ತಾರೆ. ಯಾಕೆ ಅಂದರೆ ಅದು ನೋಡುತ್ತಾ ನೋಡುತ್ತಾ ನಮಗೆ ಮಧ್ಯ ಮಧ್ಯದಲ್ಲಿ ಗುಂಪುಗಾರಿಕೆ ಆಗದಿರಲಿ ಅಂತ. ಅದಿಲ್ವ? ಸೊ ಇದು ಯಾವುದೇ ಆದರೂ ಕೂಡ ಇದೊಂದು ಆತ್ಮ ಸಮುಚ್ಚಯ ಅಲ್ಲ. ಇದು ಈ ಸಮುಚ್ಚಯವೆಲ್ಲವೂ ಆತ್ಮದಿಂದಲೇ ಬಂದಿರುವುದರಿಂದ ಏಕತ್ವವಾಗಿರುವ ಆತ್ಮವನ್ನು ನಮಗೆ ಪರಿಚಯಿಸುವುದಕ್ಕೆ ಬೇಕಾಗಿರುವ ಅಪರವಾಗಿರುವ ವಿದ್ಯೆ ಇದು. ಅದಕ್ಕೋಸ್ಕರ ಅಪರ ವಿದ್ಯೆಯನ್ನು ನಾವು ನೋಡುತ್ತಾ ನೋಡುತ್ತಾ ಅದನ್ನು ಯಥಾರ್ಥವಾಗಿ ತಿಳಿಯುತ್ತಾ ತಿಳಿಯುತ್ತಾ ಪದಾರ್ಥದಿಂದ ಯಥಾರ್ಥಕ್ಕೆ ಹೋಗಿ ಯಥಾರ್ಥದಲ್ಲಿ ಯೋಗ್ಯತೆ ಬಂದ ಮೇಲೆ ಪರಮಾರ್ಥದಲ್ಲಿರುವ ಏಕತ್ವವನ್ನು ನೀವು ನೋಡ್ತೀರಿ. ಆಗ ನೀವು ನಿಜವಾಗಲೂ ಸ್ವಬೆಳಕನ್ನು ಕಾಣೋದಕ್ಕೆ ದರ್ಶನ ಆಗೋದಕ್ಕೆ ಇದು ಸಾಕು ಆಗುತ್ತದೆ. ಆದ್ದರಿಂದ ಇದು ಸಮ್ಯಕ್ ಜ್ಞಾನ ಏನಿದೆ ಅದು ಸಮ್ಯಕ್ ದರ್ಶನಕ್ಕೆ ಹಿಂದೆ ಅಂದರೆ ಅದಕ್ಕೆ ಮುಂಚಿತವಾಗಿ ಬೇಕಾಗಿರುವ ಉಪಕರಣವಾಗಿದೆ. ಮುಂದಕ್ಕೆ ಆ ಜ್ಞಾನ ಎಂದರೆ ಅಪ್ಪಣೆ ಮಾಡುವುದು, ಆಳುವುದು. ಆ ಜ್ಞಾನವು ಅಪ್ಪಣೆ ಮಾಡುವುದು, ಆಳುವುದು. ಇವ ನೋಡಿ, ಒಳಗಡೆಯಿಂದ ನಮ್ಗೆ ಒಂದು ಅಪ್ಪಣೆ ಆಗತ್ತೆ, ನೋಡು, ಹೌದಲ್ವಾ, ಕೇಳು, ಮುಟ್ಟು, ಮೂಸು ಅಂತ ಒಂದು ಅಪ್ಪಣೆ ಆಗತ್ತೆ ಒಳಗಡೆ. ಶರೀರ ಎಲ್ಲವನ್ನು ಶರೀರದಿಂದಲೇ ಯತ್ನ ಮಾಡ್ಬೇಕು ನೀವು. ಈ ಅಪ್ಪಣೆ ಮಾಡಿದವನು ಯಾರು? ಅಪ್ಪಣೆ ಮಾಡೋನು ಯಾರು? ಅವನು ನಾಯಕ ಇದ್ರಲ್ಲಿ ಯಾವನವ್ರು ಒಬ್ಬ ಇರ್ಬೇಕಲ್ಲ. ನೋಡಯ್ಯ ನೀನು ಅಂತ ನಮ್ಗೆ ಹೇಳ್ತೇನಪ್ಪ. ನೋಡು ಅಂತ ಹೇಳ್ತಿರೋ ಒಳಗಡೆ ಯಾರು? ನಾನು ನೋಡ್ತಾ ಇದ್ದೀನಿ ಅಂದ್ರೆ ಹೇಳ್ತಿರೋನು ಮತ್ತೆ ನೋಡ್ತಾ ಇರೋನು ಬೇರೆನೇನಾ? ಹೇಳುತ್ತಿರುವವನು ನಾನೇ, ನೋಡುತ್ತಿರುವವನು ನಾನೇ. ಇಲ್ಲಿ ಏನಾಗುತ್ತೆ, ಪರಮಾತ್ಮ ಜೀವಾತ್ಮದಲ್ಲಿ ಭೇದ ಬರತಕ್ಕಂಥ ಭಾಗಗಳು ಬೇರೆ ಬೇರೆ ಕಡೆ ಕಾಣುತ್ತೆ. ಪರಮಾತ್ಮನು ಹೇಳಿದ ನಾನು ನೋಡಿದೆ ಅಂದರೆ ಆಹಾ, ನೋಡುವವನು ಪರಮಾತ್ಮನೇ, ಹೇಳುವವನು ಪರಮಾತ್ಮನೇ. ಇದು ಪರಾಕಾಷ್ಠೆಯಲ್ಲಿ ತಿಳ್ಕೊಳ್ಬೇಕು. ಅದರಿಂದ ಇಲ್ಲಿ ನೋಡು ಅಥವಾ ಯಾವುದಿದೆ, ಅಪ್ಪಣೆ ಕೊಡುವವನು ಅಪ್ಪಣೆಯನ್ನು ಕೊಡಿಸಿಕೊಂಡವನು ಅಂತ ಎರಡನ್ನು ನೋಡೋಕ್ಕಾಗತ್ತೋ? ಈಗಾಗತ್ತೆ ಸದ್ಯಕ್ಕೆ. ಒಳಗಡೆಯಿಂದ ನಮ್ಗೇನು ಸ್ವಾಮಿ ಗೊತ್ತಾಗುತ್ತೆ, ಭಗವಂತ ಪ್ರೇರಣೆ ಮಾಡ್ದ, ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳುವಾಗಲ್ಲ ಏನಿರುತ್ತೆ, ನಾನು ಮಾಡಿದೆ, ಪರಮಾತ್ಮ ಪ್ರೇರಣೆ ಮಾಡ್ದ. ದ್ವೈತ ಇದೆಯೋ ಇಲ್ವೋ? ಆ ದ್ವೈತ ಇದೆ ಅನ್ನೋದು ಬೋಧನೆಯಲ್ಲಿ ಮಾತ್ರ ಸಿಲುಕಿಕೊಂಡಾಗ ನಮಗೆ ಹಾಗನಿಸುತ್ತದೆ. ಹಾಗಾದ್ರೆ ಏನರ್ಥ, ವಿಶಿಷ್ಟವೋ ದ್ವೈತವೋ ಕೂಡ ನಮಗೆ ಅದ್ವೈತದಿಂದ ಮೇಲಕ್ಕೆ ದಾಟುವುದಕ್ಕೆ, ಅದ್ವೈತವನ್ನು ನಿಂತ್ಕೊಡೋದು, ಅದ್ವೈತವನ್ನು ದಾಟುವುದಕ್ಕೆ ನಮಗೆ ಈ ಮೂರು ಕೂಡ ಮೆಟ್ಟಲಾಗಿರುತ್ತದೆ, ಸಾಧನವಾಗಿರುತ್ತದೆ, ಸಾಧಕನಿಗೆ ಇರತಕ್ಕಂಥ ಸಾಧನಗಳಿದು. ಅದಿದು ಹೋಳಿ, ಒಳಗಡೆಯಿಂದ ನನಗೆ ಅಪ್ಪಣೆ ಆಯಿತು, ನಾನು ನೋಡ್ತಾ ಇದ್ದೀನಿ ಅನ್ನುವಾಗ ನೋಡುವವನು ಯಾರು, ಅಪ್ಪಣೆ ಮಾಡುವವನು ಯಾರು, ನೋಡಾದ ಮೇಲೆ ಈ ನೋಡಿದ್ದನ್ನು ಅನುಭವಿಸತಕ್ಕಂಥವನು ಯಾರು, ಇದು ಬೇರೆ ಬೇರೆ ಒಬ್ಬನೇನೋ? ಜ್ಞಾತೃಜ್ಞೇನ ಜ್ಞಾನ ಜ್ಞಾನವನ್ನು ನಾವು ಸಮುಚ್ಚಯದಲ್ಲಿ ನೋಡೋದಲ್ಲ, ಏಕವಾಗಿ ನೋಡೋದು. ಸಮುಚ್ಚಯ ಅಂದರೆ ಗುಂಪುಗಾರಿಕೆನ ಹಾಗೆ ಉಳಿಸ್ಕೊಂಡಾಗೆ. ಅದ್ವೈತವನ್ನು ದಾಟುವುದಕ್ಕೆ ನಮಗೆ ಬೇಕಾಗಿರುವುದು ಒನ್ನೆಸ್, ಹೌದಲ್ವಾ? ಇದೆರಡು ಇಲ್ಲ ಇಲ್ಲ, ಎರಡು ಮೂರು ಇದ್ದೇ ಇದೆ, ಒಟ್ಟಿಗೆ ಆಗಲ್ಲ ಅದು, ಹೌದಲ್ವಾ? ಯಾವುದೇ ಒಂದು ಕುಟುಂಬದಲ್ಲಿ ಮನಸ್ಸಿನಲ್ಲಿರುವ ಭಾವ ಅವಿಭಾವ ಆಗತಕ್ಕಂಥದ್ದು, ಕಾರ್ಯ ಆಗತಕ್ಕಂಥದ್ದು, ಅದಕ್ಕೆ ಬೇಕಾಗಿರತಕ್ಕಂಥ ಹೊಂದಾಣಿಕೆಗಳು ಎಲ್ಲವೂ ಕೂಡ ಸಮುಚ್ಚಯದಂತೆ ಕಂಡರೂ ಕೂಡ ಫಲದಲ್ಲಿ ಮಾತ್ರ ಏಕತ್ವದಲ್ಲಿ ಇರುತ್ತೆ, ಏಕತ್ವದಲ್ಲಿ ಇರುತ್ತಲ್ಲ. ಹಾಗೆ ಇದು ಕೂಡ ಇದು ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತವನ್ನು ದಾಟಿದಂತಹ ಭಾವ ಇದು. ನಾನು ಅದ್ವೈತಿ ಅಂತ ಯಾರು ಹೇಳ್ಕೊಂಡ್ರೆ ಅವನ ಅದ್ವೈತಿ ಅಲ್ಲ ಅಂತ ಅರ್ಥ. ತುಂಬ ಕಷ್ಟ ಇದು ಅಂತ ಅನಿಸಿದ್ರೆ ನೀವು ಪದೇ ಪದೇ ನನ್ನ ಹತ್ರ ಬೇಕಂತ ಪಿಡಿಸಿ ಮಾಡಿ ತಿಳ್ಕೋಬೋದು, ಪೀಡಿಸ್ತಾ ಇರಿ. ಕೊನೆಯ ಪಕ್ಷ ನನಗೆ ಕನ್ಫರ್ಮ್ ಆಗುತ್ತೆ, ಪೀಡಿಸುವವರು ಪೀಡಿಸಲ್ಪಡುವವನು ಎರಡು ಕೂಡ ಒಂದೇ. ಪೀಡೆ ಅಂದ್ರೆ ಒಂದೇ, ಅದು ಹೇಳೋದು ಪೀಡೆ, ಕೇಳೋದು ಪೀಡನೆ, ಅದಿಲ್ಲ ಅಂದ್ರೆ ಅವೆರಡನ್ನು ದಾಟದ ಮೇಲೆ ನಿಮ್ಗೆ ಅದು ಅರ್ಥ ಆಗೋದು, ಅದಿಲ್ಲ. ಅದರಿಂದ ಇಲ್ಲಿರ್ತಕ್ಕಂಥದ್ದು ಏನಂದ್ರೆ ಸಮುಚ್ಚಯನ್ನು ದಾಟತಕ್ಕಂಥದ್ದು ಒಂದಿದೆ. ಜ್ಞಾನ ಅನ್ನೋದು ಬ್ರಾಂಚಸ್ ಇಲ್ಲಿ ಬೇಕಾದಷ್ಟು ನೋಡಿ, ನೋಡುವುದು ಬೇರೆ, ಕೇಳುವುದು ಬೇರೆ, ಮುಟ್ಟುವುದು ಬೇರೆ, ಮೂಸುವುದು ಬೇರೆ, ಹೌದಲ್ವಾ? ಕಾರ್ಯದ ದೃಷ್ಟಿಯಿಂದ ಎಲ್ಲವೂ ಬೇರೆ ಬೇರೆಯಾಗಿ ಕಾಣುತ್ತಿದೆ, ಹೌದಲ್ವಾ? ಈ ಕಾರ್ಯವು ಕ್ರಿಯೆ ಆದಾಗ ಕ್ರಿಯೆ ಹಿಂದೆ ಇರತಕ್ಕಂಥ ಜ್ಞಾತೃ ಅಥವಾ ಏನು ಜ್ಞೇಯ ಇದೆ ಒಂದೇ ಅಲ್ವಾ? ಕಣ್ಣಿನಿಂದ ನೋಡುವವನು ಬೇರೆ, ಕಿವಿಯಿಂದ ಕೇಳುವವನು ಬೇರೆ ಅಂತ ಏನಾದ್ರು ಇದೆಯೋ? ಯಾವಾತನು ಕಣ್ಣಿನಿಂದ ನೋಡುತ್ತಿರುವವನೋ ಅವನೇ ಕಿವಿಯಿಂದ ಕೇಳುತ್ತಿರುವವನು.
ಹೌದಲ್ವಾ? ಅವನಿಂದಲೇ ಅವನೇ ಅಪ್ಪಣೆ ಕೊಟ್ಟಂತೆ ಮಾಡುವವನು. ಇದೆಲ್ಲವೂ ಮನಸ್ಸಲ್ಲಿರ್ತಕ್ಕಂಥ ಬಂಧನ ಮತ್ತು ವಿಮೋಚನಾ ಭಾಗದಲ್ಲಿರ್ತಕ್ಕಂಥ ಗೊಂದಲಗಳು. ನಿಜಲು ಇಲ್ಲಿ ಏನು ಬಂಧನೂ ಇಲ್ಲ, ಮೋಕ್ಷನೂ ಇರೋದಿಲ್ಲ. ಆತ್ಮಷಟ್ಕ ನೀವೆಲ್ಲ ಓದಿದ್ದೀರಿ, ಆಮೇಲೆ ಕೊನೆಯಲ್ಲಿ ಹಾಗಾಗಿ ಯಾವಾಗ ಮಾಡೋಣ. ಈಗೇನು ಹೇಳ್ತಾರೆ ನೋಡಿ, ವಿಜ್ಞಾನ ಎಂದರೆ ಕಲೆಯೇ ಮುಂತಾದಂತನ್ನು ತಿಳಿದಿರುವುದು. ನೋಡಿ, ವಿಜ್ಞಾನವನ್ನು ಕಲೆ ಅಂತ ಕರೆದ್ರು, ಅದಲ್ವಾ? ವಿಜ್ಞಾನ ಅನ್ನೋದು ಕಲೆ ಅಂದ ಅರ್ಥ ಏನು? ವಿಜ್ಞಾನವು ಈ ಜಗತ್ತಿನ ಸೃಷ್ಟಿಸ್ಥಿತಿಲಯಗಳಲ್ಲಿ ಬೆಳವಣಿಗೆಯಲ್ಲಿ ನಾವು ಕಾಣತಕ್ಕಂಥ ಭಿನ್ನ ಭಿನ್ನವಾದಂಥ ಏರಿಳಿತಗಳು, ಅದಲ್ವಾ? ಅದಕ್ಕೆ ಒಂದನ್ನು ಇವಾಗ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ, ವಿಜ್ಞಾನಮಯ ಅಂದರೆ ಜೀವಾತ್ಮ, ಇದು ಬೋಧನೆಗೆ ಹೇಳ್ತಾ ಇರೋದು. ವಿಜ್ಞಾನ ಘನ ಅಂದರೆ ಪರಮಾತ್ಮ. ನಿಮ್ಮ ಬೋಧನೆಗೆ ನೋಟ್ ಮಾಡಿ ಇಟ್ಕೊಂಡಿರಿ, ವಿಜ್ಞಾನಮಯ ಈ ಜಗತ್ತೆಲ್ಲವೂ ಯಾವ್ದ್ರಿಂದ ತುಂಬಿದೆ? ವಿಜ್ಞಾನಮಯ, ಹೌದಲ್ವಾ? ಡೈಲಿ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಆದರೆ ವಿಜ್ಞಾನ ಘನ ಅಂದರೆ ಈಗೆಲ್ಲ ಚೇಂಜ್ ಆಗ್ತಾ ಇರತಕ್ಕಂಥ ಈ ಏನು ಟೆಕ್ನಾಲಜಿ ಇದೆ, ಇದಕ್ಕೆ ಇನ್ಸ್ಪಿರೇಷನ್ ಒಂದಿದೆಯಲ್ಲ, ಅದೆಂದಿಗೂ ಬದಲಾಗುವುದಿಲ್ಲ. ಅದಲ್ಲ, ಒಬ್ಬ ವಿಜ್ಞಾನಿನೇ ಏನಾದ್ರೂ ಒಂದು ಕಂಡುಹಿಡಿದು ಅದನ್ನು ಇಂಪ್ರೂವೈಸೇಷನ್ ಮಾಡ್ತಾ ಇರ್ಬೋದು. ದೇರ್ ಇಸ್ ನೋ ಅಲ್ಟಿಮೇಟ್ ರಿಸಲ್ಟ್ ಆಫ್ ಎನಿ ಸೈನ್ಸ್ ಇನ್ ದಿಸ್ ವರ್ಲ್ಡ್. ಬದಲಾಗ್ತಾ ಇರುತ್ತೆ, ಹೌದಲ್ವಾ? ಆದರೆ ಫಿಲಾಸಫಿ ಅಥವಾ ವೇದ ಅಂತಂದ್ರೆ ಅದಲ್ಲ. ಅಂದ್ರೆ ಅರ್ಥ ಏನು? ದಟ್ ಈಸ್ ಅಲ್ಟಿಮೇಟ್ ರಿಯಾಲಿಟಿ. ಸೈನ್ಸ್ ಈಸ್ ಅಲ್ಟಿಮೇಟ್, ಬಟ್ ಫಿಲಾಸಫಿ ಈಸ್ ಅಲ್ಟಿಮೇಟ್ ರಿಯಾಲಿಟಿ. ಅದು ಕನೆಕ್ಟಿವಿಟಿ ಅದು. ಅದರಿಂದ ನೀವು ಇಲ್ಲೆಲ್ಲ ಏನೇನು ನೋಡ್ತೀರಾ, ಈ ಪಿಂಡಾಂಡಕ್ಕೆ ಸೀಮಿತವಾಗಿ, ಈ ವ್ಯಷ್ಟಿಗೆ ಸೀಮಿತವಾಗಿ ಏನೇನು ನಮ್ಮ ಜ್ಞಾನಕ್ಕೆ ಬರುತ್ತದೋ, ಕಣ್ಣು ನೋಡುತ್ತದೆ, ಕಿವಿ ಕೇಳುತ್ತದೆ, ಎಲ್ಲವೂ ಇಂದ್ರಿಯಗಳ ಗೋಚರವಾಗದ್ದು ಎಲ್ಲವೂ ಕೂಡ ವಿಜ್ಞಾನಮಯ. ಅರ್ಥ ಆಯ್ತಲ್ವಾ? ಹಾಗಾಗಿ ನೋಡ್ತಾ ಇದ್ದೀವಿ, ಇದು ಸೂರ್ಯ, ಇದು ಮಳೆ, ಇದು ಚಂದ್ರ, ಸೂರ್ಯನ ಶಾಖ, ಸೂರ್ಯನ ಬೆಳಕು. ನೀರು ಸೂರ್ಯನಿಂದಲೇ ಬರೋದಪ್ಪ ಅಂತ ಯಾರು ಅಂದರೆ ನಂಬಕ್ಕಾಗೋದೇ ಇಲ್ಲ ನಮಗೆ, ಹೌದಲ್ವೋ? ಅದು ವಿಜ್ಞಾನ. ಆ ವಿಜ್ಞಾನ ಘನ ಆದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಈ ಮಳೆಗೂ ಸೂರ್ಯನಿಗೂ ಇರುವ ನೆಂಟು, ಈ ಭೂಮಿಗೂ ಸೂರ್ಯನಿಗಿರುವ ನೆಂಟು. ಅಂದರೆ ಸೂರ್ಯನಿಂದ ಸಿಡಿದ ಒಂದೇ ಒಂದು ಚೂರು ಈ ಭೂಮಿ ಆಗಿದೆ. ಒಪ್ಕೊಳಕಾತ ಇಲ್ಲ ಅಲ್ವಾ? ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೂರ್ಯನಲ್ಲಿ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಸೂರ್ಯನಲ್ಲಿದೆ, ಅದಕ್ಕೋಸ್ಕರ ಅದನ್ನು ನಾರಾಯಣ ಅಂತ ಕರೆಯೋದು. ಒಮ್ಮೆ ಹೀಗಂದಾಗ ಈ ಇಡೀ ಭೂಮಂಡಲವು ಅಲ್ಲಿಂದ ಸಿಡಿದು ಬಂದಿತ್ತು. ಅದನ್ನು ತಿಳಿಸ್ಕೊಟ್ಟಿದ್ದು ಯಾರು? ವಿಜ್ಞಾನ. ವಿಜ್ಞಾನ ನಾವು ಇವಾಗ ಅಂತದೇ ಸೈನ್ಸ್ ಅಂತ ನಮ್ಮ ಉಪನಿಷತ್ತುಗಳಲ್ಲಿ ಮೊದಲೇ ಇದನ್ನು ಲಿಖಿತದಲ್ಲಿ ಮಾಡಿಟ್ಟಿದ್ದಾರೆ. ಭಾಗವತದಲ್ಲೂ ಕೂಡ ನೀವು ಅದನ್ನು ನೋಡ್ಬೋದು. ಹಾಗಾದರೆ ಈ ಭೂಮಿಯು ಯಾರ ಭಾಗ? ಸೂರ್ಯನ ಭಾಗ. ಹಾಗಾದ್ರೆ ಏನು ಮಾಡಬೇಕು? ಒಂದು ಗಾಜಿನ ಲೋಟ ಇಟ್ಕೊಂಡ್ರೆ, ಇದೆಲ್ಲ ಉದಾಹರಣೆಗಳು ಬೇಕಷ್ಟು ಕಡೆ ಹೇಳಿರುತ್ತೆ. ಗಾಜಿನ ಲೋಟ ನೋಡಿ, ಗಾಜಿನ ಲೋಟ ಎಲ್ಲಿಂದ ಬಂತು ಅಂದರೆ ಸೂರ್ಯನಿಂದಲೇ ಬಂದದ್ದು ಅಂತ ನಾವಂದರೆ ಗಾಜಿನ ಲೋಟ ಬನ್ನಿ, ಯಾರು ಬನ್ನಿ ಕೂತ್ಕೊಳ್ಳಿ, ಬನ್ನಿ ಒಳಗಡೆ ಬನ್ನಲ್ಲಿ ಹಿಂದೆ ಅಲ್ಲ, ಹಂಗೆ ನಿಂತ್ಕೊಳ್ಕೂಡ್ದು, ಇಲ್ಲ ಇಲ್ಲ ನಿಂತ್ಕೊಳ್ಳಿ, ಹಿಂದ್ಗಡೆ ಬನ್ನಿ, ಹಿಂದ್ಗಡೆ ಕೂತ್ಕೊಳ್ಳಿ, ಜಾಗ ಇದೆ ಅಷ್ಟೇ. ಗಾಜು ಅನ್ನತಕ್ಕಂಥದ್ದು ಬಂದದ್ದು ಸೂರ್ಯನಿಂದ ಅಂದರೆ ನಮ್ಗೆ ಹೇಗೆ ನಂಬಿಕೆ ಬರೋದಿಲ್ಲ? ಬರೋದೇ ಇಲ್ಲ ಅಲ್ವೇ? ಸೂರ್ಯನ ಗಾಜಿಗೂ ಗ್ಲಾಸು ನೀರಿಟ್ಟಿರೋ ಗ್ಲಾಸ್ಗು ಅನ್ನೋದಕ್ಕೆ ಏನು ಸಂಬಂಧ? ಆದರೆ ಗಾಜು ಬಂದದ್ದು ಮರಳಿನಿಂದ ಅಲ್ವೇ? ಮರಳಿದ್ದದ್ದು ಮಣ್ಣಿನಿಂದ, ಮಣ್ಣು ಅನ್ನುವುದು ಭೂಮಿಯಿಂದ ಬಂದಿದೆ, ಭೂಮಿಯಲ್ಲಿಂದ ಬಂದಿದೆ. ಹಾಗಾದರೆ ಈ ಗಾಜಿನ ಲೋಟ ನೀರು ಕುಡಿತಾ ಇರೋ ನಾನು, ಈ ಗಾಜಿನ ಲೋಟ ಬಂದಿರುವುದು ಸೂರ್ಯನಿಂದ. ಆದ್ದರಿಂದ ಮೂಲದ ಮಿಡಿತ ಏನಿದೆ ಅದನ್ನು ಈ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ನಮಗೆ ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥದ್ದು ನಮ್ಮ ಒಳಗೆ ಯಾರೋ ಪ್ರೇರಣೆ ಕೊಡ್ತಾ ಇದ್ದಾರೆ ಅಲ್ಲ, ಪ್ರೇರಣೆ ಕೊಡ್ತಾ ಇರೋ ನಾನೇ. ಆ ನಾನು ಅನ್ನುವುದು ತತ್ವವಾಗಿದೆ, ವ್ಯಕ್ತಿಯೋ ವ್ಯಕ್ತಿತ್ವವೋ ಆಗಿರುವುದಿಲ್ಲ. ಅದರಿಂದ ಗುರುತಿಡಿಯೋದು ಕಷ್ಟ ಅದು. ಅದರಿಂದ ಅರಿವಿನ ಯಾವಾಗ ಅರಿವಿದೆ, ನಾನಿಗೆ ನೋಡ್ತಾ ಇದ್ದೀನಿ ಅರಿವು ಮೊದಲೇ ನನಗಿದ್ರೆ, ಆ ಅರಿಯುವಿಕೆ ಅನ್ನತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥದ್ದು ಆತ್ಮಸ್ವರೂಪವು ಚೈತನ್ಯ ಸ್ವರೂಪವೂ ಆಗಿರುತ್ತದೆ. ಅದು ಚೈತನ್ಯವಾಗಿದೆ, ಆದ್ದರಿಂದ ಅದು ಆತ್ಮ ಎನಿಸಿಕೊಳ್ಳುತ್ತದೆ. ಎಂದಿಗೂ ಪ್ರಾಣವು ಆತ್ಮವಾಗಲಾರದು. ನೆಕ್ಸ್ಟ್, ಪ್ರಜ್ಞಾನ ಎಂದರೆ ಚೆನ್ನಾಗಿ ಅರಿಯುವಿಕೆ, ತಿಳಿವಳಿಕೆ. ನೋಡಿದ ಪ್ರಜ್ಞಾನ ಅಂದ್ರೆ ಏನು? ಚೆನ್ನಾಗಿ ಅರಿಯುವಿಕೆ ಅಂದ್ರೆ ಏನರ್ಥ? ಅರಿಯುವಿಕೆ ಅನ್ನುವುದು ಅಲ್ಲಿಂದ ಮುಂದಕ್ಕೆ ಇರುವುದಿಲ್ಲ, ಅವಾಗ ಚೆನ್ನಾಗಿ ಇರ್ತದ್ದು ಅಂತ ಅರ್ಥ, ಹೌದಲ್ವಾ? ಹೇಗದು? ಎಲ್ಲಾವು ಸದಾ ಸದಾ ಮಾತಾಡ್ಕೊತಿರ್ತೀವಲ್ಲ, ಒಂದು ಈಗ ಹುಟ್ಟಿದ ಮಗು, ಇದು ಗಂಡು, ಇದು ಹೆಣ್ಣು, ಇದು ಪೊಲೀಸ್ನವರಾಗತ್ತೆ, ಕಳ್ಳ ಆಗತ್ತೆ, ನೀವೇನು ಬೇಕಾದ್ರೂ ವಿಡಂಬನೆಗಳು ಮಾಡಬಹುದು, ಅದೆಲ್ಲವೂ ಕೂಡ ಬದಲಾಗಬಹುದು, ಹೌದಲ್ವಾ? ಆದರೆ ಅಂತಿಮವಾಗಿ ಸರಿಯಾಗಿ ಏನು ಹೇಳಬೇಕು? ಈ ಮಗು ಒಂದಲ್ಲ ಒಂದು ದಿವಸ ಇಲ್ಲದಂತಾಗುತ್ತದೆ, ಈ ಶರೀರ ಇಲ್ಲದಂತಾಗುತ್ತದೆ ಅನ್ನೋದು ಅಲ್ಟಿಮೇಟ್. ಅದರಿಂದ ಮುಂದಕ್ಕೆ ಇನ್ನೇನು ತಿಳ್ಕೊಬೇಕಾದ್ದು ಇಲ್ವೇ ಇಲ್ವಲ್ಲ? ಅದರಿಂದ ಅದು ಎಂಥ ಪ್ರಜ್ಞೆ? ಪ್ರಜ್ಞಾನ. ಪ್ರಜ್ಞಾನ ಅದು ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಅದು ದೊಡ್ಡದು.
ಅದೊಂದೇ ಅಲ್ಲ, ಈ ಜಗತ್ತಿನಲ್ಲಿ ಏನೇನು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ, ಪ್ರತಿಯೊಂದು ಕೂಡ ಏನೇನು ಇಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಕಾಲದಲ್ಲಿ ಗತವಾಗಲೇಬೇಕು ಅನ್ನೋದು ಪ್ರಜ್ಞೆ. ಅಲ್ಲಿನ ಮುಂದಕ್ಕೆ ಇನ್ನೇನು ಇಲ್ವಲ್ಲ, ಈ ಜಗತ್ತಲ್ಲಿ ನೀವು ಏನು ನೋಡಿದ್ರು ಅದೇ ತಾನೇ, ಮಳೆ ಹುಯ್ತಾ ಇದೆ, ನಿಲ್ತೇ ನಿಲ್ಲುತ್ತೆ, ಯಾರೋ ಒಂದು ಭಾಳ ಐಸಿಯುನಲ್ಲಿದ್ರೆ ಬಂದೇ ಬರ್ತಾರೆ, ಬರ್ಬೋದು ಆಮೇಲೆ ಆದರೂ ಒಂದು ದಿವಸ, ಎಲ್ಲಾನು ಅಲ್ಟಿಮೇಟ್ ಅಂದರೆ ಇದೇ ಅರ್ಥ. ಕೊನೆಯಾಗುವುದೇ ಮೊದಲಲ್ಲಿ ಕಂಡುಕೊಳ್ಳುವುದೇ ಪ್ರಜ್ಞೆ. ಈ ಜಗತ್ತಲ್ಲಿ ಏನೇನಿದೆ ಎಲ್ಲವೂ ಕೂಡ ಕೊನೆಯಾಗುವುದನ್ನು ಮೊದಲೇ ಯಾರು ಅರಿಯುತ್ತಾನೋ, ಎಷ್ಟು ಬೇಗ ಅರಿಯುತ್ತಾನೋ, ಆಗ ಅವನಿಗೆ ಕೊನೆಯಾಗುವುದು ಶುರುವಾಗುವುದು ಎನ್ನುವುದರಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಯಾಕೆಂದರೆ ಮುಂದಿನ ಉಪನಿಷತ್ತಲ್ಲಿ ಗೊತ್ತಾಗುತ್ತೆ ನಿಮಗೆ, ಅದಲ್ವಾ, ವೆನ್ ಯು ನೋ ದಿ ಎಂಡ್ ಬಿಫೋರ್ ಇಟ್ ಸ್ಟಾರ್ಟ್ಸ್ ದೇರ್ ಇಸ್ ನೋ ಕ್ವಶನ್ ಆಫ್ ಎಂಡ್ ಅಂಡ್ ದೇರ್ ಇಸ್ ನೋ ಕ್ವಶನ್ ಆಫ್ ಬಿಗಿನಿಂಗ್. ಸೊ ಇಟ್ ಈಸ್ ಎಟರ್ನಲ್ ಅಂಡ್ ನ್ಯಾಚುರಲ್ ಡಿಸ್ಟ್ರಕ್ಷನ್, ಅದಕ್ಕೋಸ್ಕರ ಎಂಡ್ ಅಂತ ಕರೆದಿರೋದು. ಅದರಿಂದ ನಮಗೆ ನ್ಯಾಚುರಲ್ ಅಂತ ನಮ್ಗೆ ಗೊತ್ತಾದಾಗ ಈ ಜಗತ್ತಲ್ಲೆಲ್ಲವೂ ಕೂಡ ಸಹಜವಾಗಿದೆ. ಸಹಜವನ್ನು ಸಹಜವಾಗಿ ತೆಗೆದುಕೊಂಡರೆ ಅದು ಸತ್ಯ, ಸಹಜವನ್ನೇ ಸತ್ಯವೆಂದುಕೊಂಡರೆ ಅದು ಅಸಹಜ. ಸೊ ಪ್ರಜ್ಞೆಯಲ್ಲಿ ಅಸಹಜತೆ ಇರೋದಿಲ್ಲ, ಜ್ಞಾನದಲ್ಲಿ ಅಸಹಜತೆ ಇದೆ. ನೀವು ಒಂದು ನೋಡಿದಾಗ ಏನು ತಿಳ್ಕೊತೀರೋ, ಇನ್ನೊಂದು ಸತಿ ಅದನ್ನು ಬೇರೆ ಜಾಗದ ನೋಡಿದಾಗ ಬೇರೆ ಕೂಡ ನೀವು ತಿಳ್ಕೊಳ್ಬೋದು, ಬೇರೆ ಥರ ಅರ್ಥ ಮಾಡ್ಕೋಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿ ಅದನ್ನು ನೋಡಿದಾಗ ಬೇರೆಯಾಗಿ ಹೇಳ್ಬೋದು. ಅದಕ್ಕೆಲ್ಲ ನಿಮ್ಮ ಹಿಮಾಲಯದ್ದು ಎಲ್ಲ ಉದಾಹರಣೆಗಳು ಕೊಟ್ಟಿದೆ, ತಿಳ್ಕೊಂಡಿದ್ದೀರಿ ಹಿಂದೆನೆ. ಆದ್ದರಿಂದ ಸರಿಯಾಗಿ ಅರಿಯುವುದು ಎಂದರೆ ಅಲ್ಲಿಂದ ಮುಂದೆ ಅರಿಯುವುದಕ್ಕೆ ಅದರ ಬಗ್ಗೆ ಇನ್ನೇನು ಇರುವುದಿಲ್ಲ. ಹೌದಲ್ವಾ, ಸರ್ವಂ ಕಲ್ವಿದಂ ಬ್ರಹ್ಮ ಒಂದು ವಾಕ್ಯ ಇದೆ, ಆಮೇಲೆ ಪ್ರಶ್ನೆ ಕೇಳಲೇಕೂಡ್ದು. ಅದೆಲ್ಲೋ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಚೈತನ್ಯಮಯವಾಗೇ ಇದೆ. ಜಡಚೇತನಗಳೆಲ್ಲವೂ ಕೂಡ ನಮಗೆ ಜಡವಾಗಿ ಕಾಣುತ್ತದೆ. ಈ ಮರ ಗಿಡ ಇದೆಲ್ಲೂ ಜಡ ಇದೆ, ಎಲ್ಲ ಜಡವಾಗಿ, ಸಮುದ್ರ ಇದೆ ಜಡ ಕಾಣುತ್ತೆ, ಪರ್ವತ ಇದೆ ಜಡ ಕಾಣುತ್ತೆ, ಹೌದಲ್ವಾ. ಸೊ ಇದು ಪ್ರಕಟ ಅಪ್ರಕಟಗಳಲ್ಲಿ ಬೀಜ ವೃಕ್ಷ ನ್ಯಾಯದಂತೆ ಇದ್ಯಾವಾಗಲೂ ಇದ್ದೇ ಇರುತ್ತದೆ. ಚೈತನ್ಯವು ವ್ಯಕ್ತವಾದಾಗ ನಾವು ಸೃಷ್ಟಿ ಎಂದು, ಅವ್ಯಕ್ತವಾದಾಗ ಪ್ರಳಯ ಎಂದು ನಾವು ಬಣ್ಣನೆಗೆ ಅಥವಾ ಬೋಧನೆಗೆ ಮಾಡಿಟ್ಟುಕೊಂಡಿರತಕ್ಕಂಥ ಒಂದು ಅಸಂಗತ ಸಂಗತಿ. ಅತ್ತಾನೆ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬಿಡಿಸ್ತೇನೆ ನೋಡಿ. ಮೇಧ ಎಂದರೆ ಗ್ರಂಥವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಶಕ್ತಿ. ಮೇಧ ಎಂದರೆ ಗ್ರಂಥವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಶಕ್ತಿ. ಗ್ರಂಥ ಎಂದರೆ ಎಷ್ಟೊಂದು ಗ್ರಂಥಗಳನ್ನು ಓದ್ತೀರಿ ನೀವು, ಗ್ರಂಥ ಓದುವಾಗಲ್ವಾ, ಅದಲ್ವಾ, ಅದು ನೆನಪು ಅನ್ನತಕ್ಕಂಥ ನೆನಪಿಟ್ಟುಕೊಂಡ್ರೆ ಸಾಕು. ನೆನಪಿನಲ್ಲಿ ಇರುವುದೆಲ್ಲವೂ ನಮಗೆ ಅತ್ಯಂತ ಪ್ರಬಲವಾಗಿದ್ದಾಗ, ಅತ್ಯಂತ ಘನವಾಗಿ ಗಾಢವಾಗಿದ್ದಾಗ ಅದನ್ನು ಮೇಧ ಎನ್ನುತ್ತಾರೆ. ಸಿ ಅಂದರೆ ಬುದ್ಧಿಯ ಅತ್ಯಂತ ಪ್ರಬಲವಾದ ಬಲವೇ ಮೇಧ. ಬುದ್ಧಿಶಕ್ತಿ ಮೇಧ ಅಲ್ಲ. ಬುದ್ಧಿಯಲ್ಲಿ ನಮಗೆ ಬುದ್ಧಿ ಆದ ಮೇಲೆ ಇರತಕ್ಕಂಥ ಅಲ್ಲಿ ಏನೇನು ಹಿಂದಿಂದು ಮುಂದಿಂದೆಲ್ಲವನ್ನು ನಾವು ಮೇಧ ಜೊತೆಯಲ್ಲಿ ಇಟ್ಟುಕೊಳ್ಳಬಹುದೋ, ನೆನಪಿನಲ್ಲಿ ಇಟ್ಟುಕೋಬಹುದೋ, ಎಷ್ಟು ದೀರ್ಘವಾದ ಕಾಲದಲ್ಲಿ ಇಟ್ಟುಕೊಳ್ಳಬಹುದೋ, ಅಥವಾ ಎಂದೆಂದಿಗೂ ಮರೆಯುವುದೇ ಇಲ್ಲವೋ, ಅದು ಮೇಧ. ಇನ್ನು ಮುಂದೆ ಕೇಳೋದಾದರೆ ಜಗತ್ತಿನ ಯಾವುದೇ ಸಂಗತಿಗಳು, ಹೆಣ್ಣು ಗಂಡು ಒಲವು ಪ್ರೀತಿ ಹುಟ್ಟು ಸಾವು ಮೃತ್ಯು ಒಳ್ಳೆಯದು ಕೆಟ್ಟದ್ದು ವ್ರತ ಕಥೆ ಪ್ರಸಾದ ನೈವೇದ್ಯ ಹೂವುಗಳು ಅದರ ನೆನಪುಗಳು ಅದರ ನಾಮಕರಣ ಏನೇ ನಾಮರೂಪಗಳೆಲ್ಲವೂ ಕೂಡ ಎಂದಿಗೂ ಮೇಧವ ಆಗಲಾರದು. ಮೇಧಾಗೆ ಒಂದೇ ಒಂದಿರೋದು, ನಾನು ಅಂತಕ್ಕಂಥ ಈ ಪರಮ ಚೈತನ್ಯ ಏನಿದೆ ಇದು ಸದಾ ಸರ್ವದ ಯಾವಾಗಲೂ ಇರುವಂಥವುದು, ಇದೇ ಸತ್ಯ, ಇದೇ ಜ್ಞಾನ, ಇದು ಅಖಂಡ, ಇದು ಬ್ರಹ್ಮ ಅನ್ನುವುದು ಎಂದಿಗೂ ಯಾರೂ ಮರೆಯಲಾಗದಂಥ ವಿಚಾರ. ಅಲ್ಲಿಂದ ಮುಂದಕ್ಕೆ ಅದನ್ನು ನೆನಪಿಟ್ಟುಕೋಬೇಕಾದ ಅವಶ್ಯಕತೆಯೂ ಇಲ್ಲ. ಅಂದರೆ ಯಾವುದು ಸ್ವಯಂ ನೀವೇ ಆಗಿದ್ದೀರೋ ಅದನ್ನು ನೆನಪಿಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ಅದನ್ನು ಮರೆಯುವ ಹಾಗೆ ಇಲ್ಲ. ಅದನ್ನು ಮೇಧಾಶಕ್ತಿಯನ್ನು ಕರೆದಿರೋದು. ಇದು ವೇದಾಂತವಾಗ ತುಂಬ ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ, ಮುಂದೆ ಯಾವತ್ತೋ ಹೇಳಬೇಕು. ಸೊ ಮೇಧ ಎಂದರೆ ಎಲ್ಲವೂ ನೆನಪಿನಲ್ಲಿರೋದು. ಗ್ರಂಥ ಅಂತ ಬರೆದಿದ್ದಾರೆ ಇಲ್ಲಿ, ಗ್ರಂಥ ಅಂತ ಯಾಕೆ ಬರೆದಿದ್ದಾರೆ ಅಂದರೆ ನಾವು ಇದನ್ನೆಲ್ಲ ಹೋಗಿ ಕೊನೆಯಲ್ಲಿ ಅರಿಯುವಾಗ ಅಲ್ಲಿಯವರೆಗೂ ತನಕ ನಮಗೆ ಕೈ ಹಿಡಿದುಕೊಂಡು ಬಂದಿರುವುದು ವೇದಾಂತ ವಿಜ್ಞಾನ ಗ್ರಂಥಗಳು, ವೇದಾಂತ ಗ್ರಂಥಗಳು, ಉಪನಿಷತ್ತುಗಳು ಅಂತ ಅರ್ಥ. ಯಾವುದೋ ಒಂದು ಭೈರಪ್ಪನವ್ರ ಕಾದಂಬರಿ ಇಟ್ಕೊಂಡು ಅದನ್ನು ನೆನಪಿಟ್ಕೊಂಡಿದ್ದೀನಿ ಅಂದರೆ ಅದು ಮೇಧ ಆಗಲಾರದು. ಅದಕ್ಕೆ ಜ್ಞಾನ ಸಾಕು, ಅದಲ್ವ, ನೆನಪು ಸಾಕು. ಅಥವಾ ಅದನ್ನು ಓದಿ ಮರೆತು ಬಿಟ್ಟರೂ ಯಾವ ಲಾಭವೋ ನಷ್ಟವೋ ಇರುವುದಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಮೇಧ ಬರೋದಿಲ್ಲ. ನೀವೇ ನೋಡಿ, ನಿಮ್ಮ ವಿಚಾರದಲ್ಲಿ ಯಾರು ಬರ್ತ್ಡೇ ಅದು ಇದು ಎಷ್ಟೇ ಮರೆತಿದ್ರು ಕೂಡ ಯಾವುದು ಮೇಧ ಅನ್ನೋದು ಉದಾಹರಣೆ. ನೀವು ಯಾವಾಗ ಹುಟ್ಟಿದ್ರಿ ಟಕ್ ಅಂತ ಹೇಳ್ತೀರಿ, ಅದಲ್ವ, ನಿಮ್ಮ ಹೆಸರೇನು ಟಕ್ ಅಂತ ಹೇಳ್ತೀವಿ. ಯಾಕೆ? ಮೇಧ ಅನ್ನುವುದು ನಿಮ್ಮ ಸ್ವಶಕ್ತಿ. ಮೇಧ ಅನ್ನುವುದು ಪ್ರಯತ್ನದಿಂದ ಬರುವಂತಹುದಲ್ಲ, ಒಳಗಡೆಯೇ ಇರತಕ್ಕಂಥದ್ದು. ಅದು ಎಲ್ಲರಲ್ಲೂ ಇರುತ್ತೆ, ಅದು ಸ್ವಲ್ಪ ಸ್ವಲ್ಪ ಪ್ರಕಟ ಆದಾಗ ಜ್ಞಾನ ಪ್ರಜ್ಞೆ ಅದು ಇದು ಅಂತ ಕರಿತೀವಿ. ಆದರೆ ಎಲ್ಲರಲ್ಲಿಯೂ ಆ ಮೇಧಾಶಕ್ತಿ ಇದೆ. ಆ ಮೇಧಾವನ್ನು ಬೆಳೆಸಿಕೊಳ್ಳತಕ್ಕದ್ದು ಮನುಷ್ಯನಿಗಿರತಕ್ಕಂಥ ಒಂದು ದೊಡ್ಡ ಅವಕಾಶ ಮಾನವ ಜನ್ಮದಲ್ಲಿ.
ಅದರಿಂದ ಇಲ್ಲಿ ಮೇಧ ಅನ್ನುವಾಗ ಗ್ರಂಥ ಅಂತ ಬರೆದಿರೋದು ನಮ್ಮ ನಮ್ಮ ಈ ವ್ಯಷ್ಟಿಯಲ್ಲಿ ಸಮಷ್ಟಿಯಲ್ಲಿರತಕ್ಕಂಥ ಗ್ರಂಥಿಗಳನ್ನು ಬಿಡಿಸುವುದಕ್ಕೆ, ಮುಕ್ತವಾಗುವುದಕ್ಕೆ ಇರತಕ್ಕಂಥ ವಿಚಾರಗಳು ಎಲ್ಲೆಲ್ಲಿ ಬರುತ್ತದೋ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥ ಶಕ್ತಿ, ಪರಿಪೂರ್ಣವಾದ ಸ್ವಶಕ್ತಿ, ಆತ್ಮಶಕ್ತಿ ಯಾವುದೋ ಅದಕ್ಕೆ ಮೇಧ ಎಂದು ಹೆಸರು. ಮೇಧಾಸೂಕ್ತಿ ಅಂತ ಒಂದಿದೆ, ಅದನ್ನು ಆಗಾಗ್ಗೆ ಓದ್ತಾ ಇರಿ, ಸಾಧ್ಯವಾದ ದಿವಸ ಓದಿ. ಯಾರು ಮೇಧಾಸೂಕ್ತಿಯನ್ನು ಅನುಸರಿಸಿ ಓದ್ತಾ ಇರ್ತೀರಿ ಅವರಿಗೆ ಮೇಧ ಇಂಪ್ರೂವ್ ಡೆಫಿನೆಟ್ ಆಗತ್ತೆ. ಮಾಡಿ ನೋಡ್ಬೇಕಷ್ಟೇ, ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಿರೋದಿಲ್ಲ ಯಾವ್ದು ಇದನ್ನು ಯಾವ್ದನ್ನು ಟಕ 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 ಕೂತ್ಕೊಂಡು ಹೇಳಕ್ಕೆ ಆಗೋದು ಯಾಕೆ ಅಂದರೆ ಮೇಧಾಶಕ್ತಿಯ ಕಾರಣದಿಂದ. ಯಾವುದಾದ್ರೂ ಗ್ರಂಥವನ್ನು ಎಲ್ಲಾದರೂ ಹೇಗಾದ್ರೂ ಓದಿರಬಹುದು, ಅದು ಯಾವಾಗಲೂ ಬೇಕಾದಾಗ ದುತ್ತಂದು ಬರಬೇಕಲ್ಲ ತಲೆಗೆ. ಹಾಗೆ ನಮಗೆ ಅದನ್ನು ಎಳೆದು ತಂದು ನಿಮ್ಮ ಕೈ ಉಪಕರಣಕ್ಕೆ ಕೊಡತಕ್ಕಂಥ ಬಹುದೊಡ್ಡ ಸಾಧನ ಮಾನವ ಶರೀರದಲ್ಲಿ, ಮಾನವ ಜನ್ಮದಲ್ಲಿ ಇರತಕ್ಕಂಥದ್ದು ಮೇಧ. ಅದಕ್ಕೋಸ್ಕರ ಮೇಧ ಎಲ್ರಿಗೂ ಇರಲ್ಲ, ಒಂದು ಸಾಧನೆಯಿಂದಲೂ ಮಾಡಬಹುದು. ಮೇಧ ಅನ್ನತಕ್ಕಂಥ ಸಶಕ್ತಿಯನ್ನು ಬೆಳೆಸಿಕೊಳ್ಳುವ ರೀತಿ ಅಷ್ಟೇ ಅದು. ದೃಷ್ಟಿ ಎಂದರೆ ಇಂದ್ರಿಯಗಳ ಮೂಲಕವಾಗಿ ವಿಷಯಗಳೆಲ್ಲವನ್ನೂ ಅರಿಯುವುದು. ನಿಮಗೆ ಗೊತ್ತೇ ಇದೆ, ಇಂದ್ರಿಯಗಳ ಮೂಲಕವಾಗಿ ಎಲ್ಲವನ್ನು ತಿಳಿಯುವುದು ದೃಷ್ಟಿ, ಹೌದಾ? ಹಾಗಾದ್ರೆ ಇಲ್ಲಿಂದ ನಿಮಗೆ ಬಹಳ ಪ್ರಬಲವಾಗಿ ನಿಮ್ಮ ದೃಷ್ಟಿಯನ್ನು ನೀವು ಅವಲಂಬಿಸಬೇಕು. ಏಕೆಂದರೆ ವೇದಾಂತಕ್ಕೆ ಬೇಕಾಗಿರುವುದು ದೃಷ್ಟಿಯ ಬದಲಾವಣೆ ಹೊರತು ನಮ್ಮಿಂದ ಹೊರಗಡೆ ಇರುವ ಸೃಷ್ಟಿಯ ಬದಲಾವಣೆ ಅಲ್ಲ. ಏಕೆ ಅಲ್ಲ? ಏಕೆಂದರೆ ಸೃಷ್ಟಿಯು ಎಂದಿಗೂ ಬದಲಾಗುವುದಿಲ್ಲ. ಹಾಗಾದರೆ ಮನುಷ್ಯನಿಗೆ, ಈ ವೇದಾಂತ ಸಾಧಕರಿಗೆ, ಭಕ್ತನಾದವನಿಗೆ, ಜ್ಞಾನಿಯಾದವನಿಗೆ, ಕರ್ಮಯೋಗಿಯಾದವನಿಗೆ ಬಹಳ ಬಹಳ ಉಪಕಾರ ಮಾಡತಕ್ಕಂಥ ಒಂದೇ ಒಂದು ಏನದು, ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುವಿಕೆ. ಸೊ ನಿಮಗೆ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುವ ಶಕ್ತಿ ಇದೆ, ಸೃಷ್ಟಿಯನ್ನು ಬದಲಾಯಿಸುವ ಶಕ್ತಿ ನಮಗೆ ಯಾರಿಗೂ ಇರುವುದಿಲ್ಲ. ಆದ್ದರಿಂದ ವೇದಾಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾರೆ ಏನು ಮಾಡಬೇಕು, ನಮ್ಮನ್ನು ನಾವು ನೋಡುವ ದೃಷ್ಟಿ ಕೋನವನ್ನು ಬದಲಾಯಿಸ್ಕೋಬೇಕು. ನೋಡಿ, ಇಲ್ಲಿ ದೃಷ್ಟಿಕೋನ ಅಂತ ಪದ ಬಳಸ್ತಾ ಇದ್ದೀನಿ, ಮುಂದಕ್ಕೆ ಹೋಗ್ತಾ ಹೋಗ್ತಾ ದೃಷ್ಟಿಗೆ ಯಾವ ಕೋನವೂ ಇರಬಾರದು, ಅದಲ್ವಾ? ಏಕಂ ಏವ ಮದ್ವೇಂ ಬ್ರಹ್ಮ ಸುಳ್ಳಾಗ್ಬಿಡ್ತಾವಾಗ. ಅದರಿಂದ ಇವಾಗ ದೃಷ್ಟಿಕೋನ ಬದಲಾಯಿಸ್ಕೋಬೇಕು. ಯಾಕೆಂದರೆ ಸಂಸಾರದ ಕಡೆಗೆ ತಿರುಗಿದೆ ನಮ್ಮ ದೃಷ್ಟಿಗೆ, ವಿಪರೀತ ಕೋನಗಳಿದೆ, ಅದಲ್ವಾ? ಒಳ ಹೊಕ್ಕು ತನ್ನನ್ನು ತಾನು ನೋಡುವವನಿಗೆ ಯಾವುದೇ ರೀತಿಯಾದ ಕೋನಗಳು ಇರುವುದಿಲ್ಲ. ಅದರಿಂದ ಇದನ್ನು ಈ ದೃಷ್ಟಿ ಅನ್ನತಕ್ಕಂಥದ್ದನ್ನ ವಿಪರೀತವಾಗಿ ನಾವು ಇಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದಿನ ಉಪನಿಷತ್ತುಗಳು ಅನುಕೂಲವಾಗುತ್ತೆ. ಮಾಡಿದ್ರೆ ನೋಡೋಣ. ಧೃತಿ ಎಂದರೆ ಎತ್ತಿ ಹಿಡಿಯುವುದು, ನೋಡಿದ್ರಾ? ಅದರಿಂದ ಕುಸಿದು ಬಿದ್ದ ಶರೀರವನ್ನು, ಇಂದ್ರಿಯಗಳನ್ನು ಮೇಲಕ್ಕೆತ್ತಿ ನಿಲ್ಲಿಸಿಕೊಳ್ಳುವುದಕ್ಕಾಗುತ್ತದೆ. ನೋಡಿ, ಧೃತಿಯಿಂದ ಶರೀರವನ್ನು ಧರಿಸಿರುತ್ತಾರೆ ಎಂದೆಲ್ಲರೂ ಹೇಳುತ್ತಾರೆ. ಅಂದ್ರೆ ಈ ಧೃತಿ ಎನ್ನುವುದು ಶಾಪ್ತ ಭಾವ. ಅಂದ್ರೆ ಅರ್ಥ ಏನು ಅಂದ್ರೆ, ಧೃತಿ ಅಂದ್ರೆ ಧೈರ್ಯ ಅಂತ ನಾವು ಅನ್ಕೊಂಡಿದೀವಲ್ಲ, ಅದನ್ನು ಯಾವುದು ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಧೈರ್ಯನ ಬಳಸ್ತೀವಿ. ಆದರೆ ಈ ಧೃತಿ ಇದ್ದರೆ ನಮ್ಮ ಸಮಯಕ್ಕೆ ಅನುಕೂಲಕ್ಕೆ ಬರುವುದು ಯಾವುದೋ ಅದರಿಂದ ಅದು ಧೈರ್ಯ. ನಮಗೆ ಧೈರ್ಯ ಇರಬೇಕಾದ್ರೆ ಏನಿರಬೇಕು? ಧೃತಿ ಇರಬೇಕು. ಧೈರ್ಯ ಗಿಡಬೇಡಯ್ಯ ಅಂತ ಅನ್ನುವಾಗ ಮೂಲದಲ್ಲಿ ಹಿಂದಿನ ಕಾಲದಲ್ಲೆಲ್ಲರೂ ಧೃತಿ ಗಿಡಬಾರದು ಕಣಯ್ಯ, ಯಾವುದೇ ಸಂದರ್ಭದಲ್ಲೂ ನೀ ಧೈರ್ಯವಾಗಿ ಎದುರಿಸ್ಬೇಕು ಅಂತಾರೆ. ಧೈರ್ಯವಾಗಿ ಎದುರಿಸ್ಬೇಕಾದ್ರೆ ಧೃತಿ ಇರಬೇಕು. ಅಂದರೆ ಅರ್ಥ ಅಳ್ಳದೆಯವನು ಅಥವಾ ಇನ್ನೂ ಭಾಳ ನನಗೆ ಚೆನ್ನಾಗಿ ಅವೆಲ್ಲ ಇದೆ ನಾನು ಯಾವುದಕ್ಕೆ ಕೇರ್ ಮಾಡಲ್ಲ ಅಂತ ಅದೆಲ್ಲ ಆಗೋದಿಲ್ಲ. ಅವಂತಿರ್ತಾರೆ ಅಷ್ಟೇ. ಕೆಲವ್ರಿಗೆ ಏನಂದ್ರೆ ನೋಡಿ, ಜನಬಲ ಇಲ್ಲದೇ ಇದ್ರೆ ದುಡ್ಡಿದ್ರೂ ಈ ರಾಜಕಾರಣಿಗಳಿಗೆ ಧೃತಿಗಿಟ್ಬಿಡ್ತಾರೆ. ಅವರಿಗೆ ಯಾವಾಗಲೂ ಜನ ಹಿಂದೆ 1,000 ಜನ ಇರಬೇಕು ನೋಡಿ ಇಲ್ಲಿ ಅಂತ ತಿಳಿದು ನೋಡ್ತೇನೆ. ಯಾರು ಇಲ್ಲದೆ ಇದ್ರೆ ಓಡಾಡೋಗ್ತಾನೆ ಅವನೇನೆ. ಸೊ ಅಲ್ಲಿ ಧೈರ್ಯದ ಪ್ರಶ್ನೆ ಇರೋದಿಲ್ಲ. ಧೈರ್ಯ ಅನ್ನೋದು ತೋರಿಸಿಕೊಳ್ಳುವಿಕೆ, ಧೃತಿ ಅನ್ನೋದು ಇರುವಿಕೆ. ಧೃತಿ ಅನ್ನೋದು ಘನ, ಧೈರ್ಯ ಅನ್ನೋದು ಅದರ ಪ್ರಾಕಟ್ಯವಾಗಿರತಕ್ಕಂಥ ಜಳ್ಳು. ಧೈರ್ಯ ಅನ್ನೋದು ಒಂದ್ಸರಿ ಎಂಥವ್ರಿಗಾದ್ರು ಒಂಥರ ಅದೇ ಆಗ್ಬಿಡ್ತಾರೆ, ಹೌದಲ್ವ? ಎಲ್ಲ ಮಾಡ್ಕೊಂಡಿದ್ವಿ, ಏನಪ್ಪ ಎಲ್ಲ ಸಿದ್ಧ ಆಗ್ಬಿಟ್ರೆ, ಹೆಂಗತಿ ಹೆಂಗತಿ ಏನು, ಯಾವುದೇ ಗತಿಯಲ್ಲೂ ಯಾವುದೇ ಸ್ಥಿತಿಯಲ್ಲೂ ಅಂತರವಾಗಿರ್ತಕ್ಕಂಥ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳತಕ್ಕಂಥ ಮೂಲ ಧನ ಯಾವುದು? ಧೃತಿ. ಹೇಳಬೇಕು ಇವಾಗ, ಧೃತಿ ಮಾತಾಡ್ತೀರ ನಾವು, ಮೂಲ ಧನ ಅದು. ಧೃತಿಗೆಡಬಾರದು, ಧೃತಿಗೆಟ್ಟರೆ ಧೈರ್ಯ ಹೊರಟೋಗುತ್ತೆ. ಅಂಥ ಸಮಯದಲ್ಲಿ ನಮ್ಗೇನು ಗೊತ್ತಾ, ಬೇರೆಯವ್ರು ಕೂಡ ನಮಗೆ ಕಾಂಪ್ಲಿಮೆಂಟ್ ಮಾಡೋದು ಹೇಗೆ ಅಂದರೆ, ಧೈರ್ಯವಾಗಿರಯ್ಯ ಇದರಲ್ಲಿ ಇವತ್ತೇ ಮಾಡಿ ಎಲ್ರಿಗೂ ಆಗುತ್ತೆ ಕಣೆ ಅಂತ ಹೇಳ್ತಿರ್ತಾರಲ್ಲ, ಅದು ನಿಮ್ಮ ಅಧೈರ್ಯವನ್ನು ಜಾಸ್ತಿ ಮಾಡುತ್ತೆ, ಧೈರ್ಯ ಜಾಸ್ತಿ ಮಾಡಲ್ಲ. ನಿಜವಲ್ಲ, ಧೃತಿ ಇರುವವನಿಗೆ ಯಾರೇನಾದ್ರು ಹೇಳ್ತಾ ಇರಲಿ, ನೀವು ಬಡಿ ಕೆನ್ ಟಾಕ್ ಎನಿಥಿಂಗ್, ಧೈರ್ಯ ತುಂಬಲಿ ಕೊಡಲಿ ಮಾಡಲಿ, ಸಾರಿ ಏನಾದ್ರು ಹೇಳ್ತಾ ಇದ್ರು ಕೂಡ ಇವನು ಧೃತಿಗೆಡೋದಿಲ್ಲ. ಅವ್ರು ಅನ್ಕೋತಾರೆ ಧೃತಿಗೆಡಬಾರ್ದು ಕಣೆಯ, ಹಾಗೆಲ್ಲ ಮಾಡ್ಬಾರ್ದು ಕಣೆ ಅಂತ ಅವರು ಹೆದರ್ಕೊಂಡು ಹೇಳ್ತಾ ಇರ್ತಾರೆ, ಅದಲ್ವ? ಈ ಥರ ಎಲ್ಲ ಅವ್ರು ಅಳಬಾರ್ದು ಕಣೆಯ ಅಂತ ಅಳ್ತು ಹೇಳ್ತಾ ಇರೋನು, ನಿಮ್ಮ ಧೈರ್ಯ ಯಾಕೆ ತುಂಬ್ತಾನೆ? ಅದರಿಂದ ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಕೂಡ ಧೈರ್ಯದಿಂದ ಮಾತನಾಡುತ್ತಾರೆ, ಧೃತಿಯಲ್ಲಿ ಮಾತಿರುವುದಿಲ್ಲ. ಮುಂದಕ್ಕೆ ಮಾತಿದ್ದು ಅರ್ಥ ಮಾಡ್ಕೊಳ್ಳಿ, ಧೃತಿಯಲ್ಲಿ ಮೌನ ಮಾತಿರೋದಿಲ್ಲ, ಧೈರ್ಯದಲ್ಲಿ ಮಾತಿರುತ್ತದೆ, ಧೃತಿ ಇಲ್ಲದೆ ಇದ್ದರೂ. ಸಿ, ಸಮಾಧಾನ ಕೇಳ್ಕೊಳ್ಳೋದು ಎಷ್ಟೋ ಸತಿ ಒಬ್ಬರೇ ಇರುವಾಗ ನಮಗೆ
ಧೃತಿ ಇದ್ರೆ ಏನು ಪರವಾಗಿಲ್ಲ, ಧೃತಿ ಇಲ್ದ್ರೆ ಏನ್ ಮಾಡ್ತೀವಿ ಹೇಳಿ, ಜೋರಾಗಿ ನೋಡಿದ್ರೆ ಒಬ್ರೇ ಇರುವಾಗ ಅದು ಅವರ ಅಪ್ಪ ಏನು ಸಮಾಧಾನ ಯಾರು ಇದ್ದಾರೆ ಅಂತ. ಧೃತಿ ಧೈರ್ಯವಾಗಿರೋನ್ಗೆ ಯಾಕೆ ಅದು ಎಕ್ಸ್ಪ್ರೆಷನ್ನು, ಆದರೂ ಕತ್ಲಲ್ಲಿ ಜೋರ ಕೂಗೋದು ಒಳ್ಳೇದಲ್ವೇ ನೋಡಿ. ಅಷ್ಟೇ ಅರ್ಥ, ನೀವು ಧೈರ್ಯಕ್ಕೂ ಧೃತಿಗೂ ಡಿವಿಜನ್ ತಿಳ್ಕೊಳ್ಳಿ. ಯಾಕಂದ್ರೆ ಇದೆಲ್ಲವೂ ಈ ಪದಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮ್ಮ ವೇದಾಂತ ಭಾಗದ ಪದಗಳೆಲ್ಲವೂ ಕೂಡ ನಾವು ಬದುಕಿನಲ್ಲಿ ಬಳಸ್ತಾ ಇರ್ತೀವಿ, ಆದರೆ ವೇದಾಂತದಲ್ಲಿ ಮೂಲ ಕೊಟ್ಟೋಗ್ಬಿಟ್ರೆ ಅದೆಲ್ಲವೂ ವ್ಯರ್ಥ, ಅರ್ಥಹೀನ, ಜಳ್ಳು ಪೊಳ್ಳು. ಆದರೆ ಅದೇನಕ್ಕೆ ಹಾಗನ್ಬಾರ್ದು, ಯಾಕೆಂದರೆ ಸಂಸಾರಕ್ಕೆ ಅದು ಬೇಕಿದೆ, ವ್ಯವಹಾರಕ್ಕೆ ಅದು ಬೇಕಿದೆ, ಆ ವ್ಯಾಪಾರಕ್ಕೆ ಬೇಕಾಗಿದೆ. ನೋಡಿ, ನಿಮಗೆ ವ್ಯಾಪಾರಕ್ಕೆ ನೀವು ಬಳಸಲಾಗದ ದುಡ್ಡು ಜೋಬಲ್ಲಿದ್ದರೂ ಒಂದೇ, ಅಲ್ಲಿ ಎಸೆದರೂ ಒಂದೇ, ತಿಪ್ಪಿಯಲ್ಲಿದ್ದರೂ ಒಂದೇ, ಸಂಪಾದನೆ ಮಾಡದಿದ್ದರೂ ಒಂದೇ, ಹೌದಲ್ವ? ಅದದು ವ್ಯಾಪಾರಕ್ಕೆ ಬೇಕು, ವ್ಯವಹಾರಕ್ಕೆ ಬೇಕು. ಅದಕ್ಕೋಸ್ಕರ ಅದನ್ನು ವ್ಯಾವಹಾರಿಕ ಸತ್ಯ ಅಂತ ಕರೀತಾರೆ. ಆದರೆ ಸತ್ಯವು ಯಾವಾಗಲೂ ವ್ಯವಹಾರ ಅಲ್ಲ, ಸತ್ಯವು ಯಾವಾಗಲೂ ಪರಮಾರ್ಥ. ಮಾಡಬಾರದು ವ್ಯಾಪಾರ ಅಂತ ಹೇಳೋದೇ ಇಲ್ಲ, ವ್ಯವಹಾರ ಅಂತ ಹೇಳೋದೇ ಇಲ್ಲ. ತುಂಬ ಜನ ಇದನ್ನು ತಪ್ಪು ತಪ್ಪಾಗಿ ವ್ಯಾಖ್ಯಾನ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ವೇದಗಳು, ವೇದಾಂತಗಳು ಕೂಡ ಯಾವುದನ್ನು ಕೂಡ, ಪುರಾಣಗಳು ಅಥವಾ ನಮ್ಮ ಧರ್ಮಗ್ರಂಥಗಳು ಯಾವುದೂ ಕೂಡ ಈ ಜಗತ್ತಿನ ಮಾನವ ಶರೀರದ ಯಾವುದೇ ಭೋಗ ಭಾಗ್ಯಕ್ಕೂ ಅಡ್ಡಿ ಇಲ್ಲ ಎಂದು ಅಡ್ಡ ಮಾಡೋದೇ ಇಲ್ಲ. ಆದರೆ ಅದನ್ನು ಹೇಗೆ ಮಾಡಬೇಕು, ಹೇಗಿದ್ದರೆ ಯಾವಾಗ ಏನೇನಿದೆ ಹೇಗಿರುತ್ತೆ, ಅದರ ಪರಾಕಾಷ್ಠತೆಯನ್ನು ನೀವು ನೋಡುವುದು ಹೇಗೆ ಅನ್ನುವುದು ಕೂಡ, ನೋಡುವ ಕನಸನ್ನು ಸುಂದರ ಮಾಡುವ ಎಲ್ಲ ಭಾವಗಳು ವೇದಾಂತದಲ್ಲೇ ಇರೋದು. ಇದು ಬೇಕಾದ್ರೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಮ್ಮ ಈ ಬದುಕೆಲ್ಲವ ಜಳ್ಳೆಗಳು ಅಂತಂದ್ರೆ ಅಂದ್ರೂ ಕೂಡ ಈ ಬದುಕಿನ ಅಲಂಕಾರಗಳನ್ನು ಕೂಡ ಭವ್ಯವಾಗಿರುವುದನ್ನು ದಿವ್ಯವಾಗಿ ನೋಡುವ ದೃಷ್ಟಿ ನಿಮಗೆ ಬಂದು ಬಿಟ್ಟರೆ, ಹಿಂದಿನ ಶಬ್ದ ದೃಷ್ಟಿ ಬಂದು ಬಿಟ್ಟರೆ ಈ ಭವ್ಯತೆಗಳೆಲ್ಲವೂ ದಿವ್ಯವಾಗಿ ಬಿಡುತ್ತದೆ. ಅದಿಲ್ಲದ ಅವನಿಲ್ಲದ ನೋಡಿ, ಅದು ಏತದ್ವೈತತೆ ಇದೆಲ್ಲವೂ ಅದೇ ಅಂತ ಪದೇ ಪದೇ ಯಾಕೆ ನಿಮ್ಮಲ್ಲೇ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದೀನಿ, ಅದು ಏತದ್ ಇದೆಲ್ಲವೂ ಅದೇ ಅಂತ ನಮಗೆ ಭಾವನೆ ಬರಬೇಕಷ್ಟೇ. ಅದರ ಬಂದು ಹೋಗುವ ಇದೆಲ್ಲವೂ ಕೂಡ ಬಂದು ಹೋಗುತ್ತಾ ಯಾವುದರಲ್ಲಿದೆಯೋ ಅದು ಸ್ವಯಂ ನೀವೇ ಆಗಿದ್ದೀರಿ. ನೋಡಿ, ಇಲ್ಲಿ ಬರುವ ಹೋಗುವ ವಿಚಾರಗಳೆಲ್ಲವೂ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ, ಸಿ ಎಲ್ಲಿಗೂ ಹೋಗುವುದಿಲ್ಲ, ಎಲ್ಲಿಗೂ ಬರುವುದಿಲ್ಲ, ಅಲ್ಲಿಯೇ ಇದೆ, ಅಲ್ಲಿಯೇ ಪ್ರಕಟವಾಗುತ್ತೆ, ಅಲ್ಲಿಯೇ ಕಾಣುತ್ತದೆ. ಇದು ಪ್ರಜ್ಞಾ ವಿಚಾರ, ಇದು ಬ್ರಹ್ಮನ ವಿಚಾರ. ಆದ್ದರಿಂದ ಇದನ್ನು ಸರಿಯಾಗಿ ಅಲ್ಲಲ್ಲೇ ತಿಳಿದುಕೊಳ್ಳತಕ್ಕದ್ದು. ಟೆಂಪರರಿ ಆಗಿರುವಾಗ ನಮಗೆ ಇಲ್ಲಿ ಹಾಗೆ ಕಾಣುತ್ತೆ, ಬಸ್ಸಿಗಾಗಿ ಕಾಯುತ್ತಾ ನಿಂತವನಿಗೆ ಬಸ್ಸು ಹತ್ತಿದ ಮೇಲೆ ಆ ಬಸ್ ಸ್ಟ್ಯಾಂಡಿನ ಬಗ್ಗೆ ಅವನಿಗೆ ಏನಾದ್ರು ಇರಬೇಕು ಒಲವಿರುತ್ತೆ, ಇಲ್ಲ ಅಲ್ವೇ? ಅಲ್ಲಿ ನಿಂತ್ಕೊಂಡು ಇದಕ್ಕೆಲ್ಲ ಸಿಮೆಂಟ್ ಹಾಕ್ಸಿಲ್ಲ, ಈ ಕಂಬಕ್ಕೆ ನೋಡಿದ್ರೆ ಹೀಗಿದೆ, ಎಡ್ಡಿ ಸಾಯ್ತೋ ಕಾರ್ಪೊರೇಷನ್ ಹೇಳೋರು ಕೇಳೋರಿಲ್ಲ, ಕೂತ್ಕೊಳ್ಳೋಕೆ ನಾಲ್ಕು ಬೆಂಚ್ ಹಾಕ್ಸ್ಬೇಡ್ರಿ ಅಂತ ಅದು ನೋಡ್ತಾ ಇದ್ರೆ ಬಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಇವ್ನ ಬಸ್ ಸಿಗೋದೇ ಇಲ್ಲ ಇವನಿಗೆ. ಅದಕ್ಕೋಸ್ಕರನೇ ಮಾನವ ಜನ್ಮ ದೊಡ್ಡದು. ಏನು ಪ್ರೋಗ್ರಾಮ್ ಏನು ಈ ಜಗತ್ತಲ್ಲಿ ಮಾಡಿದ್ರು ಕೂಡ ಅದು ಗ್ರಾಮ್ ಅಷ್ಟೇ. ಪ್ರೋಗ್ರಾಮ್ ಈಸ್ ನಥಿಂಗ್ ಬಟ್ ಓನ್ಲಿ ಗ್ರಾಮ್, ದೇರ್ ಇಲ್ ಬಿ ನೋ ಪ್ರೋಗ್ರೆಸ್. ಸೊ ಆ ಗ್ರೇಸ್ ನಮಗೆ ಬರಬೇಕಾದ್ರೆ, ಪ್ರೋಗ್ರೆಸ್ ಆಗಬೇಕಾದ್ರೆ ಮಾನವ ಜನ್ಮದಲ್ಲಿ ಈ ಇದನ್ನು ಎರಡನ್ನ ಡಿವಿಷನ್ ಇಟ್ಕೋಬೇಕು. ನಮ್ಮ ಬದುಕಿನಲ್ಲಿ ಮಾನವನಿಗೆ ಕರ್ತವ್ಯ ಹೊಂದಿದೆ, ಗುರಿ ಹೊಂದಿದೆ. ನಾನು ಮಾಡುವ ಕರ್ತವ್ಯ ಯಾವುದು, ಬಾಳಿನ ಜೀವನದ ಈ ಜೀವದ ಗುರಿ ಆಗಲಾರದು, ಗುರಿ ಅಲ್ಲ, ಗುರಿನೇ ಬೇರೆ, ಗುರಿ ಒಂದೇ, ಕರ್ತವ್ಯ ಮಾತ್ರ ಬೇರೆ 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 ಕಾಣ್ತಾ ಇರುತ್ತೆ. ಹೆಣ್ಣಾಗಲಿ ಗಂಡಾಗಲಿ ಇದೆಲ್ಲವೂ ಸಂಸಾರದಲ್ಲಿ ಮಾಡುವ ಕರ್ತವ್ಯ ಭಾಗ, ಅದು ಕರ್ಮ ಅಂತ ಅನ್ಕೋಬಾರ್ದು. ಕ್ರಿಯಾತ್ಮಕವಾಗಿ ಮಾಡುವಾಗ ಇಟ್ಟು ಇದು ಒಂದು ಇರತಕ್ಕಂಥ ಭಾಗ, ಅದು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರಬೇಕು, ಅದಲ್ವ? ಹಾಗೆ ಇರತಕ್ಕಂಥ ಭಾಗ ಅದು ಕರ್ಮ ಭಾಗ. ಮಿಕ್ಕಿದ್ದು ಗುರಿ ಎನ್ನುವಾಗ ಯಾರು ಜೊತೆಯಲ್ಲಿ ಕಟ್ಕೊಂಡು ಹೋಗಬೇಕಾದ್ದಿಲ್ಲ, ಅದಲ್ವ? ಇದು ಧರ್ಮರಾಯನ ಕ್ಯಾರೆಕ್ಟರ್ ನೀವು ಮಹಾಭಾರತದಲ್ಲಿ ಓದಾಗಲೂ ನಿಮ್ಗೆ ಗೊತ್ತಾಗುತ್ತೆ. ಅದು ಪಗಡೆ ಆಗಿರುವಾಗ ಅದರಲ್ಲಿ ಬೇಕಾದಷ್ಟು ಬೇಕಾದಷ್ಟು ದುಷ್ಟಾಂತಗಳು ಬರುತ್ತೆ. ಈ ಉಪನಿಷತ್ತಲ್ಲಿ ಬೇಡ, ಮುಂದಿನ ಉಪನಿಷತ್ತುಗಳಲ್ಲಿ ಧರ್ಮರಾಯ ಎಂದು ಕೊಟ್ಟು ಮಾಡೋಣ. ಈಗ ನೋಡಿ ಹೇಗಿದೆ, ಮತಿ ಎಂದರೆ ಯೋಚಿಸುವುದು, ಮನೀಷಾ ಎಂದರೆ ಆ ಯೋಚಿಸುವುದರಲ್ಲಿ ಸ್ವಾತಂತ್ರ್ಯವು, ಮನಸ್ಸಿಗೆ ಹೊಳೆಯುವುದೆಲ್ಲ ಮತಿ, ಸ್ವತಂತ್ರವಾಗಿ ವಿಚಾರ ಮಾಡುವ ಶಕ್ತಿಯು ಮನೀಷೆ. ಶಕ್ತಿ ಇರುವವರನ್ನು ಮನೀಷಿಗಳು ಎನ್ನುವರು. ಹೌದಲ್ವಾ, ಅಲ್ವಾ ಮನೀಷಿಣ, ಹೌದಲ್ವಾ? ಭೋಕ್ತೆತ್ಯಾಹುರ್ ಮನೀಷಿಣ ಎಲ್ಲಿದೆ? ಏಯ್, ಕಠೋಪನಿಷತ್ತು ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೆತ್ಯಾಹು ಮನೀಷಿಣ, ಅಂತವ್ರು ಮನೀಷಿಣ ಅಂತ ಕರೀತಾರೆ. ಅದರಿಂದ ಇಲ್ಲಿ ಇನ್ನೊಂದ್ಸತಿ ಓದೋದು ಬಹಳ ಚೆನ್ನಾಗಿದೆ ನೋಡಿ. ಮತಿ ಅಂದ್ರೆ ಮನಸ್ಸಿಗೆ ಹೊಳೆಯುವುದೆಲ್ಲ ಮತಿ. ನೋಡಿ, ಮನಸ್ಸಿಗೆ ಹೊಳೆಯುವುದೆಲ್ಲ ಮತಿ, ಅದರ್ಥ ಏನು? ಮನಸ್ಸಿಗೆ ಎಲ್ಲಿಂದ ಹೊಳೆಯಿತೋ ಅದು ಮತಿ. ಇಲ್ಲಿ ಆ ಹೊಳೆಯುವಿಕೆಯನ್ನೇ ಮತಿ ಅಂತ ಕರೆದಿದ್ದಾರೆ. ಇದು ಮೂಲ, ಇದು ಮತಿ ಇದ್ದವನಿಗೆ ಇದು ಹೊಳೆಯುತ್ತದೆ ನೋಡಿ. ಹಾಗಾದ್ರೆ ಹೊಳೆಯುತ್ತದೆ ಏನಿರ್ತ, ಏನು ಹೊಳೆಯುತ್ತದೋ ಅದು, ಅದಕ್ಕೆ ಟೋಟಾಲಿಟಿ ಆಫ್ ದಟ್ ಹೊಳೆಯೋದು ಅನ್ನೋದು ಮತಿ. ಎಲ್ರಿಗೂ ಎಲ್ಲನೂ ಹೊಳೆಯಲ್ಲ ನೋಡಿ, ಅದು ಅಲ್ವಾ? ಯಾವುದೋ ನೋಡಿದಾಗ ಏನು ಏನನ್ನಿಸ್ತೀನಿ ಅಂದರೆ ಏನೂ ಗೊತ್ತಾಗಿಲ್ಲ ಸ್ವಾಮಿ,
ಅಂತಾರೆ ಒಬ್ಬ ಕೆಲವರು. ಇಲ್ಲ ಏನೋ ಇರಬೇಕು ಸ್ವಾಮಿ, ಇನ್ನೊಬ್ಬ ಡೌಟ್ ಪಡ್ತಾನೆ. ಇದೆಲ್ಲವೂ ಅವನಿಗೆ ಹೊಳಿತಾ ಇರೋದು ಗೊತ್ತಾಗುವುದು, ಗೊತ್ತಾಗದೇ ಇರುವುದು, ಗೊತ್ತಾಗುವುದರಲ್ಲಿ ಗೊಂದಲ ಉಂಟಾಗುವುದು, ಸಂಶಯ ಉಂಟಾಗುವುದು, ಇದೆಲ್ಲೋ ಅವನ ತಲೆಯಲ್ಲಿ ಹೊಳೆಯುತ್ತಿರುತ್ತದೆ. ಹಾಗೆ ಹೊಳೆಯುವುದನ್ನು ಮತಿ ಎಂದು ಕರೆಯುತ್ತಾರೆ. ಆ ಮನೆ ಮತಿ ಏನಾದ್ರು ವಿಸ್ತಾರ ಆಯಿತು ಇಟ್ಕೊಳ್ಳೋ, ಅದನ್ನು ಯಾವ್ದಾದ್ರು ಒಂದು ಇಟ್ಕೊಂಡು ಆ ಮತಿಲಿ ಹೊಳೆದದ್ದನ್ನು ವಿಚಾರ ಮಾಡ್ತಾನೆ, ಅದನ್ನೇನು ಕರೆದ್ರು ಮನೀಷ. ಆ ಮನೀಷ ಅಂತ ಅದೇನೆ, ಮನುಷ್ಯ ಅನ್ನೋದೇ ಮನೀಷ, ಮನುಷ್ಯನಿಗೆ ಇದೆಲ್ಲ ಇರೋದು. ಅದಕ್ಕೋಸ್ಕರ ನೀವು ಒಂದೊಂದು ಉಪನಿಷತ್ತು, ಒಂದು ಭಗವದ್ಗೀತೆ, ಯಾವುದೋ ಒಂದು ಕಾವ್ಯ, ಯಾವುದೋ ಒಂದು ನೃತ್ಯ, ಕಗ್ಗ, ಯಾವ್ದಾದ್ರು ನೋಡಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ವ್ಯಾಖ್ಯಾನವನ್ನು ಮಾಡ್ತಾರೆ, ಅದಲ್ವಾ? ನೀವು ಒಬ್ಬೊಬ್ಬರನ್ನ ಕೇಳಿದಾಗಲೂ ಒಬ್ಬರು ಪರವಾಗಿಲ್ಲ ಅನ್ಸುತ್ತೆ, ಒಬ್ರು ಸುಮಾರಾಗಿದೆ ಅನ್ಸುತ್ತೆ, ಇನ್ನೊಬ್ರು ಸರಿ ಅಂತ ಅನ್ಸುತ್ತೆ, ಹಾಗೆಲ್ಲ ಅನಿಸ್ತಾ ಇದೆಯಲ್ಲ ನಿಮಗೆ. ಯಾಕೆ ಅನ್ನಿಸ್ತಾ ಇದೆ? ನಿಮ್ಮಲ್ಲಿ ಆ ಹೊಳೆಯುವಿಕೆ ಮತಿ ಇದೆ, ಅದರೊಳಗಡೆ ನಿಮಿಸೂಟ ಆಗೋಂಥದ್ದು. ಅದಕ್ಕಿಂತ ಇನ್ನೇನು ಇಲ್ಲ ಅಂತ ಅನ್ಸೋದು ಯಾರು ಹೇಳ್ದಾಗ ನಿಮ್ಗೆ ಅನಿಸಿಬಿಟ್ರೆ ನೀವು ಮನುಷ್ಯನ ಆಗ್ಬಿಡ್ತೀರಿ ಅಲ್ವಾ. ಅದರಿಂದ ನಾವು ನಮ್ಮ ಇರತಕ್ಕಂಥ ಒಳಗಡೆ ಇರತಕ್ಕಂಥ ಈ ಪರಿಪೂರ್ಣವಾದ ವೇದಾಂತ ಭಾಗದಲ್ಲಿ ಎಲ್ಲ ಕಲುಷಿತ ಭಾಗಗಳನ್ನು ತೆಗೆದುಬಿಟ್ಟು ಬಿಟ್ಟರೆ ನಮಗೆ ಮತಿಯಲ್ಲಿ ಭ್ರಮಣೆ ಉಂಟಾಗುವುದಿಲ್ಲ, ಮತಿಭ್ರಮೆ ಉಂಟಾಗುವುದಿಲ್ಲ, ಮತಿಭ್ರಮಣೆ ಉಂಟಾಗುವುದಿಲ್ಲ, ಎಲ್ಲರೂ ಕೂಡ ಮನುಷ್ಯನಿಗಾಗಬಹುದು, ಮನುಷ್ಯರಾಗಬಹುದು. ಸೊ ಮೂಲವನ್ನು ತಡಕಿ ತಡಕಿ ನೋಡಿ ವಿಚಾರ ಮಾಡಬೇಕು. ತದ್ವಿಚಾರೇಣ ಲಬ್ಧ್ವ ನ ಕಶ್ಚಿತ್ ಶತಕೋಟಿ ಕರ್ಮಭಿ. ಶಂಕರ ಭಗವತ್ಪಾದರು ಹೇಳಿರೋದನ್ನು ಪದೇ ಪದೇ ಜ್ಞಾಪಿಸ್ಕೋಬೇಕು. ನಮಗೆ ಈ ಏನು ವಸ್ತು ಇದೆ, ಬ್ರಹ್ಮ ವಸ್ತು ಇದೆ, ಸದ್ವಸ್ತು ಇದೆ, ಆತ್ಮವಸ್ತು ಇದೆ, ತತ್ವ ಎಂಬತಕ್ಕಂಥ ವಸ್ತು ಇದೆ, ಇದು ನಮಗೆ ಪ್ರಾಪ್ತವಾಗೋದು, ಲಬ್ಧವಾಗೋದು ವಿಚಾರದಿಂದ ಮಾತ್ರ. ಆ ವಿಚಾರವು ಎಲ್ಲಿಂದ ಬರೆಯುತ್ತದೆ? ಮತಿಯಿಂದ ಬರುತ್ತದೆ. ಮತಿ ಅಂದರೆ ಹೊಳೆಯುವಿಕೆ. ಅದನ್ನು ವಿಚಾರ ಮಾಡ್ತಾ ಮಾಡ್ತಾ ನೀವು ಯಾವಾಗಾದ್ರೂ ಕೂತ್ಕೊಂಡು ವಿಚಾರ ಮಾಡ್ತಾ ಮಾಡ್ತಾ ನೋಡ್ತಾ ಹೋಗಿ ನಿಮ್ಮ ವಿಚಾರದಲ್ಲಿ ಈ ಜಗತ್ತಿನಿಂದ ನೀವೇನೇನು ಎಲ್ಲ ಇಂದ್ರಿಯಗಳಿಗೆ ಗೊತ್ತಿರುತ್ತೋ ಅದೆಲ್ಲವೂ ಕಳೆದು ಹೋಗುತ್ತದೆ. ಸೊ ಎಲ್ಲವೂ ಕೂಡ ಕಳೆಯುವ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಎಲ್ಲವನ್ನು ಕಳೆದಾದ ಮೇಲೆ ಇದೆಲ್ಲವನ್ನು ಕಳೆದವನು ಯಾರು? ನಾನು ಅಂತ ಇದೆಯಲ್ಲ, ಆ ನಾನು ಮಾತ್ರ ತತ್ವವಾಗಿ ಉಳಿದು ಬಿಡುತ್ತದೆ. ಅದು ಯಾವುದರಲ್ಲಿರುತ್ತೆ? ಯಾವ ರೂಪದಲ್ಲಿರುತ್ತೆ? ಆನಂದ ರೂಪದಲ್ಲಿರುತ್ತದೆ. ಆವಾಗ ಅದು ವಿಜ್ಞಾನ ಘನ. ವಿಜ್ಞಾನ ಘನ ಆಗ್ಬೇಕಲ್ಲ, ಈಗ ವಿಜ್ಞಾನಮಯ, ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಜ್ಯೋತಿ ಎಂದರೆ ಚಿತ್ತವು ರೋಗಾದಿಗಳಿಂದ ನರಳುತ್ತಿರುವುದು. ನೋಡಿದ್ರ ಜ್ಯೋತಿ ಅಂದ್ರೆ ಚಿತ್ತವು, ಚಿತ್ತವು ರೋಗಾದಿಗಳಿಂದ ನರಳುತ್ತಿರುವುದು. ಚಿತ್ತ ಯಾಕೆ ನರಳುತ್ತೆ? ಚಿತ್ತದಲ್ಲಿ ನಮಗೆ ಆರೋಗ್ಯದ ಬಗ್ಗೆ, ಅನಾರೋಗ್ಯದ ಬಗ್ಗೆ, ಈ ಶರೀರದಲ್ಲಿ ಆರೋಗ್ಯವು ಬಾರದಿದ್ದರೂ ಈ ಪ್ರವಚನಕ್ಕೆ ಮುಂತೆ ನಾವೆಲ್ಲ ಮಾತಾಡ್ಕೊಂಡ್ವಲ್ಲ, ಅದಲ್ಲೋ ಯಾರು ನಮ್ಮನ್ನೇ ಬೀದಿನಲ್ಲಿ ಯಾರು ಹೋಗ್ಬಿಟ್ರಂತೆ, ಹೌದೆ ಏನಾಗಿತ್ತು ಅಂತೀವಿ, ಅವರೇನೋ ಅಂತ ಹೇಳ್ತಾರೆ, ವಯಸ್ಸೆಷ್ಟು ಅಂತೀವಿ ತಕ್ಷಣನೇ, ಅಲ್ಲ ನಮ್ಮದು ಅದೇ ವಯಸ್ಸಿತ್ತಲ್ಲ ಅನ್ಕೋತೀವಿ, ಹೌದಲ್ಲ ಅದೇ ಇದು ಯೋಚನೆ ಮಾಡ್ಕೊಳ್ಳಿ. ಏನದು? ಜ್ಯೋತಿ. ಜ್ಯೋತಿ ಚಿತ್ತದಲ್ಲಿ ನಮಗೆ ಚಾಂಚಲ್ಯ ಉಂಟಾಗುತ್ತದೆ. ಇರುವ ಅವಗನ ಬಿಟ್ಟು ಡಿಫರೆನ್ಸ್ ಬಿಟ್ವೀನ್ ಹ್ಯಾವ್ ಅಂಡ್ ಹ್ಯಾವ್ ನಾಟ್ ಈಸ್ ಓನ್ಲಿ ದಿ ಕನ್ಫ್ಯೂಷನ್ ಇನ್ ದಿ ಮೈಂಡ್ ಅಂತ. ಹ್ಯಾವ್ಸ್ ಅಲ್ಲಿ ಹೌದ, ಇದೆ ಡಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸಲ್ಲಿ ನಾವು ಡಿಫರೆನ್ಸ್ ಕಾಣ್ತೀವಲ್ವೋ, ಲೈಕ್ಸು ಡಿಸ್ಲೈಕ್ಸು ಇದೆಯೋ ಇಲ್ವೋ, ಬೇಕು ಬೇಡಗಳಿದೆಯೋ ಇಲ್ವೋ, ಅದರಲ್ಲಿ ಡಿಫರೆನ್ಸ್ ಏನು ಕಾಣ್ತೀವಿ ಅದು ಇದು, ಅದು ಗೊಂದಲ ನಮಗೆ, ಅದು ಚಂಚಲ ನಮಗೆ, ಹೌದೋ ಅಲ್ವೋ, ಇರುತ್ತೋ ಇಲ್ವೋ. ಅದಕ್ಕೋಸ್ಕರ ನೋಡಿ ಜಗತ್ತಿನಲ್ಲಿ ಮನುಷ್ಯ ಮಾಡಿರೋ ಎಲ್ಲ ಪದಾರ್ಥಕ್ಕೂ ಒಂದು ಟ್ಯಾಗ್ ಹಾಕಿರ್ತಾನೆ, ಎಲ್ಲದಕ್ಕೂ ಗ್ಯಾರಂಟಿ ವಾರಂಟಿ ಇದೆ, ಎಕ್ಸ್ಪೈರಿ ಡೇಟ್ ಅಂತ ಇದೆ, ಹೌದಿಲ್ವೋ. ಈ ಶರೀರ ಮಾತ್ರ ಎಕ್ಸ್ಪೈರಿ ಡೆಫಿನೆಟ್, ಎಕ್ಸ್ಪೈರಿ ಡೇಟ್ ಮಾತ್ರ ಹಾಕಿರಲ್ಲ. ಭಯನ ನಿಜವಾಗ್ಲೂ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ, ಹೌದಲ್ವಾ? ಕಾಣಲ್ಲ ನಮಗೆ. ಆದರೆ ಎಕ್ಸ್ಪೈರಿ ಡೇಟ್ ಅಂದ್ರೆ ಏನಂದ್ರೆ ಬರ್ತ್ ಡೇಟ್ ನಮಗೆ ಗೊತ್ತು ತಾನೆ. ಯಾರಿಗೆ ಗೊತ್ತಿದೆ ಬರ್ತ್ ಡೇಟು? ಎಲ್ರಿಗೂ ಗೊತ್ತಿದೆ. ಹಾಗಾದ್ರೆ ಡೆತ್ ಡೇಟ್ ಗೊತ್ತೇ ಇರಬೇಕು ಅವನಿಗೆ. ಅಂದ್ರೆ ಏನಿರುತ್ತ, ಎಂದಾದರೊಂದು ದಿನ ಅಂತ ನೀವು ಅಂತಿರಲ್ಲ, ಅದು ಈ ನಮ್ಮ ಕ್ಯಾಲೆಂಡರ್ ಅಲ್ಲ, ಅದು ಎಂದಾದರೊಂದು ದಿನ ಅನ್ನೋದು ಕಾಲಕ್ಕೆ ಸಂಬಂಧಪಟ್ಟಿದ್ದು, ಹೌದಲ್ವಾ? ಡೆಫಿನೆಟ್ ಇದೆ ತಾನೆ, ಎಂದಾದರೊಂದು ದಿನ ಇದು ಶರೀರ ಹೋಗೇ ಹೋಗುತ್ತದೆ. ಅಂದರೆ ಆ ಡೇಟ್ ಅನ್ನೋದು ಮೊದಲೇ ಬರೆದಿದೆ, ಅದಕ್ಕೆ ಕ್ಯಾಲೆಂಡರ್ ನಾವು ಬದುಕೊಂಡಿರೋ ಕ್ಯಾಲೆಂಡರ್ ಅವಶ್ಯಕತೆ ಇರುವುದಿಲ್ಲ. ಕಾಲಃ ಜಗತ್ ಭಕ್ಷಕಃ, ಅಲ್ಲಿಗೆ ಇದನ್ನು ತೊಗೊಂಡೋಗಿ ತಗಲಾಕ್ಬೇಕು ನೀವು. ಅರ್ಥ ಆಯ್ತಲ್ಲ ನಿಮಗೆ ಹೇಗೆ ಇದರಿಂದ ಇದು ಮಾಡೋದು ಅಂದರೆ ಇದು ಪಾರಾಗುವ ರೀತಿ. ಎಲ್ಲರಿಗೂ ಎಕ್ಸ್ಪೈರಿ ಡೇಟ್ ಗೊತ್ತಿರುತ್ತೆ, ಗೊತ್ತಿರುತ್ತೆ ಅಂದ್ರಿಂದ ಯಾವುದು ಹುಟ್ಟಿದ ತಕ್ಷಣ ಅವನಿಗೆ ಗೊತ್ತಾಗತ್ತೆ ಒಂದಲ್ಲ ಒಂದು ದಿನ. ಆ ಒಂದಲ್ಲ ಒಂದು ದಿನ ಅನ್ನೋದು ಇಲ್ಲಿರುವ ಯಾವುದೇ ಪ್ರಿಂಟ್ ಆಗುವ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಿದ್ದಲ್ಲ, ಸೂರ್ಯೋದಯ ಸೂರ್ಯಾಸ್ತಮಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಗಳಿಗೆ ತಿಂಗಳುಗಳಿಗೆ ಮಾಸಕ್ಕೆ ವರ್ಷಗಳಿಗೆ ಅಥವಾ ಸಂವತ್ಸರಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಅದರ ಆಚೆಗಿನ ವಿಚಾರ, ಅದು ಟೋಟಾಲಿಟಿ ಹಾಕ್ತಾ ಹೋಗ್ಬೇಕು. ಕಾಲಃ
ಜಗದ್ಭಕ್ಷಕ. ಆದ್ದರಿಂದ ಕಾಲವೇ ಇದು, ಕಾಲ ಎಂಥದ್ದು ಒಂದು ಕ್ಯಾಲೆಂಡರ್ ಬರುತ್ತಲ್ಲ, ಕಾಲ ನಿರ್ಣಯ. ಯು ಕೆನಾಟ್, ಮನುಷ್ಯ ಕಾಲ ಆಗೋದು ನಿಜ, ಕಾಲವನ್ನು ನಿರ್ಣಯ ಮಾಡೋದು ಯಾಕೆ ಮಾಡೋಕ್ಕಾಗಲ್ಲ ಹೇಳಿ ನೋಡೋಣ. ಕಾಲವು ಆಗಲೇ ನಿರ್ಣಯ ಆಗಿದೆ, ನಾವು ಮಾಡೋದೇನಿದೆ ಅದಲ್ವಾ. ಏಕೆಂದರೆ ಎಲ್ಲ ನಿರ್ಣಯಗಳು ಕಾಲದಿಂದಲೇ ಆಗುವಂತಹದು. ಕಾಲ ನಿರ್ಣಯ ಅಂತ ಅರ್ಥ ಯಾರೋ ಮಾಡೋದಲ್ಲ, ಕಾಲವೇ ನಿರ್ಣಯಿಸುತ್ತದೆ ಅದಲ್ವಾ. ಏನ್ ಹೇಳ್ತೀವಿ ನಾವು, ಇವತ್ತು ನೀನು ನಂಗೆ ಹೀಗೆ ಅಂದಿದೆ ಕಣಯ್ಯ, ಒಂದಲ್ಲ ಒಂದು ಕಾಲ ಬರುತ್ತೆ. ಮಾತಾಡ್ತೀವೋ ಇಲ್ವಾ? ಸಾಮಾನ್ಯವಾಗಿ ಕೂಡ ಅವ್ನು ಮಾತಾಡ್ತಾ ಇರೋ ತತ್ವನೇ, ಅವನಿಗೆ ಗೊತ್ತಿಲ್ಲ ತತ್ವ ಅಂತ. ಇವತ್ತು ನೀನು ಮೋಸ ಮಾಡಿದ್ಯಾ, ಒಂದಲ್ಲ ಒಂದು ದಿವಸ ಒಂದಲ್ಲ ನಿನಗೂ ನಂಗೂ ಕಾಲ ಬರುತ್ತೆ ಕಣಯ್ಯ ಅನ್ನುವಾಗ ತುಂಬ ಲೋಕಾರೂಢಿಯಲ್ಲಿ ಬಂದಿರೋದು ಅತ್ತೆಗೊಂದು ಕಾಲ ಒಂದು ಕಾಲ. ಅದೇ ಇದು ಮುಂದಕ್ಕೆ. ಸ್ಮೃತಿ ಎಂದರೆ ನೆನಪು, ಸಂಕಲ್ಪ ಎಂದರೆ ಬಿಳುಪು ಕಪ್ಪು ಮುಂತಾಗಿ ರೂಪಾದಿಗಳನ್ನು ಕಲ್ಪಿಸುವುದು. ಈಗ ನೋಡಿ, ಸ್ಮೃತಿ ಎಂದರೆ ನೆನಪು. ನೆನಪು ಅಂದ್ರೆ ಅರ್ಥ ಏನು? ದುತ್ತೆಂದು ಬರುವುದಲ್ಲ, ಯಾವುದು ನಮಗೆ ಗಾಢವಾಗಿ ನಮ್ಮ ಇಂದ್ರಿಯಗಳಲ್ಲಿ ನೆನಪಿನಲ್ಲಿ ಅಂದರೆ ನಮ್ಮ ಅನುಭವದಲ್ಲಿ ನಿಂತಿರುವುದು ನಮಗೆ ಮತ್ತೆ ನೆನಪು ಬರುತ್ತದೋ ಅದು ನೆನಪು. ಸ್ಮೃತಿ ಅಂದರೆ ಇಂದ್ರಿಯಗಳಿಂದ ಗೋಚರವಾದದ್ದು ಮತ್ತೆ ಮತ್ತೆ ನಮ್ಮನ್ನು ಕಾಡುವುದು ನೆನಪು. ಅದಲ್ವೋ ಹಳೆಯ ನೆನಪು ಅಂತೇವೋ ಇಲ್ವೋ, ಮಿತ್ರನ ನೆನಪು ಅಥವಾ ಬಂಧುಗಳ ನೆನಪು, ಇದೆಲ್ಲವೂ ನೆನಪು. ಯಾಕೆ ಅಂದರೆ ಇಂದ್ರಿಯಗಳ ಗೋಚರಕ್ಕೆ ಅಂತಃಕರಣಕ್ಕೆ ಸಿಕ್ಕಿದಂಥ ಅದು ಅನುಭವ ಆಗಿರುತ್ತದೆ. ಅದಕ್ಕೋಸ್ಕರ ಯಾರನ್ನಾದ್ರೂ ನಾವು ಕಳ್ಕೊಂಡ್ರೆ ನಾವು ಮರೆಯೋಕ್ಕೆ ಆಗಲ್ಲ, ನೆನಪಿರುತ್ತದೆ ಅಂತ. ಇಂದ್ರಿಯ ಗೋಚರವಾದದ್ದೆಲ್ಲವೂ ನೆನಪು ನಮಗೆ ಕಾಡುತ್ತಿರುತ್ತದೆ, ಕಾಣುವುದಿಲ್ಲ ಕಾಡುತ್ತದೆ. ಅಂಥವುದೇ ಹೀಗಿರಬೇಕಾದ್ರೆ ಪರಮಾತ್ಮ ಆತ್ಮ ಪರತತ್ವ ಅನ್ನೋದು ಹೇಗಿರಬೇಕು? ಅದು ನೆನಪಾ ಅದು. ಎಸ್, ಭಗವದ್ಗೀತೆ ಕೊನೆಗೆ ಭಗವಾಗ ಅರ್ಜುನ ಏನ್ ಹೇಳ್ತಾನೆ? ಸ್ಮೃತಿರ್ಲಬ್ಧ ನೋಡಿ, ನಷ್ಟೋ ಮೋಹ. ಇದೆಲ್ಲವೂ ಮೋಹದಿಂದ ಉಂಟಾಗತಕ್ಕಂಥದ್ದು ಸ್ಮೃತಿ ಅಲ್ಲ ಆಕ್ಚುಯಲ್ ಆಗಿ, ಇದು ನಮಗೆ ನೆನಪು ಮಾತ್ರ, ಇಲ್ಲಿರುವುದೆಲ್ಲವೂ ನೆನಪು. ಆದರೆ ಸ್ಮೃತಿ ಬಂದ್ಬಿಟ್ರೆ ನಿಜವಾಗಲೂ ನೀವು ಸ್ವರೂಪ ಗೊತ್ತಾದಾಗ ಇದಾವುದು ಕೂಡ ನಿಮಗೆ ಅಳು ತರಿಸುವುದಿಲ್ಲ, ನಗು ತರಿಸುವುದಿಲ್ಲ. ಹಾಗೆ ನಿಶ್ಚಿತವಾದ ಶ್ರಿತಪ್ರಜ್ಞರಂತೆ ಒಳಗಡೆ ಗಟ್ಟಿಯಾಗುವ ಭಾವ ಅದು. ಸಂಕಲ್ಪ ಎಂದರೆ ಬಿಳುಪು ಕಪ್ಪು ಎಂದು ಮುಂತಾದ ರೂಪಗಳನ್ನು ಕಲ್ಪಿಸುವುದು. ನೋಡಿದ್ರೆ ಸಮ್ಯಕ್ ಕಲ್ಪ ಸಂಕಲ್ಪ, ವಿಕೃತ ಕಲ್ಪ ವಿಕಲ್ಪ, ಹೌದಲ್ವಾ? ಸಮ್ಯಕ್ ಕಲ್ಪ ಸರಿಯಾಗಿ ಕಲ್ಪಿಸುವುದು ಅಂದರೆ ಕಪ್ಪನ್ನು ಕಪ್ಪೆಂದು ಕಲ್ಪಿಸಿಕೊಳ್ಳುವುದು, ಬಿಳಿಯನ್ನು ಬಿಳಿಯೆಂದು ಕಲ್ಪಿಸಿಕೊಳ್ಳುವುದು. ನಿಜ ಹೇಳಬೇಕು ಅಂದರೆ ಬಿಳಿ ಮತ್ತು ಕಪ್ಪು ಅನ್ನೋದೇನು? ಬಣ್ಣ. ಬಿಳಿ ಮತ್ತು ಕಪ್ಪು ಅನ್ನೋದು ಬಣ್ಣ, ಹೌದಲ್ವಾ? ಬಿಳಿಯು ಮತ್ತು ಕಪ್ಪು ಬಣ್ಣ ಅಂತ ನಾವು ಅಂತ ಇರೋದು ಯಾವ ಕಾರಣದಿಂದ? ನಿಜವಾಗಿಯೂ ಬಿಳಿಯು ಕಪ್ಪು ಅಥವಾ ಬೇರೆ ಯಾವುದು ಬಣ್ಣಗಳಲ್ಲ, ಒಂದೊಂದನ್ನು ಒಂದಕ್ಕೆ ಹೋಲಿಸಿದಾಗ ನಮಗೆ ಬೇರೆಯಾಗಿ ಕಾಣುತ್ತದೆ. ಸೊ ಅದೇನೇ ಕರಿಬೇಕು? ಸಾಪೇಕ್ಷ. ಅಂದರೆ ಅದರಲ್ಲೂ ರಿಲೇಟಿವ್ ಟರ್ಮ್ ಹೊತ್ತಾನೆ, ರಿಲೇಟಿವ್ ಟರ್ಮ್. ಅದನ್ನು ಹಾಗೆ ಸ್ಪಷ್ಟವಾಗಿ ಗುರುತಿಸ್ತೀವಿ ನಾವು ಅಂದರೆ ನಮಗಿರ್ತಕ್ಕಂಥ ವರ್ಣಾಕ್ಷರಗಳಲ್ಲಿ ಅದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಸ್ವಚ್ಛವಾಗಿರುವ ಹೀಗಿರ್ತಕ್ಕಂಥದ್ದನ್ನು ನಾವು ಬಿಳಿ ಬಿಳುಪು ಅಂತ ಕರಿತೀವಿ. ಅದರಲ್ಲಿ ನೀವು ಹೋಗಿ ಬಿಳಿ ಬಣ್ಣ ಅಂತ ಬೇರೆ ದೇಶಗಳಲ್ಲಿ ಕೇಳಿ, ಯಾವುದೇ ಅರ್ಥ ಇಲ್ಲ ಅಂತ ಕೇಳೋದು ನಿಮಗೆ. ದ ವೈಟ್ ಅಂದರೆ ಒಬ್ಬ ಅರ್ಥ ಮಾಡ್ಕೋತಾನೆ, ಬೇರೆ ಬೇರೆ ಭಾಷೆಗಳಲ್ಲಿ ಅದಕ್ಕೆ ಬೇರೆ ಬೇರೆ ಭಾಷೆಗಳಿದೆ. ಹಾಗಾದ್ರೆ ಇದೆಲ್ಲವೂ ಒಂದು ಬಣ್ಣ ಅಂದರೆ ಬಿಳಿಯು ಬಣ್ಣವೇ ಇಲ್ಲ ತಾನೆ? ಹಾಗಾದರೆ ಎಲ್ಲ ಬಣ್ಣಗಳು ಸೇರಿ ಬಿಳಿಯ ಬಣ್ಣವಾಯಿತು ಅಂತ ನಾವು ಅಂದರೆ ಬಿಳಿಯ ಬಣ್ಣದಲ್ಲಿ ಎಲ್ಲ ಬಣ್ಣ ಇದೆಯೋ ಇಲ್ವೋ? ಇದೆ ತಾನೆ? ಅದು ನಮಗಿರಬೇಕಾದ ಕೆಮಿಸ್ಟ್ರಿ ಇನ್ ಫಿಸಿಕ್ಸ್. ನಮಗೆ ರಾಸಾಯನಿಕ ಬದಲಾವಣೆ ಆಗಬೇಕಾದದ್ದು ಭೌತಶಾಸ್ತ್ರದಲ್ಲಿ. ಅದಕ್ಕೋಸ್ಕರ ನಮ್ಮಲ್ಲೆಲ್ಲ ಇದೆ ನೋಡಿ, ಡಿಸ್ಕ್ ಎಲ್ಲ ಮಾಡಿ ತೋರಿಸ್ತಾ ಇಲ್ಲ, ಫಿಸಿಕ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ, ಅದೇನು ಹೆಚ್ಚು ವರ್ಣನೆ ಮಾಡಬೇಕಾಗಿಲ್ಲ. ಅದರಿಂದ ಬಿಳಿ ಮತ್ತು ಕಪ್ಪು ಅನ್ನೋದು ಬಣ್ಣಗಳಾಗಿರುತ್ತೆ. ಕೃತು ಎಂದರೆ ನಿಶ್ಚಯ ಮಾಡುವುದು. ಏನನ್ನು ನಿಶ್ಚಯ ಮಾಡೋದು? ನಾವೇನು ಅನ್ಕೋತೀವಿ ಅಂದರೆ ನಿಶ್ಚಯ ಅನ್ನೋದು ಕೂಡ ಮೊದಲೇ ಆಗೋಗಿರುತ್ತೆ, ಅದೇ ಇಲ್ವ? ನಾವು ನಿಶ್ಚಿತಾರ್ಥ ಮಾಡ್ತೀವಿ, ನಿಶ್ಚಯವಾಗಿದೆ. ಆಮೇಲೆ ನಾವೇ ಎಲ್ಲ ನಾವೇ ಮಾಡ್ಕೊಳ್ಳೋದಿಲ್ಲ, ಮಾತಾಡ್ತಾ ಇದ್ದೀವಿ. ಯಾವ ಜನ್ಮದ ಋಣಾನು ಬಂದ್ವೋ ಏನೋ, ಏನು ನಾವ್ಯಾರು, ನಮ್ಮ ಕೈಯಲ್ಲಿ ಏನಿದೆ, ಎಲ್ಲ ಮೊದಲೇ ನಿರ್ಣಯ ನಿಶ್ಚಯ ಆಗೋಗಿರುತ್ತೆ. ಎಲ್ಲವೂ ಭಗವಂತನ ಇಚ್ಛೆ, ಇದೆಲ್ಲ ನಾವು ಮಾತಾಡ್ತೀವಲ್ಲ ಅದಕ್ಕೆ ಕಾರಣ ಇದೆ, ಅದೇ ಇಲ್ವ? ಸೊ ಆಗಿ ಹೋಗಿದ್ದು ಕೃತು ಆಗು ಹೋಗಿದೆ ನಮ್ಗೆ ಗೊತ್ತಾಗಬೇಕಲ್ಲ. ನಾನು ಎಷ್ಟೊತ್ತು ನಿಮ್ಗೆ ಹೇಳ್ತಾ ಇರ್ತೀನಿ, ಲೈಫ್ ಈಸ್ ದ ಹೋಲ್ ಲೈಫ್ ಇಸ್ ನಥಿಂಗ್ ಬಟ್ ಎ ಸಿಡಿ ಕಾಂಪ್ಯಾಕ್ಟ್ ಡಿಸ್ಕ್ ಆಲ್ರೆಡಿ ಶೂಟೆಡ್. ಈಗ ನಾವು ಏನೇನು ಬರುತ್ತೆ ನಮ್ಮ ಜೀವನದಲ್ಲಿ ಅದೆಲ್ಲವನ್ನು ನೋಡುತ್ತಿರಬೇಕು. ನೋಡಿ, ನಮಗೊಂದು ಮದುವೆ ಆಯಿತು, ಒಂದು ಹೆಣ್ಣು ಬಂತು, ಮಕ್ಕಳಾಯಿತು, ಆ ಮಕ್ಕಳಿಗೆಲ್ಲ ಮದುವೆ ಮಾಡಿದ್ವಿ, ಇದೆಲ್ಲವೂ ಮೊದಲೇ ಆಗೋಗಿದೆ, ರೆಕಾರ್ಡ್ ಆಗೋಗಿದೆ. ಈಗ ನಾವು ಸಿಡಿ ಹಾಕ್ಕೊಂಡು ನೋಡ್ತಾ ಇದ್ದೀವಿ. ಸೊ ಇವಾಗ ನಾವೇನು ಮಾಡಬೇಕು? ಸುಮ್ಮನೆ ಕೂತ್ಕೊಂಡು ನೋಡುವಾಗ ಹೇಗಿರಬೇಕು? ಸಾಕ್ಷಿಯಂತೆ ನೋಡುತ್ತಿರಬೇಕು. ಏನು ಬೇಕಾದ್ರೂ ಆಗ್ಬೋದು, ಆ ಸಿಡಿಲಿ ಏನು ರೆಕಾರ್ಡ್ ಇದೆ ಅದು ಬರುತ್ತೆ.
ಅದಲ್ವಾ, ಹೆಂಡತಿ ಮೊದಲು ಗಂಡ ಆಮೇಲೆ ಹೋಗೋದು ಇಲ್ಲ, ಮಕ್ಳು ಹೊಟ್ಟೋದು ಇಲ್ಲ, ಅಳಿಯ ಹೊಟ್ಟೋದಂತೆ, ಮಗಳು ಹೊಟ್ಟೋದಂತೆ, ಇಲ್ಲ ಅವ್ರಿಗೆ ಮಗುನೇ ಆಗ್ಲಿ ಅಂತ, ಇಲ್ಲಿ ವಿಪರೀತಿ ಮಕ್ಕಳಾಗೋಯ್ತಂತೆ, ಅವರೆಲ್ಲಾರು ನಾನೇ ಸಾಕ್ಬೇಕಾಗಿದೆ, ಇದೆಲ್ಲವೂ ಮೊದಲೇ ರೆಕಾರ್ಡ್ ಹೋಗಿರ್ತೀವಿ ಏನಾದರೂ ಕೂಡ. ಆ ದೃಷ್ಟಿ ಬೆಳೆಸ್ಕೊಳ್ಳಿ, ಆ ಮೊದಲೇ ನೋಡಿ ದೃಷ್ಟಿ ಅಂತ ಬಂದಿಲ್ಲ, ದೃಷ್ಟಿ ಬೆಳೆಸ್ಕೋಬೇಕು. ಏನೇನು ನಮ್ಮ ಜೀವಮಾನದಲ್ಲಿ ಬರೋ ಎಲ್ಲ ಘಟನೆಗಳು ಕೂಡ ಆಗಲೇ ಅದು ಶೂಟಿಂಗ್ ಆಗೋಗಿದೆ, ಮ್ಯೂಸಿಕ್ ಕೊಟ್ಟಾಗಿದೆ, ಡೈರೆಕ್ಷನ್ ಆಗೋಗಿದೆ, ಆ್ಯಕ್ಟಿಂಗ್ ಆಗೋಗಿದೆ. ನಮ್ಮ ಅಂತಃಕರಣದ ಪಟದಲ್ಲಿ, ಅಂತಃಕರಣದಲ್ಲಿ ಒಂದೊಂದೇ ಬರ್ತಾ ಇದೆ ನೋಡಿ. ರಿಸೆಪ್ಷನ್ ಆಯಿತು, ಧಾರೆ ಆಯಿತು, ಆಮೇಲೆ ಹನಿಮೂನ್ಗೆ ಹೋಗಿದ್ದು, ಇದೆಲ್ಲನೂ ಬರ್ತಾ ಇದೆ. ನೋಡ್ತಾ ಇದೀವೋ ಇಲ್ಲೋ ಟಿ ವಿಲಿ ಹಾಕ್ಕೊಂಡು, ಅದೇ ರೀತಿ ಇದು ಕೂಡ ಜೀವನದಲ್ಲಿರುತ್ತೆ. ಅದರಿಂದ ಏನೇನಾಗುತ್ತೆ, ಎಲ್ಲ ಪ್ರಸಂಗಗಳು ಮೊದಲೇ ಆಗಿರುತ್ತೆ, ಈಗ ನಮಗೆ ಅದು ನಮಗೆ ಸುರುಳಿಯಾಗಿ ಬರ್ತಾ ಇರುತ್ತೆ, ರೀಲಾಗಿ ಬರ್ತಾ ಇರುತ್ತೆ, ಸಾಕ್ಷಿಯಂತೆ ನೋಡತಕ್ಕದ್ದು ಅನ್ನೋದಕ್ಕೆ ಇದು ಪುರಾವೆ. ಹಸು ಎಂದರೆ ಉಸಿರಾಡುವುದೇ ಮುಂತಾದ ಬದುಕಿರುವುದು ಎಂಬ ಕ್ರಿಯೆಗೆ ಕಾರಣವಾಗಿರುವ ವೃತ್ತಿ. ಇದನ್ನೇ ನಿಮ್ಗೆ ಹೇಳ್ಕೊಡ್ಬೇಕು, ಇದು ವೃತ್ತಿನೇ, ಅಂತಕರಣ ವೃತ್ತಿನೇ ಹಸು ಅಂದ್ರೆ ಅಲ್ವಾ. ಇದರಿಂದಲೇ ಹಸುರ ಅಂತ ಪದ ಬಂದಿರೋದು ನೋಡಿ. ಹಸುರ ಅಂದ್ರೆ ಹಸು, ಯಾವುದಾದರೂ ಒಂದು ವಸ್ತುವಿನ ಮೇಲೆ ಪ್ರಾಣ ಇಟ್ಟು ರಮಿಸುವುದು. ಹಸುರ ಅಂದ್ರೇನು, ಹಸುವಿನಲ್ಲಿ ರಮಿಸುವುದು ಅಂತ. ಅಂದ್ರೆ ಅರ್ಥ ಏನು ಗೊತ್ತಾ, ನಮ್ಮ ನನಗೆ ದುಡ್ಡು ಅಂದರೆ ತುಂಬ ಪ್ರಾಣ ನೋಡಿ, ಪ್ರಾಣ ಪದ ಬಳಸ್ತೀವಿ ನಾವು. ನನಗೆ ಮೈಸೂರು ಪಾಕು ಅಂದರೆ ಪಂಚ ಪ್ರಾಣ, ಪ್ರಾಣ ಅಂತ ಯಾಕೆ ಬಳಸ್ತೀವಿ ನೋಡಿ. ಆಡು ಮಾತಿನಲ್ಲೇ ತತ್ವ ಇದೆ, ಹುಡುಕೊಳ್ಳೋಕೆ ನಮ್ಗೆ ಬೇಕಷ್ಟೇ. ಅದಕ್ಕೋಸ್ಕರ ಇಲ್ಲೇನು ಹೇಳಿದೆ, ಅಸುರ ಅದು ಅಸುರ ಭಾವ. ಈ ಜಗತ್ತಿನ ಯಾವುದರ ಮೇಲೂ ಕೂಡ ತುಂಬ ಉದ್ದನೆ ಕೂದಲು ಇವರು ಹೇಳ್ತಾ ಇರ್ತಾರಲ್ಲ, ನನ್ನ ಕೂದಲು ಕಂಡ್ರೆ ನನಗೆ ಪಂಚ ಪ್ರಾಣ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ, ಆ ವೇಣಿ ಎಲ್ಲ ಚಿಕ್ಕದಾಗಿ ಚಿಕ್ಕದಾಗಿ ಚಿಕ್ಕ ಪುರ್ದಾಗ್ಬಿಡ್ತು, ಏನಾಯ್ತು ಅಂದರೆ ತುಂಬ ದುಃಖ ಆಗುತ್ತೆ ಅವಳಿಗೆ. ತನ್ನನ್ನು ತಾನು ಪ್ರೀತಿಸುವುದಕ್ಕಿಂತ, ಇಷ್ಟಪಡುವುದಕ್ಕಿಂತ ಉದ್ದನೆಯ ಆ ಕೂದಲನ್ನು ಇಷ್ಟಪಡ್ತಾ ಇರ್ತಾಳೆ ಅವಳು ಪಂಚಪ್ರಾಣದಂತೆ. ಹಾಗಂದ್ಬಿಟ್ಟು ಆ ಕೂದಲು ಹೊಟ್ಟೋದಾಗ ಚಿಕ್ಕದಾಗ ಹೋದಾಗ ಪ್ರಾಣ ಹೊಟ್ಟೋಗುತ್ತೇನೋ ಇಲ್ಲ, ಆದರೆ ಭಾವ ಎಷ್ಟು ಘನ ಆಗಿರುತ್ತೆ ಅಂದರೆ ಅಷ್ಟೊಂದು ಪ್ರಾಣ ಪ್ರಾಣ ಅಂತ ಉಂಟಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹಸು ಅಂತ ಇದೆಯಲ್ಲ, ಇದು ಎಲ್ಲದರಲ್ಲಿಯೂ ನಮಗಿರುವ ಪರಮ ಪ್ರೀತಿಯನ್ನು, ಪ್ರೇಮವನ್ನು, ಘನತೆಯನ್ನು, ಆ ಘನ ಭಾವವನ್ನು ತೋರಿಸೋದಕ್ಕೆ ಹಸು ಅನ್ನೋದನ್ನು ಬೇಕಾಕಡೆ ಬಳಸ್ತಾರೆ. ಕಾಮ ಎಂದರೆ ಎದುರಿಗಿಲ್ಲದ ವಿಷಯವನ್ನು ಅಪೇಕ್ಷಿಸುವುದು. ಆಹಾ ನೋಡಿ, ಎದುರಿಗಿಲ್ಲದ ವಸ್ತುವನ್ನು ಅಪೇಕ್ಷಿಸುವುದು ಕಾಮ ಅಂದರು. ಕಾಮನ ಅದು ಎದುರಿಗಿರುವುದನ್ನೇನದು, ಎದುರಿಗಿರುವುದೆಲ್ಲವೂ ಭೋಗ ವಸ್ತುಗಳು ಅಂದರೆ ಆಗಲೇ ಸಂಪಾದಿಸಿರುವುದು, ಆಗಲೇ ಇರುವುದು, ಇದು ನನ್ನದು ಅಂತ ನಿಮ್ಗೆ ಅಂದಾಗ ಅದ್ರ ಬಗ್ಗೆ ನೀವು ಯಾವ ಥರ ತಾತ್ಸಾರ ಇರುತ್ತೆ ಯಾವಾಗಲೂ ಅಲ್ವೇ. ಇಲ್ಲದೇ ಇರುವುದನ್ನು ನನೆಯುವ ಭಾವ ಇದೆಯಲ್ಲ ಅದು ಕಾಮನ ನೋಡಿ. ಕಾಮನ ಇಲ್ಲದೇ ಇರುವುದನ್ನು ನಾವು ಬಯಸೋದು ಅಂತ ಅಂದರೆ ಅರ್ಥ, ಇದು ನಂಗೆ ಹೀಗೆ ಬಂದರೆ ಅದು ಇನ್ನು 5 ವರ್ಷ ಆಗ್ಬಿಟ್ರೆ ಹೀಗಾಗತ್ತೆ ಹಾಗಾಗತ್ತೆ, ಹೀಗಿರಬೇಕಾಗಿತ್ತು, ನಾವು ಮದುವೆ ಮಾಡ್ಕೊಂಡ ಮೇಲೆ ಗೊತ್ತಾಯಿತು ಚಿತ್ರನಟಿ ಎಷ್ಟೊಂದು ಜನ ಇದ್ದರು, ಆಕೆ ಥರ ನನ್ನ ಹೆಂಡತಿ ಇಲ್ಲ, ಅವಳಿಗೂ ಅನ್ನಿಸ್ತಿರ್ತೆ ಇವ್ ನೀ ಆಯ್ ಸರಿ ಇಲ್ಲ ಏನು ಮೊದಲಿದ್ದ ಈಗೇನು ಥರ ಅದ, ಈಗಲೂ ಶಾರುಖ್ ಖಾನ್ ಅವ್ರಿಗೆ ಹೇಗಿದ್ದಾರೆ ಅನಿಸ್ಬೋದು ಅದಲ್ಲ. ಸೊ ಅದು ಕಾಮನ ಅಂದರೆ ಕೆಟ್ಟದ್ದು ಅಂತಲ್ಲ, ಕಾಮನ ಅಂದರೆ ಇನ್ನೂ ಮುಂಚೆ ಹೇಳಬೇಕಾದ್ರೆ ಪ್ರಚೋದನಾ ಆಸಕ್ತಿ ನಮ್ಮಲ್ಲಿ ಇರುವುದು. ಪ್ರಚೋದನಾ ಆಸಕ್ತಿ ಇದೆಯಲ್ಲ ಅದು ಯಾವುದು ಇಲ್ಲವೋ ಅದನ್ನು ನೆನೆಯತಕ್ಕಂಥ ಮಾನಸಿಕ ಅಸ್ವಸ್ಥತೆ, ಮಾನಸಿಕ ಅಸ್ವಸ್ಥತೆ, ಇದನ್ನು ಕಾಮನ ಅಂತ ನಮ್ಮಲ್ಲಿ ವೇದಾಂತಲ್ಲಿ ಕರೆದಿದ್ದಾರೆ. ಇಲ್ಲಿರೋ ಅವನಿಗೆ ನೋಡಿರಿ ಎಷ್ಟು ನೋಡಿ, ನಾನು ಅವನು ಒಟ್ಟಿಗೆ ಸೇರಿ ಜಾಯ್ನ್ ಆದ್ವಿ, ಅವನು ಅದೇನು ಮಾಡೋದೇನು ಕೊಟ್ಟು 3-4 ಮಾಡಿ ಕಟ್ಬಿಟ್ಟ, ನನಗಿಲ್ವೇ ಇಲ್ಲ ಅವ್ನು, ನಾನು ಇತ್ತೀಚೆಗೆ ಮಾತಾಡ್ಸೋದಿಲ್ಲ ಅವನು ಅಂತಿದ್ದಾರಲ್ಲ, ಇದೆಲ್ಲೂ ಅವ್ನು ಮಾತಾಡ್ಸಲಿ ಅನ್ನೋದು, ಅದರಂತೆ ನಾನು ಮನೆ ಕಟ್ಟಬೇಕು ಅನ್ನೋದು, ಏನಾರು ವಾಟ್ ಮೇಕಮ್ ಅನ್ನೋದಿದೆಯಲ್ಲ ನನ್ನ ಮನಸ್ಸಲ್ಲಿ ಬರುತ್ತಲ್ಲ, ಇದು ಮಾನಸಿಕ ಅಸ್ವಸ್ಥತೆ. ಇದರಿಂದ ಉಂಟಾಗತಕ್ಕಂಥ ಕಾಂಪಿಟಿಟಿವ್ ಅಂದರೆ ನಮ್ಗೆ ಅರ್ಥ ಏನು, ಹೊರಗಡೆ ಪ್ರಯೋಗಾತ್ಮಕ ಎಲ್ಲರ ಜೊತೆಯೂ ನಾವು ಪ್ರತಿಸ್ಪರ್ಧಿಯಾಗಿ ನಿಂತು ಏನೇನೋ ಮಾಡಿಬಿಡ್ತೀವಿ ಅಂದ್ಕೊಳ್ತಾ ಇರ್ತೀವಲ್ಲ, ಅದಕ್ಕೆ ಮೂಲ ರೂಪವಾಗಿರೋ ಬೀಜ ರೂಪದಲ್ಲಿ ಇರತಕ್ಕಂಥ ಮಾನಸಿಕ ಅಸ್ವಸ್ಥತೆಯೇ ಕಾಮನ. ಅದನ್ನು ಕಾಮ ಅಂತ ಕರೆದ್ರು. ಬರೀ ಇಂದ್ರಿಯಗಳಿಂದ ಪ್ರಚೋದನೆ ಆಗತಕ್ಕಂಥ ಯಾವುದೇ ಹೆಣ್ಣು ಗಂಡಿನ ಪರಸ್ಪರ ಆಕರ್ಷಣೆ ಮಾತ್ರ ಕಾಮ ಅಂತ ತಿಳ್ಕೋಬಾರದು. ಕಾಮವನ್ನು ದೇವ ಅಂತ ಕರೆದಿದ್ದಾರೆ, ಕಾಮದೇವ. ಅದ್ಯಾವುದು ಎಲ್ಲೂ ತಪ್ಪಿಲ್ಲ ಅದರೊಳಗಡೆ, ಆದರೆ ಬೇಕು ಬೇಡಗಳನ್ನು ನಿರ್ಧರಿಸತಕ್ಕಂಥ ಮತಿ ಸಂಕಲ್ಪಗಳೇನಿದೆ ಅದರಲ್ಲಿ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಮತ್ತು ಅತ್ಯಂತ ಉತ್ತಮವಾದದ್ದು ಅಂತ ಕರೆದಿರೋದು. ಮುಂದಕ್ಕೆ ವಶ ಎಂದರೆ ಹೆಂಗಸಿನಲ್ಲಿ ಬೆರೆಯುವುದೇ ಮುಂತಾದದ್ದರ ಅಭಿಲಾಷೆ ನೋಡಿ. ವಶ ಅದಕ್ಕೋಸ್ಕರನೇ ಹೆಣ್ಣು ಗಂಡು ವಿಚಾರ ಬರುವಾಗ ಎಲ್ಲರೂ ನಿಮ್ಗೊಂದು ಯಂತ್ರ ಮಾಡ್ಕೊಡ್ತೀನಿ ಅಂತಾರೆ, ಯಾವುದದು ಯಾಕಪ್ಪ ನೀವಿಬ್ರು ಹೇಳಿದ್ರೆ, ಯಾರು ವಶೀಕರಣ ಮಾಡ್ಕೋಬೇಕಾಯ್ತು ನೀವು, ಅದೇ ಅಲ್ವಾ. ಅದೇ ತಮಾಷೆ ಅಂದರೆ ವಸಿ, ವಶಿ ಅನ್ನೋದು ಅಪಭ್ರಂಶ. ಕನ್ನಡ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ. ವಸಿ ಅಂದರೆ ಇಷ್ಟೇ ಇಷ್ಟು ಅಂತ. ವಸಿ ಅಂದರೆ ಆ ವಸಿ ಏನಾದ್ರು ನಿಮ್ಮ ಹತ್ರ ಸುಣ್ಣ ಇದ್ರೆ ಕೊಡ್ತೀರಾ, ಹಳ್ಳಿ ಭಾಷೆ ಇದು ಮೂಲದ್ದು ಗ್ರಾಮ್ಯ ಭಾಷೆ. ವಸಿ ಅಂದರೆ ಸ್ವಲ್ಪ ಅಂತ.
ವಶಿ ಅಂದರೆ ಸ್ವಲ್ಪವಾದದ್ದನ್ನು ಅಲ್ಪವಾದದ್ದನ್ನು ಪಡೆಯುವ ತೀವ್ರ ಬಯಕೆ. ಯಾಕೆ ಇದೊಂದು ಜಗತ್ತಲ್ಲಿ ಯಾವ್ದಾದ್ರು ಯಾವ ಭೋಗವಸ್ತು ನೋಡಿ, ಹೆಣ್ಣು ಗಂಡು ಅಥವಾ ಯಾವ್ದಾದ್ರು ತಗೊಳ್ಳಿ, ಎಲ್ಲವೋ ಎಲ್ಲವೂ ಕೂಡ ಏನಾಗುತ್ತೆ, ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ, ಹೌದಾ ಅಲ್ವಾ? ಪರಸ್ಪರ ಆಕರ್ಷಣೆ, ಅವಳ ಬಗ್ಗೆ ಒಲವು ಅಥವಾ ಇರತಕ್ಕಂಥ ಕಾಮದ ತೀವ್ರತೆ ಏನೇನಿದೆ, ಆ ರತಿಯಲ್ಲಿ ಇರತಕ್ಕಂಥ ಭಾವ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತಾ ಇಲ್ವಾ? ವಾಟ್ ಮೇಕಮ್ ಯಾಕಾಗತ್ತೆ? ಇಂದ್ರಿಯಗಳು ಪಟುತ್ವವನ್ನು ಕಳೆದುಕೊಂಡು ಬಿಡುತ್ತದೆ. ಅದಾ ಎಷ್ಟು ನೋಡಿ, ಎಷ್ಟು ವಿಡಂಬನೆ ಇದೆ, ಎಷ್ಟು ತಮಾಷೆ ಆಗಿದೆ ಜೀವನ. ಅದಕ್ಕೋಸ್ಕರ ಅಲ್ಲೇನಾಗುತ್ತೆ ಅಂದ್ರೆ ಅದರಲ್ಲಿ ಇರತಕ್ಕಂಥ ಭಾವ ಏನಿದೆ, ಏನೇನು ಪದ ಬಳಸಿದಿರಿ, ವಶ. ಇಲ್ಲಿ ನೀವು ಯಾವುದನ್ನ ವಶಪಡಿಸಿಕೊಂಡರೂ ಅದು ಅಥವಾ ನೀವು ಯಾವುದಾದರೂ ಒಂದು ಕಾಲವಶವಾಗಿ ಬಿಡುತ್ತೀರಿ. ನೋಡಿ, ವಶ ಅನ್ನೋ ಪದನ ಎಡ್ತದೆ ಬಳಸಿದ್ದೀನಿ, ಹೌದಲ್ವ? ಕಾಲವಶವಾಗುವ ಮುನ್ನ ಪದಾರ್ಥಗಳಲ್ಲಿ ನಾವು ಅದನ್ನು ನನ್ನದಾಗಿ ಮಾಡಿಸಿಕೊಳ್ಳತಕ್ಕಂಥ ತೀವ್ರ ಬಯಕೆ ಏನಿದೆ ಅದು ವಶ, ಹೌದಲ್ವಾ? ಹಾಗಾದರೆ ನಾವೇನು ಆಗ್ಬೇಕು ಇವಾಗ? ನಾವು ಪರವಶರಾಗಬೇಕು, ಪರಾತ್ಪರ ವಶವಾಗಬೇಕು. ಜೀವಾತ್ಮದಲ್ಲಿರ್ತಕ್ಕಂಥ ಭಾವವನ್ನು ಬೆಳೆಸಿಕೊಂಡಾಗ ಅದಕ್ಕಿಂತ ಇನ್ನೊಂದು ಶಾಶ್ವತವಾದದ್ದು ಏನೂ ಇರುವುದಿಲ್ಲ. ಅದರಿಂದ ನಾವು ಈ ಪರಿಪೂರ್ಣವಾದ ಭಕ್ತಿಗೆ, ಜ್ಞಾನಕ್ಕೆ, ಕರ್ಮಯೋಗಕ್ಕೆ ವಶೀಕರಣವಾಗಿಬಿಡಬೇಕು. ಸೊ ಈ ಕರ್ಣಗಳೆಲ್ಲವೂ ನಮಗೆ ಸಿದ್ಧಿಸಿದಾಗ ಅದೆಲ್ಲವೂ ನಮಗೆ ಆ ಪರಮಾತ್ಮನನ್ನು ಈ ಆತ್ಮದ ಸಂದರ್ಶನಕ್ಕೆ ನಾವು ಯೋಗ್ಯನಾಗಿ ಮಾಡುತ್ತಲ್ಲ, ಆಗ ಅದನ್ನು ಏನಂತ ಕರಿಬೇಕು? ವಶೀಕರಣ. ಈ ಜಗತ್ತಲ್ಲಿರತಕ್ಕಂಥ ಯಂತ್ರ ತಂತ್ರ ಕಟ್ಕೊಳ್ಳೋದಲ್ಲ, ಅದೆಲ್ಲ ಏನಾಗೋದಿಲ್ಲ. ಆದಂತೆ ನಮಗೆ ಕಾಣುತ್ತದೆ, ಏನು ಯಂತ್ರ ಕಟ್ಕೊಂಡ್ಬಂದಿದೆಯಾ ಏನೇ ಅಂತ ಒಂಥರ ಇಲ್ವಾ? ಏನು ಯಂತ್ರ ಕಟ್ಕೊಂಡಿದ್ದೀರಿ? ಯಂತ್ರಾರೂಢಾನಿ ಮಾಯೆಯ ಅಂದರೆ ಕಾಲದಲ್ಲಿ 2-3 ನಿಮಿಷ ಹೊಟ್ಟೋಗುತ್ತೆ, ಹೌದಾ? ಅದರಿಂದ ದೃಢವಾಗಿರತಕ್ಕಂಥದ್ದು ನಿಜವಾಗಲೂ ವೇದಾಂತ ಭಾಗಗಳಿರತಕ್ಕಂಥ ಇದನ್ನು ಆದಷ್ಟು ಅದು ಹತ್ತಿರವಾಗಿರುವ ಪದಗಳನ್ನು ಬಳಸಿ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಈಗ ಅದು ವಶ ಅನ್ನೋದಕ್ಕೆ ಅರ್ಥ. ಇತಿ ಎಂದರೆ ಇವೇ ಮುಂತಾದ ಅಂತಃಕರಣದ ವೃತ್ತಿಗಳು ಬರಿಯ ಅರಿವಾಗಿರುವ ಅರಿಯುವಾತನ ಅರಿವಿನ ಪ್ರಯೋಜನಕ್ಕಾಗಿರುವುದರಿಂದ ಬರಿಯ ಅರಿವಿನ ರೂಪವಾಗಿರುವ ಬ್ರಹ್ಮಕ್ಕೆ ಉಪಾಧಿಯಾಗಿರುತ್ತವೆ. ಆ ಉಪಾಧಿಯಿಂದಾದ ಗುಣದ ಹೆಸರುಗಳಾಗಿರುವ ಸಂಜ್ಞಾನವೇ ಮುಂತಾದ ಇವುಗಳೆಲ್ಲವೂ ಬರಿಯ ಅರಿವೇ ಆಗಿರುವ ಪ್ರಜ್ಞಾನಕ್ಕೆ ಹೆಸರುಗಳಾಗಿರುತ್ತವೆಯೇ ಹೊರತು ನೇರಾಗಿ ಅದರ ಹೆಸರುಗಳಲ್ಲ. ಆದ್ದರಿಂದಲೇ ಶ್ರುತಿಯಲ್ಲಿ ಉಸಿರಾಡುವುದರಿಂದಲೇ ಪ್ರಾಣನೆಂದಾಗುತ್ತಾನೆ ಎಂದು ಮುಂತಾಗಿ ಹೇಳಿರುತ್ತೆ. ನೋಡಿ, ಈ ತಿ ಇನ್ ತಿ ಇದೆಲ್ಲ ಪದಗಳು ನೀವು ನೋಡಿರ್ತೀರಿ, ಅದೇ ಲೆಟರ್ ಬರೆಯುವಾಗಲೂ ಕೂಡ ಮನೆಯದೆಲ್ಲ ವಿಶಾಲವಾಗೆಲ್ಲ ಬರ್ಬಿಟ್ಟು ಕೊನೆಯಲ್ಲಿ ತಿ ನಮಸ್ಕಾರಗಳು ಅಂದ್ರೆ ಇಲ್ಲಿ ಮುಗೀತು ಅಲ್ಲ, ಇನ್ನೇನು ಇಲ್ಲ ಅಂತ. ತಿರುಗಿ ಅದರೊಳಗೆ ವಿಸ್ತಾರ ಮಾಡಿದ್ರೆ ಮೇಲಿಂದ ಎಲ್ಲ ಹೇಳಿದ್ನಲ್ಲ, ಅದು ಇತಿ ಶ್ರೀ ಇತಿ ಆಯಿತು. ಇತಿ ಇಲ್ಲಿಗೆ ಈ ರೀತಿಯಾಗಿ ಮುಗಿಯಲ್ಪಟ್ಟಿತ್ತು. ಮೇಲಿಂದ ಹೇಳ್ಕೊಂಡು ಬಂದಿದ್ದೆಲ್ಲವೂ ಕೂಡ ಯೋಗವು ಕ್ಷೇಮವು ಇತಿ ಆಯಿತು. ಹಿಂದೆ ಎಲ್ಲ ಕಾರ್ಡ್ ಬರ್ತದಲ್ಲ, ಗೊತ್ತಲ್ಲ ನಿಮಗೆ, ಕಾಗದಗಳಲ್ಲಿ ನೋಡಿದಿರಲ್ಲ. ಯೋಗ ಅಂದರೆ ಪ್ರಾಪ್ತಿ, ಕ್ಷೇಮ ಅಂದರೆ ಪ್ರಾಪ್ತಿ ಆದದ್ದನ್ನು ಎಚ್ಚರದಿಂದ ಕೂಡಿಟ್ಟು ಕಾಪಾಡಿಕೊಳ್ಳುವುದು ಕ್ಷೇಮ. ಯೋಗ ಕ್ಷೇಮಕ್ಕೆ ನೀವೊಂದು ಕಾಗದ ಬರೀರಿ, ನಾವು ಎಲ್ಲರೂ ಕ್ಷೇಮ, ನೀವೆಲ್ಲರೂ ಕ್ಷೇಮವೇ. ಮನೇಲಿ ಇತ್ತೀಚೆಗೆ ಏನಾದರೂ ನೀವಾದರೂ ಆಸ್ತಿಯನ್ನು ತೆಗೆದುಕೊಂಡಿರಾ? ನಾವು ಇದ್ದದ್ದು 2 ತೋಟವನ್ನು ಮಾರಿಕೊಂಡು ಮಗಳ ಮದುವೆಯನ್ನು ಮಾಡಿದೆವು, ಆಮೇಲೆ ಇನ್ನೇನು ಉಳಿಲಿಲ್ಲ. ಇತಿ ನಿಮ್ಮ ಆರೋಗ್ಯ ಕಾಗದ ಬರೆಯುವುದು, ಅವನು ಬರೀತಾ ಅವನಿಗೆ ಅದಕ್ಕೆ ಇವನು ದುಡ್ಡಿಲ್ಲ ಆಮೇಲೆ ಏನಾರು ಕೇಳನ್ಬಿಟ್ಟು ನನ್ನ ಸ್ಥಿತಿಯೂ ಅದೇ ಇದೆ, ಕೇಳಬಾರ್ದು ಅವನು ಅಂತ. ನಂದು ನಿಂದು ಒಂದೇ ಥರ ಇರೋದ್ರಿಂದ ಇದು ಇತಿ ಶ್ರೀ. ಸೊ ಹೀಗೆ ಇತಿ ಅನ್ನೋದು ಕೂಡ ನಮ್ಮಲ್ಲಿ ಈ ಮಾರ್ಮಿಕವಾಗಿರುವ ಈ ಮೂಲ ಭಾವ ಭಾಷೆಗಳನ್ನು ಕೂಡ ದಿನನಿತ್ಯದಲ್ಲಿ ನಮ್ಮ ಹಿರಿಯರು ಬಳಸ್ತಾ ಇದ್ರು. ಇವಾಗ ಅದಿಲ್ವೇ ಇಲ್ವಲ್ಲ ಅಲ್ವಾ? ನಮಸ್ಕಾರಗಳು ಅದು ಇದೆಲ್ಲ ಹೊಟ್ಟು ಯುವರ್ಸ್ ಫೇತ್ಫುಲಿ ಇದೆಲ್ಲ ಇಂಗ್ಲೀಷ್ ಬಂದ್ಬಿಡ್ತು ಬೇರೆ, ಫೇತ್ಫುಲ್ ಆಯಿತು, ಸಿನ್ಸಿಯರ್ಲಿ ಯುವರ್ಸು ಇದೆಲ್ಲ ಬಂದ್ಬಿಟ್ಟಿದೆ ಈಗ. ಅದರಿಂದ ಸಿನ್ಸಿಯರ್ಲಿ ಯುವರ್ಸ್ ಡೋಂಟ್ ಆಸ್ಕ್ ಏನೈತಿ ಅದರ್ ಥಿಂಗ್ ಅದರ್ ದ್ಯಾನ್ ಸಿನ್ಸಿಯಾರಿಟಿ, ಆ ಥರ ಫೇತ್ಫುಲಿ ಯುವರ್ಸ್, ಹೌದಾ? ಅದೆಲ್ಲ ನಮ್ಮ ಮೂಲದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಈ ಪದಗಳೆಲ್ಲ ಈತಿ ಇಂತಿ ಎಲ್ಲವೂ ಕೂಡ ಮೂಲದ ಮಾತುಗಳು. ತದನಂತರ ನಾವು ಇತಿಶ ಹೇಳೋದ, ಇನ್ನೇನಾದ್ರು ಇದೆಯಾ? ಅರ್ಥ ಆಯ್ತಾ? ಮುಂದಿನ ಶೀರ್ಷಿಕೆ ಏನಿದೆ? ಎಲ್ಲರಲ್ಲಿ ಇರುವ ಪ್ರಜ್ಞಾನವೇ ಬ್ರಹ್ಮವು. ಎಲ್ಲರಲ್ಲಿ ಇರುವ, ಅದಲ್ವಾ? ಎಲ್ಲದರಲ್ಲಿ ಇರುವ. ನೆಕ್ಸ್ಟ್ ನಾವು ಮಾಡ್ಬೇಕಾದ ಪಾಠನ. ಅರ್ಥ ಆಯ್ತಲ್ಲ ಇವತ್ತು, ಎಷ್ಟಾಯ್ತು? ಅರ್ಥ ಆಯ್ತಾ ಈಗ ನಿಮಗೆ? ಸೊ ಅದರಿಂದ ಏನಾಯ್ತು ಅಂದ್ರೆ, ಮೂಲ ಬ್ರಹ್ಮನನ್ನ ಹರಿದು ಹರಿದು ಹಂಚಿ ಹಂಚಿ ಚಿಕ್ಕದು ಚಿಕ್ಕದು ಮಾಡಿಬಿಟ್ಟರೆ ಮೌಲ್ಯ ಗೊತ್ತಾಗುತ್ತದೆ, ಬೆಲೆ ಇರುವುದಿಲ್ಲ. ನೋಡಿ, ತುಂಬಾ ಕಷ್ಟ ಇದೆ ಅರ್ಥ ಆಗೋದು. ಬೆಲೆ ಇರಲ್ಲ ಅಂದ್ರೆ ಏನರ್ಥ ಸ್ವಾಮಿ ಅಂದ್ರೆ, ಬೆಲೆ ಕಟ್ಟಲಾಗದು ಅಂತ ಅರ್ಥ, ಬೆಲೆ ಇಲ್ಲ ಅಂತಲ್ಲ. ಹೇಗೆ ಅಂತನ್ನಿ, 1,000 ರೂಪಾಯಿ ಒಂದು ನೋಟನ್ನ ಹೀಗೆ ಎಲ್ಲ ಮಡಚಿ ಇಲ್ಲಿ ಎತ್ತಿಬಿಟ್ರೆ ನೀವು ಅದನ್ನು ತಗೊಂಡು ಕ್ಲೀನಾಗಿ ಎಲ್ಲ ಮಾಡ್ಕೊಂಡು ಸವರ್ಕೊಂಡು ಜೋಬಲ್ ಇಟ್ಕೊಂಡು ಖರ್ಚು ಮಾಡ್ಬೋದು, ಮಾಡ್ಬೋದಾ ಇಲ್ವಾ? ಇದೆ ಅಕಸ್ಮಾತ್ ನೀರಿನಲ್ಲಿ ನೆನೆಸಿ ಅದನ್ನ ಉಂಡೆ ಮಾಡಿ ಎತ್ತಿಬಿಟ್ರೆ ಆಗಲೂ
ಅದನ್ನು ತೆಗೆದು ನೀಟಾಗಿ ಐರನ್ ಮಾಡಿ, ಜಾಣನ ಆದವನ್ನು ಐರನ್ ಮಾಡಿ, ಅದನ್ನು ಎಡ್ಕಡನ್ನು ಮಾಡಿ ಬಿಸಿ ಆದಮೇಲೆ ಅದು ಸರಿಯಾಗುತ್ತೆ, ತಿರುಗಾ ಖರ್ಚು ಮಾಡ್ಬೋದು. ಕರೆಕ್ಟ್. ಅದೇ 1,000 ರೂಪಾಯಿಗಳನ್ನು ಚರ್ ಟರ್ ಪರ್ ಅಂತ 1,000 ಚೂರುಗಳನ್ನು ಮಾಡಿ ಎತ್ಬಿಟ್ರೆ 1,000 ಅದು ಹೌದಲ್ವಾ? ಮೌಲ್ಯ ಇದೆ, ಬೆಲೆ ಇಲ್ಲ. ಯು ಕೆನಾಟ್ ಸ್ಪೆಂಡ್ ದಾಸ್ ಪೀಸ್ ಪೀಸ್ ನಾನು ಎಲ್ಲೂ ಖರ್ಚು ಮಾಡೋಕೆ ಆಗೋದಿಲ್ಲ. ಕರೆಕ್ಟ್. ಆದರೆ ಏನಿಸುತ್ತೆ, ಅಯ್ಯೋ 1,000 ರೂಪಾಯಪ್ಪ ನಮ್ಮ ಕಣ್ಣದ್ರಿಗೆ ಹೊರದಾಕಿದ್ರಪ್ಪ ಅಂತೀರಿ. ನೋಡಿ, ಮೌಲ್ಯ ಇದೆ, ಬೆಲೆ ತಿಳ್ಕೊಳ್ಳಿ. ಪರಬ್ರಹ್ಮವಸ್ತು ಈ ಪ್ರಜ್ಞೆ ಅನ್ನೋದಕ್ಕೆ ಮೌಲ್ಯ ಎಂದು ಹೋಗುವುದಿಲ್ಲ, ಬೆಲೆ ಇರುವುದಿಲ್ಲ ಎಂದರೆ ಬೆಲೆ ಕಟ್ಟಲಾಗುವುದಿಲ್ಲ. ಇದಮಿತ್ತಮ್ ಇದು ಇಷ್ಟೇ ಎಂದು ಹೇಳಲಾಗುವುದಿಲ್ಲ. ಈ ಆತ್ಮವನ್ನು, ಆತ್ಮತತ್ವವನ್ನು, ಪರತತ್ವವನ್ನು, ಬ್ರಹ್ಮತತ್ವವನ್ನು, ಇದು ಇಷ್ಟು, ಇದು ಚಿಕ್ಕದು, ಇದು ದೊಡ್ಡದು, ಇದು ಬೆಳ್ಳಿಗಿದೆ, ಇದು ಕರ್ರಿಗಿದೆ, ಇದು ಗಂಡು, ಇದು ಹೆಣ್ಣು, ಇದು ಲಿಂಗ ಎಂದು ಹೇಳಿ ಬೆಲೆಯನ್ನು ಕಟ್ಟಲಾಗುವುದಿಲ್ಲ. ಅಂದರೆ ಬೆಲೆ ಕಟ್ಟಲಾಗದ ಮೌಲ್ಯವುಳ್ಳಂತಹ ಯಾವುದು ಪರತತ್ವ ಇದೆಯೋ ಅದು ಪ್ರಜ್ಞಾನಂ ಬ್ರಹ್ಮ. ಅರ್ಥ ಆಯ್ತಾ? ಅದಕ್ಕೆ ಅದೇ ಉದಾಹರಣೆ, ನೋಟನ್ನು ನಾವು ಕಟ್ಕೊಳ್ಳಿ ಸಾಕು, ಹೌದಲ್ವಾ? ಎಷ್ಟೋ ಜನ ಮನೇಲಿ ಅಂತಿರಲ್ವೇ, ನಾವು ನನ್ನ ಈ ಫ್ಯಾಮಿಲಿಗೋಸ್ಕರ ನನ್ನ ಜೀವನನೇ ಸವಸ್ಬಿಟ್ಟಿದ್ದೀನಿ, ಹುಬ್ಬುಗಟ್ಕೊಂಡು ಹೇಳ್ತಾ ಇರ್ತೀವಿ ನಾವು, ಅಟ್ಕೊಂಡು ಇಟ್ಕೊಂಡು ಇದನ್ನು ಬೆಳೆಸಿ ಮಾಡಿ ಇಂಜಿನಿಯರ್ ಮಾಡಿ ಸಾಕಾಗೋಗಿದೆ. ಯಾರೇ ನೀನು ಮಾಡು ಅಂದ್ರೆ, ಅಂದರೆ ನೀ ಏನು ಈ ಥರ ಮಾತಾಡ್ತೀವಿ? ಅಲ್ಲ ನೋಡಿ, ಇವನೇ ಎಲ್ಲ ಮಾಡ್ಕೊಂಡಿರೋದು, ನಾವೆಲ್ಲ ಮಾಡ್ಕೊಳ್ಳೋದು ಕೂಡ, ಆಮೇಲೆ ಅನ್ನೋದು ನಾವೇ ಅಲ್ವೇ? ಅದೆಲ್ಲ ಏನಿಲ್ಲ, ಇದೆಲ್ಲೋ ಕರ್ತವ್ಯ ಬೇಕೋ ಬೇಡೋ ಮಾಡ್ತಾ ಹೋಗ್ತಾ ಇರಬೇಕು. ಇಲ್ಲಿ ಸಂಸಾರದಲ್ಲಿ ಪಲಾಯನವಾದ ಇಲ್ಲ, ಅಕಸ್ಮಾತ್ ಸಂಸಾರದಲ್ಲಿ ಪಲಾಯನವಾದ ಇದೆ, ಇದೆರಡೂ ಕೂಡ ಇಲ್ಲಿ ಮಾತ್ರ. ಆದರೆ ವೇದಾಂತದಲ್ಲಿ ಪಲಾಯನವಾದ ಇಲ್ಲವೇ ಇಲ್ಲ. ಯಾಕೆಂದರೆ ನೀವು ಅದನ್ನು ಬಿಟ್ಟು ಇರುವ, ಹೋಗುವ, ಬರುವ ಯಾವುದೇ ಕಾಲ ದೇಶ ವಸ್ತು ಇರುವುದೇ ಇಲ್ಲ. ಏಕೆ? ಅದು ಸ್ವಪ್ರಜ್ಞೆ, ಅದು ಸ್ವಕ್ಷೇತ್ರ. ಅರ್ಥ ಆಯ್ತಲ್ಲ? ಸ್ವಸ್ವರೂಪಾನುಸಂಧಾನ ಭಕ್ತಿರೀತ್ಯ ವಿಧೀಯತೆ. ಹೀಗೆ ಇದನ್ನು ಅನುಸಂಧಾನ ಮಾಡುವಂಥ ಪ್ರಜ್ಞೆ ನಿಮ್ಮೆಲ್ರಿಗೂ ಇದೆ, ವೇದಾಂತ ದೃಷ್ಟಿ ಇದೆ. ಅದು ಈ ದಸರಾ ಟೈಮಲ್ಲಿ ಇದು ಈ ಭಾಗ ಬಂದಿರೋದ್ರಿಂದ ಭಾಳ ಉತ್ತಮನೇ ಆಯಿತು. ಮುಂದಿನ ವಾರದಲ್ಲಿ ನಿಜವಾಗಲೂ ಎಲ್ಲರಲ್ಲೂ ಇರುವ ಪ್ರಜ್ಞೆ ಎಲ್ಲರಲ್ಲೂ ಇದೆಯೇ, ಅದು ಹೇಗಿದೆ, ಅದನ್ನು ನಾವು ಹೇಗೆ ತಿಳ್ಕೊಂಡ್ರೆ ಎಲ್ಲರಲ್ಲೂ ಇದೆ ಅಂತ ಗೊತ್ತಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಮುಂದಿನ ವಾರ ನಾವು ಮಾತಾಡೋಣ ಅಂಥೇಳಿ ನಾನು ವಾಣಿನಲ್ಲಿಗೆ ಅನಿಸ್ತಾ ಇದ್ದೀನಿ. ಈಗ ಇದನ್ನ ಏನು ಹೇಳಬೇಕು, ಮಂಗಳಾಚರಣೆ ಮಾಡೋಣ.